ಬೆಳಗಲಿ ಕನ್ನಡ ನಾಡು ಅನುದಿನ ಮುನ್ನಡೆದು ಎಂತಹ ಭಾಗ್ಯವಿದು ಭಾರತ ಮಕ್ಕಳದು ಪುಣ್ಯಭೂಮಿಯು ರಾಷ್ಟ್ರವೀರರ ವೈಭವ ದೇಶವಿದು ಎಂತಹ ಭಾಗ್ಯವಿದು ಭಾರತ ಮಕ್ಕಳದು ಪುಣ್ಯಭೂಮಿಯು ರಾಷ್ಟ್ರವೀರರ ವೈಭವ ದೇಶವಿದು ದೇಶದ ಮೇಲಿನ ಅಭಿಮಾನವದು ಎಂದೆಂದಿಗೂ ನಮಗಿರಬೇಕು ಯಾರೇ ಆಗಲಿ ಎಲ್ಲೇ ಇರಲಿ ಜೇಯವು ಒಂದಾಗಿರಬೇಕು ದೇಶ ವಿದೇಶಕ್ಕೆ ಶಾಂತಿಯ ಸಾರುವ ನಾವುಗಳು ನಮ್ಮ ದೇಶದ ಶಾಂತಿಯ ನೆನಪಿಡಬೇಕು ಎಂತಹ ಭಾಗ್ಯವಿದು ಭಾರತ ಮಕ್ಕಳದು ಪುಣ್ಯಭೂಮಿಯು ರಾಷ್ಟ್ರವೀರರ ವೈಭವ ದೇಶವಿದು ದೇಶೀಯರು ಅಮೆರಿಕದವರು ನಾವು ಜಪಾನರು ಜರ್ಮನರೆನ್ನುವರು ನಾವು ಹೆಮ್ಮೆಯಿಂದ ನುಡಿವ ಭಾರತೀಯರೆಂದು ಇತಿಹಾಸ ಪುರುಷರೆಂದು ಆ ಉತ್ತರ ಧ್ರುವಕ್ಕೂ ಕೇಳಿಸುವಂತೆ ಭಾರತೀಯನೆಂದು ನೀ ನುಡಿ ದೇಶಭಕ್ತನೆಂದು ಜನೆಯೆಲ್ಲವೂ ಸಾರ್ಥಕವಾಗಲಿ ಸುಖ ಬಾಳುವೆಯದು ಜನತೆಗೆ ದೊರಕಲಿ ಮನಗಳ ಕೂಡಿಸಿ ದುಡಿಮೆಯ ನೆನಸುತ ನಾಡನ್ನು ಕಟ್ಟುವ ನಾವು ಕೀರ್ತಿಯ ಗಳಿಸುವ ನಾವು ಬನ್ನಿದಿ ನಾಡಿನ ಹಿರಿ ಸೋದರರೆ ತೋರುವೆ ನಿಮಗೆ ನಮ್ಮೂರ ಮಾನವ ಸಹಜ ಪ್ರೀತಿಯ ಬೆಳಗಿದ ಮಾದರಿಯಾದ ನಮ್ಮೂರ ಇದುವೇ ನಾವೆಲ್ಲರೂ ಹುಟ್ಟಿ ಬೆಳೆದಂಥ ಕನ್ನಡ ನಾಡಿನ ನಮ್ಮ ಊರು ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರ ಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಕರ್ತವ್ಯಂ ದೈವಮಾನ್ಹಿಕಂ ¶¶
ನಮ್ಮೂರಿನ ಪುರಜನರೇ, ನಮ್ಮ ಶಾಲೆಯ ಉಪಾಧ್ಯಾಯರು, ಈ ನಮ್ಮ ಊರಿನ ದೇವರು. ಅಜ್ಞಾನದ ಬೀಡಾಗಿದ್ದ ನಮ್ಮನ್ನು ವಿದ್ಯೆಯ ಬೆಳಕಿನಿಂದ ಬೆಳಗಿ ನಮ್ಮೂರಿನಲ್ಲಿ ಅವಿದ್ಯಾವಂತರೇ ಇಲ್ಲದಂತೆ ಮಾಡಿದ ಪೂಜನೀಯರು. ನಮ್ಮೂರಿನ ಅಭಿವೃದ್ಧಿಗಾಗಿ ನಾವುಗಳು ತನುಮನ ಧನಗಳನ್ನು ಧಾರೆ ಎರೆಯಲು ಸಿದ್ಧವೆಂದು ನಮ್ಮ ಉಪಾಧ್ಯಾಯರಿಗೆ ವಚನ ನೀಡಿ ಈ ಹಾರವನ್ನು ನಮ್ಮೆಲ್ಲರ ಪರವಾಗಿ ಅರ್ಪಿಸುತ್ತೇವೆ. ನನ್ನ ಮೆಚ್ಚಿನ ನಮ್ಮೂರಿನ ಪುರಜನರೇ, ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಸೇರಿ ಅಭಿಮಾನದಿಂದ ನನಗೆ ಮಾಡಿದ ಈ ಸನ್ಮಾನಕ್ಕೆ ನಾನು ಯಾವ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸಬೇಕೆಂಬುದೇ ನನಗೆ ಅರ್ಥವಾಗ್ತಾ ಇಲ್ಲ. ನಮ್ಮ ಕಣ್ಣೆದುರಿಗಿರುವ ಈ ಮಕ್ಕಳಲ್ಲಿ ಎಷ್ಟೋ ಮಕ್ಕಳು ಮಹಾತ್ಮ ಗಾಂಧಿ ಆಗಬಹುದು, ಭಾರತ ರತ್ನ ಜವಾಹರಲಾಲ್ ನೆಹರು ಆಗಬಹುದು, ಲಾಲ್ ಬಹದ್ದೂರ್ ಶಾಸ್ತ್ರಿ, ವೀರ ಸುಭಾಷ್, ಇಲ್ಲವೇ ಕರ್ನಾಟಕದ ಶಿಲ್ಪ ಪಿತಾಮಹರಾಗಿದ್ದ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರಾಗಬಹುದು. ಇಂಥ ಮಕ್ಕಳನ್ನು ದೇಶದ ಆದರ್ಶ ಪ್ರಜೆಗಳನ್ನಾಗಿ ಮಾಡುವವರು ಯಾರು? ನಾವು ಉಪಾಧ್ಯಾಯರು. ನಮ್ಮ ಸೇವೆಯೇ ನಿಜವಾದ ರಾಷ್ಟ್ರ ಸೇವೆ. ನಿಮ್ಮೆಲ್ಲರ ಮೆಚ್ಚಿನ ಮಕ್ಕಳಾದ ರಾಮು ರವಿ ಇಬ್ಬರನ್ನು ಈ ನಮ್ಮೂರಿನ ಏಳಿಗೆಗಾಗಿ ಮುಡುಪಿಟ್ಟಿದ್ದೇನೆ. ಅವರು ನನ್ನ ಕರ್ತವ್ಯವನ್ನು ಪೂರ್ಣಗೊಳಿಸುತ್ತಾರೆಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಹುಟ್ಟಿದ ಊರಿಗೆ ಯಶಸ್ಸು ತರೋದೇ ನಮ್ಮ ಬಾಳಿನ ಗುರಿ. ಇದೇ ನಮ್ಮೆಲ್ಲರ ಕರ್ತವ್ಯ. ನಮ್ಮ ಮುಖ್ಯೋಪಾಧ್ಯಾಯರು ನಮ್ಮ ಮನಸ್ಸಿನಲ್ಲಿ ಎಂದೆಂದಿಗೂ ನಿಲ್ಲುವಂತಹ ಹಿತವಚನಗಳನ್ನು ನುಡಿದಿದ್ದಾರೆ. ರವಿ, ಅದನ್ನೆಲ್ಲ ಭದ್ರವಾಗಿ ಮುಚ್ಚಿದೀವಪ್ಪ. ಯಾರು ಚಂಡಾಲರು ಮಾಡಿರ್ಬೋದು ಈ ಕೆಲಸನ? ಇನ್ಯಾರು? ಇದಾನಲ್ಲ ನಮ್ಮೂರಿನ ಹಿತಶತ್ರು ಕಾಂಟ್ರಾಕ್ಟರ್ ಕಾಳಿಂಗರಾಯ. ಅವನೇ ಕೈಯಲ್ಲಿ ಬರ್ತಾನೆ. ಇಂಥ ಮರೆಹಾಡು ಕೆಲಸ ಮಾಡವನೇ ಅವನು. ಕಾಂದ ಮಾರ್ದೊಬ್ಬರು ದೋಷ ಮಾಡಬಾರ್ದು. ಸುಂದರಯ್ಯ, ನಿನಗೆ ಗೊತ್ತಿಲ್ಲ ರವಿ, ಶಿವಪುರದ ಕಾಳಿಂಗರಾಯಿಂದೇ ಈ ಕೆಲಸ. ಕೆರೆ ಹೊಡೆದ್ರೆ ಫಸ್ಟ್ ಕಾಂಟ್ರಾಕ್ಟ್ ಹಿಡಿಬಹುದು ಅಂತ ನಾವೆಲ್ಲ ಸ್ಕೂಲ್ ಹತ್ರ ಸೇರಿಯರ ಸಮಯಾನೆ ಕಾದಿದ್ದಾನೆ ಇಂಥ ಮನೆಹಾಳು ಕೆಲಸ ಮಾಡೋದಕ್ಕೆ. ರಾಜಮಾತ್ ನಿಜ ರವಿ, ಅವನೇ ಮಾಡಿದಾನೆ ಈ ಕೆಲಸ. ಅವನಲ್ಲಿ ಇನ್ಯಾರು ಸೂರ ಬುದ್ಧಿ ಓಡಿಸೋದಿಲ್ಲ. ವಿಚಾರ ಮಾಡಬೇಡ, ಅದಕ್ಕೇನಂತೆ ಅವನೇ ಕೆಲಸ ಮಾಡಿದಾನೆ ಅಂತ ರುಜುವಾತಾದ್ರೆ ಅವ್ನ ನಮ್ಮ ಊರ್ ಕಡೆ ತಲೆ ಹಿಡಿದ ಹೋಯ್ತಾಗ ಮಾಡೋಣ. ಏನಂತೀರಿ? ಆಮೇಲೆ ಆಯ್ತಲ್ಲ ಮಿನಿಸ್ಟ್ರಿಗೆ ದೊಡ್ಡ ದೊಡ್ಡ ಊರಾರಾಕಿ ಅವ್ರಂಗೆ ಅವ್ರಿಂಗೆ ಇವ್ರಿರೋದ್ರಿಂದಲೇ ದಾಂಟೂರ ಇವ್ರಿರೋದ್ರಿಂದಲೇ ನಮ್ಮೂರ್ನಲ್ಲಿ ಮಳೆ ಬೆಳೆ ಅಂತೆ. ಇವ್ರ ಮಾತು ಅಂದ್ರೆ ದೇವ್ರ ಮಾತು ಅಂತೆ. ಮೇಷ್ಟ್ರು ಅಂದ್ರೆ ಉತ್ಸವ ಮಾಡ್ತಿದ್ರು ಊರಿನ ಜನ ಎಲ್ಲ. ಎಲ್ಲ ನಡೀತು ಅಂತ ಒಂದು ಚಂದಾಗಿ ಹೇಳ್ಬಿಡಿ ಯಜಮಾನ್ರಿ. ಹೇಳ್ಬೋದಾಯ್ತು ಕಣೋ ಸಿದ್ದಣ್ಣ, ಆದ್ರೆ ಯಜಮಾನ್ರ ತಲೆ ಒಂಥರ ಟ್ಯೂಬ್ ಲೈಟ್ ಇದ್ದಂಗೆ. ಹಂಗಂದ್ರೆ ನಿಂದು ಒಂಥರ ಟ್ಯೂಬ್ ಲೈಟ್ ಕಣ. ಆ ಟ್ಯೂಬ್ ಲೈಟ್ ಅಂದ್ರೆ ಸ್ವಿಚ್ ಹಾಕಿದ ಹತ್ತು ನಿಮಿಷದ ಮೇಲೆ ಅತ್ಕೊಳತ್ತೆ ನೋಡು, ಆ ದೀಪಕ್ಕೆ ಟ್ಯೂಬ್ ಲೈಟ್ ಅಂತ ಹೆಸರು.
ಅಲ್ಲೇನ್ ನೋಡ್ತೀಯೋ, ಯಜಮಾನ್ರು ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ಬಿಡ್ತಾರೆ. ತೊಂದ್ರೆ ಏನಾದ್ರೂ ಬಂದ್ರೆ ಅನುಭವಿಸೋರು ನಾವೇ ಅಲ್ವಾ? ಅಯ್ಯೋ ಬೆಪ್ಪೆ, ಯಜಮಾನ್ರು ಹೇಳೋ ಕೆಲ್ಸ ಮಾಡೋಕೆ ನಾವ್ ಇರೋದು, ಬಾಕಿ ವಿಚಾರ ನಮ್ ಯಾಕೆ ಬೇಕು ನೋಡು. ನಾವ್ ಆ ಊರ್ಗ ಹೋಗಿದ್ ವಿಚಾರ ಯಾರಿಗೂ ಗೊತ್ತಾಗ್ಬಾರ್ದು, ಹುಷಾರಾಗಿರ್ಬೇಕು. ಏನಂತೀ? ನಾನೇನಂತೀನೋ ನೀನೇನಂತೀಯೋ ಅದೇ ಅಂತೀನಿ. ಗೆಲ್ಲು ಅಂತೂ ಮೇಷ್ಟ್ರು ಸನ್ಮಾನ ಸಮಾರಂಭ ಚೆನ್ನಾಗಿ ನಡೀತು. ಹೂಂದಲ್ಲ ನಮಸ್ಕಾರ ಕಾಂಟ್ರಾಕ್ಟರ್ಗೆ. ಓ ಬಾಪ ರವಿ ಬಾ, ಈಗ ತಾನೇ ನಿಮ್ ತಂದೆ ವಿಷಯ ಮಾತಾಡ್ಕೊಂಡು ಮಕ್ಕಳ ಸಮಾರಂಭ ಬಹಳ ಚೆನ್ನಾಗಿ ನಡೆಸಿದ್ರಂತೆ, ಪಟೇಲ್ರು ಅವ್ರಿಗೆ ಸನ್ಮಾನ ಮಾಡಿದ್ರಂತೆ. ಬಹಳ ಸಂತೋಷ ಅಪ್ಪ, ಬಹಳ ಸಂತೋಷ. ಮಾಡ್ಬೇಕತ್ತೆ, ಊರಿಗೋಸ್ಕರ ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಏನ್ ಕತೆ. ನೀವು ಬಂದಿದ್ರೆ ಚೆನ್ನಾಗಿತ್ತು ರಾಯ್ರೆ. ನನಗೂ ತುಂಬಾ ಆಸೆ ಇತ್ತು, ಅವಕಾಶ ಬಿರ್ಲಿಲ್ಲ. ಇವತ್ತೆಲ್ಲ ವಿಪರೀತ ಕಾಂಟ್ರಾಕ್ಟ್. ನೀವು ಬರೋಕಾಗದೆ ಇದ್ರೆ ಬೇರೆ ಯಾರು ಬರೋಕಾಗಿಲ್ಲ ನಿಮ್ಮವರು? ಆ ಬಂದಿದ್ದಲ್ಲ ಇವರಿಬ್ರು. ಓಹೋ ಬಂದಿದ್ರು ಬಂದಿದ್ರು, ನಮ್ ಕೆರೆ ಹತ್ರನೂ ಬಂದಿದ್ರು. ಓಹೋ ಬಂದಿದ್ರ? ನಮ್ ಗದ್ದೆನೂ ಹಾಳ್ ಮಾಡಿ ಬಂದ್ರು. ಓಹೋ ಹಾಳ್ ಮಾಡಿ ಬಂದ್ರ? ಗದ್ದೆ ಹಾಳ್ ಮಾಡಿ ಬಂದ್ರ? ಏನ್ ರವಿ ಮಾತಾಡ್ತಾ ಇರೋದ್ ನೀನು? ಕಾಂಟ್ರಾಕ್ಟ್ರೆ, ಇವರಿಬ್ರು ನಮ್ಮೂರ್ ಯಾತಕ್ ಬಂದಿದ್ರು ಅಂತ ನಿಮ್ಗೆ ಗೊತ್ತಿಲ್ವೇನೋ? ಅದೇ ನಿಮ್ ತಂದೆ ಸಮಾರಂಭಕ್ಕೆ ಬಂದಿದ್ರು. ಕಾಂಟ್ರಾಕ್ಟ್ರೆ, ಬೆಕ್ಕು ಕಣ್ಮುಟ್ಕೊಂಡು ಹಾಲು ಕುಡಿದ್ರೆ ನೋಡಿದವ್ರು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಮ್ಮೂರ್ಗೆ ಆಧಾರವಾಗಿರೋ ಕೆರೆನ ಹಾಳು ಮಾಡಕ್ ಬಂದಿದ್ರು ಇವ್ರು. ಹೌದಾ? ಸುಳ್ಳು, ಶುದ್ಧ ಸುಳ್ಳು. ನನ್ನ ಹತ್ರ ಕೆಲ್ಸಗಾರ ಅಂತವ್ರು ಅಲ್ವೇ ಅಲ್ಲ, ನನಗೆ ಕೇಳದೆ ಅವ್ರಿಗೆ ಕೆಮ್ಮುದು ಇಲ್ಲ, ಇದು ಬೇರೆಯವ್ರ ಕೆಲ್ಸನೇ ಇರ್ಬೇಕು. ನಿಮ್ ಮಾತಿನ ಚಮತ್ಕಾರ ನನ್ನ ಹತ್ರ ನಡೆಯಲ್ಲ ರಾಯ್ರೆ. ನಮ್ಮೂರ್ನ ಕೆರೆ ಓಡಿಸೋದಕ್ಕಾಗಿ ನಾನೇ ಅವ್ರು ಹೇಳಿ ಕಳ್ಸಿದ್ ಅಂತ ನಿಮ್ ತಪ್ಪನಿ ಒಪ್ಕೊಳ್ಳಿ. ಇವತ್ತು ಕ್ಷಮಿಸ್ತೆ ಅಂತ ಬಿಟ್ಬಿಡ್ತೀನಿ. ಮುಂದೆ ಏನಾದ್ರೂ ಈ ರೀತಿ ಆದ್ರೆ ನಿಮ್ ಗತಿ ಏನಾಗುತ್ತೆ ಅಂತ ನಾನು ಹೇಳಲ್ಲ. ನಮ್ ಊರ್ನ ಉದ್ಧಾರಕ್ಕಾಗಿ ನನ್ ಪ್ರಾಣ ಒತ್ತೆ ಇಟ್ಟಿದ್ದೀನಿ. ನಮ್ ಊರ್ಗೆ ಏನಾದ್ರು ಅವಮಾನವಾಯ್ತು ನಾನು ಖಂಡಿತ ಸಹಿಸಲ್ಲ. ಎಚ್ಚರ. ನಿಮ್ಮೂರ್ಗೂ ನಿಮ್ಮೂರ್ ಕೆರೆಗೂ ನನಗೂ ಏನ್ ಸಂಬಂಧ? ಅಪ್ಪ ಪೊಲೀಸ್ ಕಟ್ಕೊಂಡು ಮನೆ ಒಳಗೆ ನುಗ್ಗಿ ಗಲಾಟೆ ಮಾಡ್ತಾ ಪೊಲೀಸ್ ತಿಳಿಸ್ಬೇಕಾಗುತ್ತೆ ಮುಖ್ಯ. ಕೇಳಿ ನೋಡ್ರಿ, ಇವನ್ನ ಕೇಳಿ ನೋಡ್ರಿ. ನಮ್ ಕೆರೆ ಬದಿ ಒಳಗೆ ಬಂದಿದ್ ನೀವ ತಾನೇನು ಮಾತಾಡು, ಇಲ್ಲ ನಿನ್ ಕತೆ ಮುಗಿಸ್ಬಿಡ್ತೀನಿ. ಹೌದು, ನಾವಿಬ್ರು ಸೇರ್ ಬಂದಿದ್ವಿ. ಏನ್ ಹೇಳ್ತಾ ಇದೀಯೋ? ಅನ್ನ ತಿನ್ನ ಬಾಯಿ ಮಂಚಿನ ಮಾತಾಡ್ತಾ ಇದೀಯೋ? ಅಯ್ಯೋ ಅಜ್ಜ ಅಲ್ವೋ, ನೀವು ಮಾಡಿದ ತಪ್ಪಿಗೆ ಸತ್ಯವಂತರಾದ ಯಜಮಾನ ಸಿಕ್ಕಾಕ್ತೀರೇನ್ರು? ಇನ್ನೊಬ್ಬರ ಮನೆ ಹಾಳು ಮಾಡಿ ಜೀವನ ಸಾಗಿಸ್ಬೇಕೆಂದ್ರೋ ನೀವು? ಛಿ, ನಿಮಗಿಂತ ಬೀದಿ ನಾಯಿಗಳು ಎಷ್ಟೋ ಮೇಲೆ. ನಾವೇನು ಕೆರೆ ಒಡೆಯಕ್ ಹೋಗ್ಲಿಲ್ಲ. ಮಾತಾಡ್ಬೇಡ, ಒಳ್ಳೆ ಕೆಲಸ ಮಾಡಿ ಬದುಕೋದ ನೋಡ್ರೋ. ಲತಮ್ಮ ಹೇಳಿದ್ ನಮಗೆ ಇರ್ಬೇಕು. ನೋಡಿ, ಇವ್ರು ಮಾಡಿದ ತಪ್ಪಿಗೆ ನಾನ್ ನಿಮ್ಮಲ್ಲಿ ಕ್ಷಮೆ ಬೇಡ್ತೇನೆ. ಇನ್ ಮುಂದೆ ಇವರಿಂದ ನಮ್ಮೂರ್ ಯಾವ ತೊಂದ್ರೆ ಆಗ್ತಂತೆ ನಾನ್ ನೋಡ್ಕೊಳ್ತೇನೆ. ನಿಮಗೆ ಆ ನಮ್ಮೂರ್ ಹೇಗೋ ನನಗೂ ಹಾಕಿ ಕ್ಷಮಿಸ್ಬಿಡಿ. ದೇವ್ರ ಮೆಚ್ಚುವಂತ ಕೆಲಸ ಮಾಡಿ ಕಾಂಟ್ರಾಕ್ಟರ್. ಜನ ಅಭಿಮಾನ ಪಡ್ತಾರೆ. ಮನೆ ಮುಳುಗಿಸೋದಕ್ಕೆ ಆಸೆ ಪಟ್ರೆ ನಿಮ್ಗೆ ಈ ಊರಲ್ಲಿ ಒಂದು ಪೈಸೆ ಕೂಡ ಬೆಲೆ ಇರೋಲ್ಲ. ನಾನಿನ್ನೊಂದು ಸಾರಿ ಈ ಮನೆಗೆ ಬರೋದಕ್ಕೆ ಅವಕಾಶ ಕೊಡ್ಬೇಡಿ, ಬರ್ತೀನಿ. ಸುಮ್ಮನೆ ಅಪ್ಪ, ಇವತ್ತು ನೀವು ಈ ಊರಿನಲ್ಲಿ ಸೇರ್ಕೊಂಡ ಕ್ಷಣಕ್ಕೆ ಆ ಊರ್ ನಿಮ್ಮದು ಅಂತ ಮರಿಬೇಡಪ್ಪ. ಪಾಪ, ಆ ಕೆರೆ ಹೊಡೆದ್ರೆ ಆ ಊರಿನವ್ರ ಗತಿ ಯೋಚನೆ ಮಾಡಿಯಪ್ಪ. ಇದು ನಿಮ್ಮ ಮನಸ್ಸು ಒಪ್ಪುತ್ತೇನು? ಏಲಪ್ಪ, ಯಾವನೋ ಹಾಳಾದ್ರೆ ನಮಗೇನು? ನನ್ ಕಣ್ಣೆದ್ರು ಹುಡುಗ ನನ್ನೇ ಎದುರು ಬಂದ್ ಬಂದ್ಬಿಟ್ಟ, ನೀ ನಮ್ಮ ಬೆಂಬಲ ಕೊಡ್ತೀಯ? ನಾನ್ ಉದ್ದೇಶ ಪಟ್ಟ ನಮ್ಮೂರನ್ನೇ ಮುಳುಗಿಸ್ಬಿಟ್ಟೆನು. ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ. ರವಿ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ಯಪ್ಪ? ಕಾಂಟ್ರಾಕ್ಟರ್ ಕಾಳಿಂಗರಾಯ ಮನೆಗೆ. ಅವ್ರ ಮನೇಲಿ ನಿನಗೇನ್ ಕೆಲಸ? ಇವತ್ತು ಅವ್ರು ಮಾಡೋ ಕೆಲಸ ಯಾವ ಚಂಡಾಲ್ರು ಮಾಡೋದಿಲ್ಲಪ್ಪ. ಅವ್ರ ತಪ್ಪನ್ನು ಪತ್ತೆ ಹಚ್ಚಬೇಕು ಅಂತ ಅವ್ರ ಮನೆಗೆ ಹೋಗಿದ್ವು. ಏನ್ ಮಾಡಿದ್ರಪ್ಪ ಅವರು? ನಾವೆಲ್ಲರೂ ಸ್ಕೂಲ್ ಹತ್ರ ಇದೀವಿ ಅಂತ ತಿಳ್ಕೊಂಡು ಆಳುಗಳನ್ನು ಕಳಿಸಿ ಕೆರೆ ಹೊಡೆದು ನಮ್ಮೂರ್ನ ನಾಶ ಮಾಡ್ಬೇಕು ಅಂತ ಸಂಚು ಮಾಡಿದ್ರಪ್ಪ. ಕೆರೆ ಹೊಡಿಬೇಕು ಅಂತಿದ್ರೆ ಯಾರ್ಯಾರು? ಅದೇ ಕಾಳಿಂಗಳನ್ ಕಡೆಯವರೇ ನಮ್ ಕೆರೆ ಬದಿ ಹೊಡೆದು ನಮ್ ಗದ್ದೆ ಕಡೆ ನೀರ್ ನುಗ್ಗಿಸ್ಬಿಟ್ಟಿದ್ದಾರೆ. ಆಮೇಲೆ? ಆಮೇಲೇನು, ನಾನು ನಮ್ ಸ್ನೇಹಿತರು ಆ ಕಾಂಟ್ರಾಕ್ಟರ್ ಚೆನ್ನಾಗಿ ತರಾಟೆ ತಗೊಂಡ್ಬಿಟ್ವು. ನಾನಂತ ಕೆಲಸ ಮಾಡೋನೆಲ್ಲ ಹಾಗೆ ಹೀಗೆ ಅಂತ ನಮ್ಮ ಮೇಲೆ ರೇಗಾಡ್ಬಿಟ್ರು. ಇನ್ಮೇಲೆ ನಿಮ್ಮಿಂದ ನಮ್ಮೂರ್ಗೇನಾದ್ರು ತೊಂದ್ರೆ ಆದ್ರೆ ನಿಮ್ಮ ಜೀವ ಸಹಿತ ಬಿಡಲ್ಲ ಅಂತ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ. ಒಳ್ಳೆ ಕೆಲಸ ಮಾಡಿದೆ. ಆ ಜಾಗ ಹೋಯ್ತು, ಹೋಗ್ಲಿ ಬೇಡಪ್ಪ. ಇನ್ ಮುಂದಕ್ಕೆ ನಾವು ಹುಷಾರಾಗಿದ್ರೆ ನಮ್ಮ ಊರಿಗೆ ಆಧಾರವಾಗಿರೋ ಕೆರೆನ ನಾವು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಬೇಕಪ್ಪ. ಇಲ್ಲದೆ ಹೋದ್ರೆ ನಮ್ಮ ಊರಿಗೆ ತೊಂದ್ರೆ. ನಾವೆಲ್ಲ ಸರಿ ಕೆರೆನ ರಿಪೇರಿ ಮಾಡೋಣಪ್ಪ. ನಮ್ ಕೆರೆ ಬದಿಯನ್ನು ರಿಪೇರಿ ಮಾಡೋ ಬದಲು ಹೊಸ್ತಾಗಿ ಹಾಕೋಣ ಕಟ್ಬಾರ್ದು. ನಮ್ ಕೆರೆ ತುಂಬಿ ಚೆಲ್ಲೋಗೋ ನೀರನ್ನು ತಡೆಗಟ್ಟಿದ್ರೆ ಬೇರೆ ಹಳ್ಳಿಯವ್ರ ಜಮೀನಿಗೂ ನೀರು ಒದಗಿಸ್ಬಹುದು, ನಮಗೂ ಉಪಯೋಗ ಆಗುತ್ತೆ ಅಲ್ವೇ ಅಣ್ಣ? ಆಗುತ್ತೆ ಆಗುತ್ತೆ.
ಎಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲ ರವಿ, ಇದಕ್ಕೆಲ್ಲ ದೊಡ್ಡ ದೊಡ್ಡ ಇಂಜಿನಿಯರ್ಗಳ ಸಹಾಯ ಬೇಕು, ತುಂಬಾ ಹಣ ಬೇಕು, ನಿರ್ಧಾರವಾದೊಂದು ಪ್ಲಾನ್ ಬೇಕು. ಇದು ಸಾಧ್ಯವಾಗಲ್ಲ ರವಿ, ನಿನಗೆಲ್ಲ ಹುಚ್ಚು. ಅಣ್ಣ ಯಾಕಣ್ಣ ಹೀಗೆ ಮಾತಾಡ್ತಿ? ನೀನೇ ಯಾಕೆ ಮುಂದಕ್ಕೆ ಓದಿ ಇಂಜಿನಿಯರ್ ಆಗಿ ನಮ್ಮೂರಿನ ಕೆರೆನ ಹೊಸದಾಗಿ ಕಟ್ಟಿಸಬಾರ್ದು? ಭಾರಿ ಪ್ಲಾನ್ ಆಗೋಯ್ತ ನಿಂದು. ನಾನು ಮುಂದಕ್ಕೆ ಓದಿ ಇಂಜಿನಿಯರ್ ಆಗಿ ಈ ಕೆರೆ ಪಕ್ಕದಲ್ಲಿ ಒಂದು ದೊಡ್ಡ ಕಟ್ಟೆ ಕಟ್ಟಿ ದೂರದ ನೀರನ್ನೆಲ್ಲ ಇತ್ತಲಾಗಿ ಹರಿಸ್ಬೇಕು ಅನ್ನೋ ತಾನೇ ನಿನ್ ಕನಸು? ಅಣ್ಣ ಇದು ಕನಸೇನು ಆಗಲ್ವಣ್ಣ, ನಿನ್ನ ಓದಿನಿಂದ ನಮ್ಮೂರಿಗೆ ಉಪಯೋಗ ಇದೆ. ನಮ್ಮೂರಿನವ್ರ ಸಹಾಯದಿಂದ ನಿನ್ನನ್ನು ಕಷ್ಟಪಟ್ಟು ಓದಿಸ್ತೀನಿ. ಅಯ್ಯ ಸಹೋದರ, ಮೊದಲು ಊಟ ಕೇಳ ಹಾಕ್ರಡಿ, ನಿನ್ನ ಇಂಜಿನಿಯರ್ ಭಾಷಣ ಆಮೇಲೆ ಆಗಲಿ. ಅಲ್ಲಯ್ಯ, ದೇಶ ಸಮಸ್ಯೆಯನ್ನು ತಗೊಂಡು ಬಂದು ಅದಕ್ಕೆ ಮನೇಲಿ ಪರಿಹಾರ ಹುಡುಕ್ತಾ ಇದೆಯಲ್ಲ, ಇದಕ್ಕೆ ನಾನೇನು ಹೇಳಲಿ? ನಡಿ ನಡಿ ಊಟ ಮಾಡೋಣ ನಡಿ. ರಾಮು, ರವಿಗೆ ನೀ ರ್ಯಾಂಕ್ ತಗೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿಯಲ್ಲ, ಮುಂದಕ್ಕೆ ಓದಿ ಅಂತ ಆಸೆ ಅವನಿಗೆ. ಜೊತೆಗೆ ನಮ್ಮ ಈ ಊರ್ ಕೆರೆನ ದೊಡ್ಡದು ಮಾಡಬೇಕು ಅನ್ನೋ ಆಸಕ್ತಿ, ನೀವಿಬ್ರು ಮುಂದುವರಿಬೇಕು ಅನ್ನೋ ಆಸೆ ನನಗೆ. ದೇವರಿದ್ದಾನೆ, ಒಳ್ಳೆ ದಿನಗಳು ಬರುತ್ತೆ. ಮುಖ್ಯವಾಗಿ ನಮ್ಮ ಈ ಊರ್ನ ನೀವಿಬ್ರು ಬೆಳೆಸ್ಬೇಕಪ್ಪ. ನಿಮ್ ತಂದೆಯವ್ರ ಮಾಡಿರೋ ಉಪಚಾರನ ಯಾರಾದ್ರೆ ಇದನ್ನೆಲ್ಲ ದೇವ್ರ ಮೆಚ್ಚೋದಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಈ ಮೂಲೆ ಗಟ್ಟಿ. ನಿಮ್ಮೆಲ್ಲರ ಕಷ್ಟ ನೋಡಿ ನನಗೆ ತುಂಬಾ ಸಂಕಟವಾಗ್ತಾ ಇದೆ. ಏನ್ ಮಾಡಕ್ಕಾಗುತ್ತೆ, ಬಂದಿದ್ದೆಲ್ಲ ಅನುಭವಿಸ್ಲೇಬೇಕು. ಈ ಹೊತ್ತಿನಿಂದ ಈ ನಮ್ಮೂರಿನ ಕೆಲಸದಲ್ಲಿ ನಾನು ಒಬ್ಬಳಾಗಿ ದುಡ್ತೀನಿ. ನೀವೇನು ನನ್ನನ್ನ ತಪ್ಪಾಗಿ ತಿಳಿದುಕೊಳ್ಳೋದಿಲ್ಲ ತಾನೆ? ಹಾಗೇನಿಲ್ಲ, ನೀವು ನಮ್ಮೂರಿನಲ್ಲಿ ಇಟ್ಟರು ಅಭಿಮಾನಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ನೀವೆಲ್ಲ ಇಷ್ಟೊಂದು ಮುತುವರ್ಜಿ ವಹಿಸಿ ಈ ಊರನ್ನ ಬೆಳೆಸ್ತಿರೋದನ್ನ ನೋಡಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ. ಏನೋ ಯಾರಿಗ ಗೊತ್ತು, ಈ ಕಾಲದಲ್ಲಿ ಯಾರನ್ನೂ ನಂಬೋಕೆ ಆಗಲ್ಲ. ಚಾಚಾ ಹಾಗೆ ಹೇಳ್ತೀರಾ? ನನ್ನ ವಿಚಾರದಲ್ಲಿ ಯಾರಿಗೂ ತೊಂದರೆನೇ ಮಾಡದಿರೋ ನಮ್ಮೂರಿನ ಮೇಲೆ ನಿಮ್ ತಂದೆ ಹೊಟ್ಟೆ ಕಿಚ್ಚಿಟ್ಬಿಡ್ತು. ಇನ್ ನಮ್ ದೊಡ್ಡ ಗುಣ ಎಷ್ಟಿದ್ರೆ ಏನು ರಾಜು? ಒಂದ್ ಮನೆ ಎಲ್ಲರಲ್ಲೂ ಒಂದೇ ತರ ಬುದ್ಧಿ ಇರುತ್ತೆ ಅಂತ ತಿಳಿಯೋ ತಪ್ಪು. ಪಾಪ, ಏನು ತಪ್ಪಿಲ್ಲ, ನಾನು ನಿಮ್ ಬರ್ತೀನಿ. ವಿರಾಮ ಆದಾಗೆಲ್ಲ ಈ ಕಡೆ ಬರ್ತಾ ಇರ್ತೀನಿ. ಹಾಗೆ ಆಗಿಲ್ಲ. ಆ ಕಾಳಿಂಗ ಸರ್ಪಕ್ಕೆ ಈಕೆ ಮಗಳಾಗಿ ಹುಟ್ಟಬಾರ್ದಾಗಿತ್ತು ಕಣಯ್ಯ. ಎಷ್ಟು ಇಲ್ಲಯ್ಯ ಎಷ್ಟು. ಆ ಹುಡುಗಿ ನೋಗಳಾದಿರ್ಲಿ, ಮೊದ್ಲಿನ ಕೆಲಸ ನೋಡಪ್ಪ. ಜೊತೆಯಲ್ಲಿ ಡ್ರೈವರ್ನ ಕರ್ಕೊಂಡ್ ಬರೋಣ ಅಂತ ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿಲ್ವಲ್ಲಮ್ಮ. ಈಗೇನ್ ಮಾಡೋದು, ಬೇಜಾರಿಯೋ, ಮಳೆ ಬೇರೆ ಬರೋ ಹಾಗಿದೆ. ಆ ಹಳ್ಳಿಗೆ ಹೋಗಿ ಯಾರನ್ನಾದ್ರೂ ಕರ್ಕೊಂಡ್ ಬರ್ಲೇನು? ಅಯ್ಯೋ ಬೇಡಮ್ಮ, ಸುಮ್ಮನೆ ನಾನೇ ಏನಾದ್ರೂ ಮಾಡಿ ಟ್ರೈ ಮಾಡ್ತೀನಿ. ವೀಲ್ ಪಂಚರ್ ಆಗಿದೆ, ನಾವು ಸ್ಟೆಪ್ನಿ ಬದಲಾಯಿಸಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ. ನಾವು ಬದಲಾಯಿಸ್ಕೊಡ್ತೀವಿ ನೋಡಿಯಪ್ಪ. ನಟ್ಗಳು ಬಿಚ್ಚು, ಸ್ವಲ್ಪ ಸಹಾಯ ಮಾಡಿ. ಅಲ್ಲಿದೆ ಜಾಕ್. ಥ್ಯಾಂಕ್ ಯು ಸೋ ಮಚ್, ತುಂಬಾ ಉಪಕಾರ ಆಯ್ತು. ಅಂಥದ್ದೇನು ಇಲ್ಲ, ಮನುಷ್ಯರು ಮನುಷ್ಯರು ಮಾಡೋ ಸಹಾಯ ಅಷ್ಟೇ. ಅಂದ್ಹಾಗೆ ನಿಮ್ ಪರಿಚಯ? ಇವನ್ ನಮ್ಮ ಅಣ್ಣ ರಾಮು ಅಂತ, ಬಿ ಎಸ್ ಸಿ. ಇವನ್ ನನ್ನ ತಮ್ಮ ರವಿ ಅಂತ. ತುಂಬಾ ಸಂತೋಷ. ನಾನು ಮಾಲಾ, ನಾವು ಬೆಂಗಳೂರಲ್ಲಿರೋದು, ಮಲೇಶ್ವರದಲ್ಲಿ. ಆರ್ಕಿಟೆಕ್ಟ್ ಶರ್ಮಾ ಅವರ ಮಗಳು, ಇವರು ನಮ್ಮ ತಾಯಿ. ನಮಸ್ಕಾರ. ನಮಸ್ಕಾರಪ್ಪ.
ನೀವು ಬೆಂಗಳೂರಿಗೆ ಬಂದ್ರೆ ಖಂಡಿತ ನಮ್ಮ ಮನೆಗೆ ಬರಬೇಕು. ಓ ಜಸ್ಟ್ ಎ ಮಿನಿಟ್. ಇದು ನಮ್ಮ ವಿಳಾಸ. ಸರಿ ಬರ್ತೀವಿ. ತುಂಬಾ ಥ್ಯಾಂಕ್ಸ್. ಕೂತ್ಕೋಮ್ಮ. ನಮಸ್ಕಾರಪ್ಪ. ನಮಸ್ಕಾರ. ಓಕೆ ಬೈ ಬೈ ಬೈ. ಮಳೆ ನಿಂತಾಗಿದೆ, ನೀನೇನು ಹೆದರಬೇಡ, ಧೈರ್ಯವಾಗಿರು, ಭದ್ರ ಕಟ್ಟಿದಿರಿ ತಾನೆ. ಹಿಡಿದು ಮಳೆ ಏನೋ ಬಿಡೋ ಕಾಣಲ್ಲ, ಒಂದ್ಸಲ ಕೆರೆ ಹತ್ರ ಹೋಗಿ ನೋಡ್ಕೊಂಡು ಬರೋಣ ಅಂತ ಬಂದೆ. ನಮ್ಮ ಹುಷಾರಿ ನಮಗಿರ್ಬೇಕು, ಆದ್ರೆ ಏನ್ ಮಾಡೋದು ಪಟೇಲ್ರಿ, ಹೊರಗೆ ಹೋಗೋಣ ಅಂದ್ರೆ ಹಿಡಿದ ಮಳೆ ಬಿಡೋ ಹಾಗಿದೆ. ಅಪ್ಪ ಏನ್ ಮಾಡೋದು, ನೀವು ಇದ್ದೀಯಪ್ಪ, ನಾನು ಹೋಗ್ತೀನಿ. ನಾನು ಬರ್ತೀನಿ, ಬೇಡಣ್ಣ ಇಲ್ಲೇ ಅಪ್ಪ, ಇಲ್ಲೇ ಅಪ್ಪ. ಅಪ್ಪಣ್ಣ, ಇದಪ್ಪ ದೇವರು ವರ ಅಂದ್ರೆ ಯಾವುದು? ಅಲ್ಲಿ ನೋಡಯ್ಯ, ಮಳೆ ಹೇಗೆ ಬೀಳ್ತಾ ಇದೆ, ನಾಳೆವರೆಗೂ ಹೀಗೆ ಹೊಡಿತಾ ಇದ್ರೆ. ಹೊಡಿತಾ ಇದ್ರೆ ನಿಮಗೆ ಸಿಕ್ಕತ್ತಲ್ಲ ರಿಸರ್ವ್ ಬ್ಯಾಂಕ್ ಚೆಕ್. ಹಾಗಂದ್ರೆನ ಅರ್ಥ? ಅದಕ್ಕೆ ನಿಮ್ಮ ಟ್ಯೂಬ್ ಲೈಟ್ ಅನ್ನೋದು. ಆಗ್ಬಾರ್ದಿಲ್ಲಯ್ಯ, ಇದೇ ರೀತಿ ಮಳೆ ಹೊಡಿತಾ ಇದ್ರೆ ರಸ್ತೆಗಳೆಲ್ಲ ಕೊಚ್ಚೋಗುತ್ತೆ, ಸೇತುವೆಗಳೆಲ್ಲ ಒಡೆದು ಹೋಗುತ್ತೆ, ನಿಮಗೆ ಕಾಂಟ್ರಾಕ್ಟ್ ಸಿಕ್ಕುತ್ತೆ, ಕಾಂಟ್ರಾಕ್ಟ್ ಸಿಕ್ಕಿದ ಮೇಲೆ ರಿಸರ್ವ್ ಬ್ಯಾಂಕ್ ಚೆಕ್ ಸಿಕ್ಕೇ ಸಿಕ್ಕು. ಅದಕ್ಕೆ ನಿಮ್ಮನ್ನ ಟ್ಯೂಬ್ ಲೈಟ್ ಒಂದಿತ್ತು. ಟೈಟ್ ಮಾಡು ನಿಮ್ಮ ಅಲ್ಗೆನ. ಬಿದ್ರೆ ಬೀಳ್ಬೇಕಪ್ಪ ಈಗ ಮಳೆ. ಆ ಕುಡಿಯಯ್ಯ, ಇನ್ನು ಸ್ವಲ್ಪ ಹಾಲು ಕುಡಿತೀನಿ. ಇದ್ದ ಬದ್ದ ಹಾಲೆಲ್ಲ ಇವತ್ತೇ ಕುಡ್ಕೊಂಬಿಡಿ, ಬೆಳಗಾದ ಹೊತ್ತಿಗೆ ನಾವು ಇರಲ್ಲ, ಹಾಲು ಇರಲ್ಲ. ನಾವ್ ಯಾಕಯ್ಯ ಇರೋಲ್ಲ? ಇದಕ್ಕೆ ನಿಮ್ಮನ್ನ ಟ್ಯೂಬ್ ಲೈಟ್ ಬೇಡ ಸಾಕು. ಇದೇ ರೀತಿ ಮಳೆ ಹೊಡಿತಾ ಇದ್ರೆ ಊರು ಮನೆ ಮಠ ಕಾಂಟ್ರಾಕ್ಟ್ ಎಲ್ಲ ನಾಶ ಆಗೋಗುತ್ತೆ ಬೆಳಿಗ್ಗೆ ಹೊತ್ತಿಗೆ. ನಾವಿಬ್ರು ಘಟ ಒಪ್ಪಿಸ್ಬಿಟ್ಟಿದ್ರೆ ಈ ತಂಬಿ ಒಳಗಿರೋ ಹಾಲು ಕುಡಿಯೋದು ಯಾರು ಅಂತ. ಅದಕ್ಕೆ ಇವತ್ತೇ ಕುಡ್ಕೊಂಬಿಡಿ ಹಿಂದೆ. ಈ ಮಳೆಯಿಂದ ಕೆರೆ ಒಡಿಬೇಕು, ಆ ಊರು ಹಾಳಾಗಿ ಹೋಗ್ಬೇಕು, ನಾನು ಹಾಲು ಕುಡಿತಿರ್ಬೇಕು. ಯಜಮಾನ್ರೆ, ನಾಳೆ ನನಗೆ ರಜಾ ಬೇಕು. ಯಾಕಯ್ಯ ನಿನಗೆ ನಾಳೆ ರಜಾ? ಆ ಊರು ಕೆರೆ ಒಡೆದು ಬೆಳಿಗ್ಗೆ ಅಷ್ಟೊತ್ತೇನೆ ಆ ರವಿ ಇದಾನಲ್ಲ, ಕಾಲಲ್ಲಿ ಹಾಕೊಂಡು ಪಾದರಕ್ಷಣೆ ಕೈಲಿ ಹಿಡ್ಕೊಂಡು ನಿಮ್ಮನ್ನ ನೋಡೋಕ್ ಬರ್ತಾನೆ, ಆಗ ನಾನು ಇಲ್ಲಿ ಇರಬಾರದು. ಸಾಕು, ಬಾಯಿ ಬಂದ ಮಾತಾಡ. ದೇವರೇ, ನಾಳೆ ಬೆಳಿಗ್ಗೆ ಯಾರು ನಮ್ಮ ಯಜಮಾನ್ ನೋಡಕ್ ಬರದೇ ಇರ್ಲಪ್ಪ. ಇಲ್ಲಿದ್ದೀನಪ್ಪ, ಇಲ್ಲಿದ್ದೀನಿ.
ರಾಮು ಅಪ್ಪ ರಾಮು ಕಹೆಗು ನಮ್ಮ ಊರು ಹೀಗಾಗ ಹೋಯ್ತಪ್ಪ ನೆಚ್ಚೆ ಸಮಾಧಾನ ತಗೊಳಿಪ್ಪ ನೆಚ್ಚೆ ಸಮಾಧಾನ ತಗೊಳಿಪ್ಪ ದೇವ್ರಿ ಕೋಪ ನಮ್ಮೂರಿನ ಮೇಲೆ ಪಟೇಲ್ರೆ ನಮ್ಮೂರು ಸಂಪೂರ್ಣವಾಗಿ ಮುಳುಗೋಯ್ತಲ್ಲಪ್ಪ ರಾಮು ರವಿ ಇವ್ರನ್ನ ಯಾರು ಬಿಟ್ಟು ಹೋಗ್ಬಾರ್ದಪ್ಪ ಇಲ್ಲೇ ಹೊಸೂರು ಕಟ್ಟಬೇಕಪ್ಪ ರವಿ ರಾಮು ನನ್ನ ಆಸೆ ಆಸೆ ನೆರವೇರಿಸ್ಬೇಕಪ್ಪ ಅಪ್ಪ ಖಂಡಿತ ನಿನ್ನ ಆಸೆ ನೆರವೇರಿಸ್ತೇವಪ್ಪ ಇದಕ್ಕಿಂತ ಯಾವ್ದಪ್ಪ ದೊಡ್ಡದಾಗಿ ಪ್ರಪಂಚದಲ್ಲಿ ಹೌದಪ್ಪ ಈ ಊರಿಗಾಗಿ ನಮ್ ಪ್ರಾಣ ಬೇಕಾದ್ರೆ ಮುಡುಪಾಗಿ ಇಟ್ಬಿಡ್ತೀವಪ್ಪ ಅಪ್ಪ ದೊಡ್ಡವರ ದೇಹವದು ಅಳಿದರೇನಂತೆ ಅವರ ಆತ್ಮ ನುಡಿಗಳದು ಎಂದೆಂದಿಗೂ ಅಮರ ತಮ್ಮ ಸುಖವನ್ನು ತ್ಯಜಿಸಿ ನಮ್ಮ ಸಲಹುವರವರು ದೇಶಕ್ಕೆ ಇಂಥವರೇ ಆದರ್ಶ ಸೇವಕರು ಅವರು ನುಡಿದಂತೆ ನಡೆವುದೇ ನಮ್ಮ ಧರ್ಮ ಪಡೆವುದರಿಂದಲೇ ಶಾಂತಿ ಅವರಾತ್ಮ ಶಾಂತಿ ಅವರಾತ್ಮ ನೋಡಿ ನನಗೆ ಎಷ್ಟು ಸಂಕಟವಾಗ್ತಾ ಇದೆ ಅಂದ್ರೆ ಅದನ್ನು ಹೇಳೋಕೆ ಸಾಧ್ಯವಿಲ್ಲ ನಾನು ಮನೆಯಲ್ಲಿ ಹಾಯಾಗಿ ಕೂತಿದ್ರು ನನ್ನ ಮನಸ್ಸೆಲ್ಲ ಇಲ್ಲೇ ಇದೆ ತಗೊಳ್ಳಿಯಪ್ಪ ಹುಡುಗರು ಮಕ್ಕಳೆಲ್ಲ ಉಪವಾಸ ಇದ್ದಾರೆ ಅವ್ರಿಗೆಲ್ಲ ಇದನ್ನ ಹಂಚಿಬಿಡಿ ಅನ್ನ ರೊಟ್ಟಿ ಎಲ್ಲ ತಂದಿದ್ದೀನಿ ಬೇಡಿ ಇಷ್ಟೊಂದು ತೊಂದರೆ ಮಾಡ್ಕೊಂಡು ಯಾತಕ್ಕೆ ತಂದ್ರಿ ನೀವೆಲ್ಲ ಇಲ್ಲಿ ಉಪವಾಸ ಇದ್ರೆ ನನ್ನ ಮನೇಲಿ ನನಗೆ ಹೇಗ್ರಿ ಗಂಟಲೊಳಗೆ ಅನ್ನ ಇಳಿಯುತ್ತೆ ಈ ಊರು ಯಾರದ್ದು ನಮ್ಮದೇ ತಾನೆ ತಗೊಳ್ಳಿಯಪ್ಪ ಹುಡುಗರು ಮಕ್ಕಳು ಎಲ್ಲ ಉಪವಾಸ ಇದ್ದಾರೆ ಯಾರಿ ನಮ್ಮ ಮಕ್ಕಳು ಉಪವಾಸ ಇದ್ದಾರೆ ಅಂತ ನಿಮ್ಗೆ ಹೇಳಿದ್ದು ನೋಡಿ ನಮ್ಮೂರಲ್ಲಿ ಯಾರನ್ನೂ ಮಕ್ಕಳಿಗೆ ಭಿಕ್ಷೆ ಬಿಡೋದನ್ನ ಕಲಿಸಿಲ್ಲ ಭಿಕ್ಷೆನೆ ನಾನು ತಂದ ಆಹಾರ ಭಿಕ್ಷೆನ ಅಲ್ಲದೆ ಇನ್ನೇನು ಇದು ಎಂಜಲು ಸ್ವಾಮಿ ಎಂಜಲು ಇದನ್ನ ನಮ್ಮ ನಾಯಿಗಳು ಸಹ ಮುಟ್ಟೋದಿಲ್ಲ ತಿಳ್ಕೊಂಡೋಗಿ ಹಾಗೆಲ್ಲ ಹೇಳಬಾರ್ದು ಅಣ್ಣ ನೀವೆಲ್ಲ ತುಂಬಾ ನೊಂದಿದ್ದೀರಿ ಕೋಪ ಬರೋದು ಸಹಜ ಅಂದ ಮಾತ್ರಕ್ಕೆ ಕೋಪ ಮಾಡ್ಕೋಬಾರ್ದಣ್ಣ ಇರ್ಲಿ ತಗೋ ತಗೋ ಬೇರೆ ತಿಳ್ಕೊಂಡೋಗಿ ರವಿ ಕಳೆದು ಹೋದದ್ದನ್ನ ಮರೆತು ಬಿಡ್ಬೇಕಪ್ಪ ಇದೆಲ್ಲ ನಮ್ ಕೈನಲ್ಲಿಲ್ಲ ಏನೋ ಆಗೋಯ್ತು ಇದನ್ನೆಲ್ಲ ತಗೊಳಕ್ ಅವ್ರಿಗೆ ಸ್ವಲ್ಪ ಹೇಳಪ್ಪ ದಯವಿಟ್ಟು ಮನೆಗೆ ತಗೊಂಡು ಹೋಗಿ ಈ ಸಮಯದಲ್ಲಿ ನಮ್ಗೆ ಬೇಜಾರು ಮಾಡಬೇಡಿ ನೀವು ತಂದ ಆಹಾರವನ್ನು ಇಲ್ಲಿ ಯಾರು ತಿನ್ನಲ್ಲ ಅಯ್ಯ ನೀ ನನ್ನ ಮೇಲೆ ಮುನಿಸ್ಕೊಳ್ಳೋದು ಒಂದೇ ನಿಮ್ಮ ತಂದೆ ಮೇಲೆ ಮುನಿಸ್ಕೊಳ್ಳೋದು ಒಂದೇ ಇರ್ಲಿ ನನ್ನ ಮಾತು ಸ್ವಲ್ಪ ಕೇಳೋ ಅಣ್ಣ ದಯವಿಟ್ಟು ಹೊರಟೋಗಿ ಎಲ್ರೂ ಹೊರಟೋಗಿ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಹೋಗೋಣ ಶಾಲ್ ಮುಚ್ಚಿ ಹೊಡೆದ್ರು ಅಂತಾರಲ್ಲ ಇದೇ ಅದರ ಅರ್ಥ ಅವರು ಶಾಲ್ ಮುಚ್ಚಿ ಹೊಡೆದ್ರೆ ನಾನು ಶಾಲ್ ಬಿಚ್ಚಿ ಹೊಡಿತೀನಿ ಅಪ್ಪಣ್ಣ ಈ ಕಾಳಿಂಗ ಸರ್ಪ ಕೆಣಕದ ಮೇಲೇನೆ ಹೆಡೆ ಬಿಚ್ಚೋದು ಅದಕ್ಕೆ ನಿಮ್ಮ ಟ್ಯೂಬ್ ಲೈಟ್ ಅನ್ನೋದು ಕಾಳಿಂಗ ಸರ್ಪ ಮನೆ ಒಳಗೆ ಹೆಡೆ ಬಿಚ್ಚಿದ್ರೆ ಏನ್ ಪ್ರಯೋಜನ ಯಜಮಾನ್ರಿ ಜನ ಇರೋ ಕಡೆ ಹೆಡೆ ಆಡಿಸ್ರಿ ಯಾರಾದ್ರೂ ಹೆದರ್ಕೋತಾರೆ
ಇಲ್ಲದೆ ಹೋದ್ರು ನಾವೆಲ್ಲ ಸುಖವಾಗಿದ್ದೀವಿ, ಕಂಡೋರ್ ಮನೆಗೆ ಭಿಕ್ಷೆಗೆ ಹೋಗೋಲ್ಲ ಅಂತ ವಣಜಂಬ ತೋರ್ತಾರೆ ಈ ಜನ. ಅದೇ ನಮ್ ಜನದ ದೊಡ್ಡ ಗುಣ, ಅದು ನಿಮಗೂ ಬರಬೇಕು. ಇರ್ಲಿ ಇರ್ಲಿ, ನಾನು ನೋಡ್ಕೋತೀನಿ ಬಾ. ಯಾವಾಗ ಬರುತ್ತೋ ನಿಮಗೆ. ನಮಸ್ಕಾರ. ಹೇಗಿದ್ದಾರೆ ಊರಿನ ಜನ ಎಲ್ಲ? ಅಯ್ಯೋ ನಾನು ಏನು ಹೇಳಲಿ, ಹೊಟ್ಟೆ ಇಲ್ಲದೆ ಈ ಜನ ಕಾಯಿ ಕಸರು ಸೊಪ್ಪು ಸದೆ ಎಲ್ಲ ತಿಂತಾ ಇದ್ರು. ಅದನ್ನ ನೋಡಿ ಸಂಕಟ ತಡಿಲಾರದೆ ನಾನು ಗಾಡಿಲಿ ಅನ್ನ ರೊಟ್ಟಿ ಅದು ಇದು ಅಂತ ಸಪ್ಲೈ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದ್ರೆ. ಆ ನೀವೇನ್ ತಂದಿದ್ದೀರಿ? ಅನ್ನ ಹಾಲು ಬಟ್ಟೆ ಎಲ್ಲ ತಂದಿದ್ದೀನಿ. ಬೆಳಗ್ಗೆ ಆಫೀಸಿಂದ ಯಾರೋ ಫೋನ್ ಮಾಡಿದ್ರು, ತಕ್ಷಣ ಹೊರಟು ಬಂದೆ. ಇವರೇ ಇವರೇ ಮಾಡಿದ್ದು ಫೋನ್, ನಮ್ಮ ಯಜಮಾನ್ರು. ಬೆಳಗ್ಗೆಯಿಂದ ಒಂದ್ ನಾಲ್ಕೈದು ಫೋನ್ ಯಾರು ಏನೇನೋ ಮಾಡಿದ್ರು, ಅದ್ರಲ್ಲೊಂದು ತಪ್ಪಿ ತಪ್ಪಿ ನಿಮ್ ಆಫೀಸಿಗೆ ಬಂದ್ಬಿಡ್ತಾ. ತುಂಬಾ ಥ್ಯಾಂಕ್ಸ್, ಬರ್ತೀನಿ. ಅಪ್ಪಣ್ಣ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದೆ ನನ್ನ ಆಫೀಸರ್. ಅದಕ್ಕೆ ನಿಮ್ಮ ಟ್ಯೂಬ್ಲೈಟ್ ಏನಾದ್ರೂ ಒಟ್ಟಲ್ಲಿ ನನ್ನ ಮರ್ಯಾದೆ ತಂದಲ್ಲ. ಎದ್ಕೊಳ್ಳಿ ಅಡೇ, ನಮ್ಮ ಊರಲ್ಲಿ ಇನ್ನೂ ಏನೇನ್ ನಡೆಯುತ್ತೆ ಎಲ್ಲ ತಿಳ್ಕೊಂಬಂದ್ಬಿಡ್ತೀನಿ. ಒಂದು ನಿಮಿಷ, ಒಂದೇ ಒಂದು ನಿಮಿಷ. ಬೇಗ ಬಾರೋ, ಇವ್ರು ಯಾರು ಬೇಡ ಅಂದ ಇದನ್ನ ನಾನು ನೀನು ಕೂತ್ಕೊಂಡೆ ತಿನ್ಬೇಕಾಗುತ್ತೆ. ಎರಡು ಮೂರು ನಾಲ್ಕು ಐದು. ಏನಯ್ಯ ಇದು? ಸರ್ಕಾರದವರು ಪ್ರವಾಹದಿಂದ ರೊಂದವ್ರಿಗೆ ಕೊಟ್ಟ ದುಪ್ಪಟಿ. ನೀನು ಇಸ್ಕೊಂಡು ಬಂದ್ಯಾ? ಇಲ್ಲ, ನಿಮಗೂ ಒಂದು ಇಸ್ಕೊಂಡು ಬಂದೆ. ಲೋ ಬಟ್ಟೆ ಬರೆಯಿಂದ ಅನಾಥಕೊಂಡು ಇದನ್ನ ಇಸ್ಕೊಳೋದು? ನಾನು ಅನಾಥ, ನನಗೂ ಅಪ್ಪ ಅಮ್ಮ ಇಬ್ರು ಇಲ್ವಲ್ಲ, ನಾನು ಅನಾಥೆ. ಬೆಪ್ಪೆ, ನೀನು ಈ ಬಟ್ಟೆ ಬರೆ ಇಲ್ವೇನು? ಹಾಕೊಳಕಿದೆ, ಹೊತ್ಕೊಳಕಿಲ್ವಲ್ಲ. ಇದನ್ನೆಲ್ಲ ಹಂಚಿದ್ರಲ್ಲ ಅವ್ರಿಗೆ, ನೀನ್ ನಮ್ಮೋನು ಅಂತ ಗೊತ್ತಾಯ್ತೇನು? ನಿಮ್ ಹೆಸರೇ ನಾನು ಮೊದಲು ಹೇಳಿದ್ದು. ತಲೆ ಚೆಚ್ಕೋಬೇಡಿ, ನಿಮಗೆ ಮೊದಲು ಕೊಟ್ರು ಆಮೇಲೆ ನನಗೆ ಕೊಟ್ರು. ದಾನವಾಗಿ ಕೊಟ್ಟಿದ್ದು ನೋಡಿ ಅನುಮಾನ ಬಂತು, ಮಳ ಹಾಕ್ತಿದ್ದೆ. ತೊಳೆದು ಬಿಟ್ಟಿಯಲ್ವ ನನ್ನ ಮಾನ, ಯಾಚಕ ಪ್ರೇತವೆ. ನಿನ್ನ ಜೊತೆಲಿ ಬಂದ್ರೆ ನನ್ನ ಮರ್ಯಾದೆ ಉಳಿಯುತ್ತೇನು? ನಿನ್ ಮರ್ಯಾದೆ ಉಳಿಲಿ ಅಂತ ನಾನೇ ಇಸ್ಕೊಂಡು ಬಂದೆ. ಅಲ್ಲ, ನಿಮ್ಗೆ ಏನ್ ಹೊಟ್ಟೆ ಊರಿ ಇರ್ಬೋದು, ದಾನ ತಗೊಂಡ್ ಬಂದ್ರು ಕೂಡ ಸಹನೆ ಇಲ್ವಲ್ಲ. ಅಯ್ಯೋ ಅಸ, ನೀನ್ ನನ್ನ ಮಗಳಾಗಿ ಅಯೋಗ್ಯ ಹಳ್ಳಿ ಜನಗಳ ಜೊತೆಗೆ ಸೇರ್ಕೊಂಡು ನಾ ಅನ್ಯಾಯ ನಿನ್ ಮರ್ಯಾದೆ ಕಳ್ಕೊತಾ ಇದ್ಯಾ, ಇದು ಪ್ರಿಯಲ್ಲ. ಹೌದಪ್ಪ, ನನ್ ಮರ್ಯಾದೆ ಖಂಡಿತ ಹೋಯ್ತು. ಕಪಟ ವಿಶ್ವಾಸ ತೋರಿಸೋ ಜನಗಳಿಗೆ ಎಂಥ ಮರ್ಯಾದೆ ಸಿಕ್ಕುತ್ತೆ ಅಂತ ಇವತ್ತು ನಿಮ್ಮನ್ನ ನೋಡಿದ ಮೇಲೆ ನನಗೆ ತಿಳಿತಪ್ಪ. ಅರ್ಥವಿಲ್ಲದ ಮಾತು, ನಾನು ಅವ್ರಿಗೆ ಸಹಾಯ ಮಾಡಕ್ ಬಂದಿದ್ದು. ನಿಮ್ ಸಹಾಯ ಅವ್ರು ಬೇಕಾಗಿಲ್ಲಪ್ಪ. ಆ ಊರಿನವರು ದೇಹ ದಂಡಿಸಿ ಶ್ರಮದ ಅನ್ನ ತಿಂತಾರೆ. ಅವರೆದುರಿಗೆ ನಿಮ್ಮ ಅಂತಸ್ತು ಅಧಿಕಾರ ಎಲ್ಲ ಏನಾಯ್ತಪ್ಪ? ನೀನು ಹದ್ದು ಮೀರಿ ಮಾತಾಡ್ತಾ ಇದೆಯಲ್ಲಪ್ಪ. ಇಲ್ಲಪ್ಪ, ಸಂಕಟಪಟ್ಟು ಹೇಳ್ತಾ ಇದ್ದೀನಿ. ನಾವು ಹುಟ್ಟಿ ಬೆಳೆದ ಊರು ಇವತ್ತು ನಾಶವಾಗಿ ನೆಲಸಮವಾಗಿದೆ. ಅಲ್ಲಿರೋ ಜನಗಳ ಗೋಳು ಸಂಕಟ ನಮ್ಮ ಜೀವಮಾನ ಇರೋವರೆಗೂ ಮರೆಯೋ ಹಾಗಿಲ್ಲ. ಅದನ್ನ ನೋಡಿ ಸಂತೋಷ ಪಡಕ್ ಬಂದಿದ್ರೇನಪ್ಪ ನೀವು? ಹಳ್ಳಿ ಮುಳುಗಿದ್ದಕ್ಕೆ ಯಾರೇನ್ ಮಾಡೋಕ್ಕಾಗುತ್ತೆ? ಉಪಕಾರ ಮಾಡೋಕ್ಕಾಗದೆ ಹೋದ್ರು ಅಪಕಾರ ಮಾತ್ರ ಮಾಡಬಾರ್ದಪ್ಪ ಯಾರಿಗೆ. ನೊಂದ ಜೀವಿಗಳಿಗೆ ಒಂದೊಳ್ಳೆ ಮಾತಾಡಿದ್ರೆ ಅದೇ ಕರುಣೆ ಅಂತ ಅನ್ನಿಸ್ಕೊಳ್ಳುತ್ತೆ. ಒಬ್ಬ ಸಂಕಟ ಪಡ್ತಾ ಇದ್ರೆ ಮತ್ತೊಬ್ಬ ಸಂತೋಷ ಪಡೋದೇನು? ಆ ಹಳ್ಳಿಯವರಿಗೆ ನನ್ನ ಕಂಠ ತಿರಸ್ಕಾರ, ಗೊತ್ತಾ? ಅದು ನಿಮ್ಮ ಕಲ್ಪನೆ, ಅವರು ಅಭಿಮಾನಿಗಳು. ಅವರು ನಿಮ್ಮ ಮೇಲೆ ತಿರಸ್ಕಾರ ಭಾವನೆ ಬೆಳೆಸಿದ್ರೆ ಇವತ್ತು ಆ ನಮ್ಮೂರು ಮುಳುಗಿರೋ ಹಾಗೆ ನಮ್ಮ ಮನೆಯನ್ನು ಮುಳುಗಿಸಿ ಬಿಡ್ತಿದ್ರಪ್ಪ. ಅಪ್ಪಣ್ಣ, ನನ್ನ ಮಗಳಿಗೆ ಬದಲಾಯಿಸೋಕೆ ಏನೋ ಕಾರಣ. ನೀವೇ ಕಾರಣ. ವಿಚಾರ ಏನ್ ಹೇಳೋ ಅಂದ್ರೆ? ವಿಚಾರ ಏನ್ ಬಂತು ಯಜಮಾನ್ರೆ, ರವಿ ರಾಮು ಇವರಿಬ್ರು ಜೊತೆಯಲ್ಲಿ ನಿಮ್ ಮಗಳು ಕುಳಿತಿದ್ದಾಗಲೇ ಅವಳ ಯೋಗ್ಯತೆ ನೀವು ತಿಳ್ಕೋಬಹುದಾಗಿತ್ತು. ಏನ್ ಮಾಡೋದು, ನಿಮ್ ಯಾವ್ದು ತಕ್ಷಣ ಕೊಳೆಯಲ್ಲ, ಟ್ಯೂಬ್ಲೈಟು. ಇನ್ ಮುಂದೆ ತಿಳ್ಕೊತೀನಿ ತಡಿಯ. ಈಗ ತಿಳ್ಕೋಬೇಕು ಅಂದ್ರೆ ಇದನ್ನ ಉಟ್ಕೊಳ್ಳಿ, ಇದನ್ನ ಹೊದ್ದುಕೊಳ್ಳಿ ಬೇಗ. ಏನಿದ್ದೀ ಮಾತಾ ಕೆಲ್ಸ, ನಮಗೆಲ್ಲ ಬುದ್ಧಿವಾದ ಹೇಳ್ಬೇಕಾದ್ ನೀವೇ ಹೀಗ್ ದುಡುಕ್ಬಿಟ್ರೆ. ರವಿ, ನಾನ್ ತಡಿಬೇಡಪ್ಪ, ತಡಿಬೇಡ. ನನ್ನ ಸರ್ವಸ್ವೂ ಮುಳುಗ ಹೋಯ್ತು. ಮನೆ ಮಠ ಜಮೀನು ನನ್ನ ಎರಡು ಮಕ್ಕಳು ಎಲ್ಲ ಹೊರಟೋದ್ರು. ಈ ಊರಲ್ಲಿ ಇರೋದಿಕ್ಕೆ ಆಶ್ರಯ ಎಲ್ಲಿದಪ್ಪ? ಪಟೇಲ್ರೆ, ಕೆರೆ ಹೊಡಿತು ಅಂತ ನಮ್ಮ ಮನಸ್ಸು ಹೊಡೆದು ದೂರ ಹೋಗ್ತೀರ. ಮಗುವಿನ ಒಂದು ಕೈ ಮುರಿದೋದ್ರೆ ಹೆತ್ತ ತಾಯಿ ಆ ಮಗುನ ಬೀದಿಗೆ ಬಿಸಾಡ್ತಾಳೇನು? ಇವತ್ತಿರೋ ಕತ್ತಲೆ ಕಳೆದು ನಾಳೆ ಬೆಳಕು ಬರೋದೇ ಇಲ್ವೇನು? ಹೌದಪ್ಪ, ನಾವು ನಮ್ಮ ಭವಿಷ್ಯನ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಿನ್ನ ಉಪಚಾರದ ಮಾತು ನಮಗ್ ಬೇಡ. ಈ ನುಡಿ ಅದಕ್ಕೆ ಏನಿದೆ ರವಿ? ಪಟೇಲ್ರೆ, ಮನಸ್ಸನ್ನು ಬದಲಾಯಿಸಿ, ನಮ್ಮೂರ್ನ ಬಿಟ್ಟು ಹೋಗ್ಬೇಡಿ, ನಮ್ಮೂರ್ನ ಬಿಟ್ಟು ಹೋಗ್ಬೇಡಿ. ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಗಾಡಿ ಕಟ್ಟು.
ನಮ್ಮ ತಂದೆಯವ್ರು ನೀವೆಲ್ಲ ಕೊಟ್ಟು ವಚನ ಏನಾಯ್ತು? ನಮ್ಮ ಆದ್ರೆ ಊರು ಉದ್ಧಾರ ಆಗುದಿಲ್ಲ ಅಂತ ನೀವು ತೀರ್ಮಾನ ಮಾಡಿಬಿಟ್ರ? ನನಗೇನು ನಮ್ಮ ಊರಿನ ಮೇಲೆ ತಿರಸ್ಕಾರ ಇಲ್ಲಪ್ಪ, ಬೇರೆ ಕಡೆ ಜೀವನಕ್ಕೊಂದು ಮಾರ್ಗ ಹುಡುಕೊಂಡಿ. ನನ್ನನ್ನ ನೀನು ತಪ್ಪ ತಿಳ್ಕೋಬೇಡ. ನಮ್ಮ ಊರಿನ ಕೆರೆ ಉದ್ಧಾರವಾಗಬೇಕಾದ್ರೆ ಇನ್ನೂ ಕೆಲವು ಕಾಲಾವಕಾಶ ಬೇಕು. ಅಲ್ಲಿ ತನಕ ನಮ್ಮ ಗತಿ ನಾನಿರ್ತೀನಿ ಮೇಸ್ಟ್. ನಮ್ಮ ಸ್ನೇಹಿತರಿದ್ದಾರೆ, ಕಷ್ಟ ಕೆಲವೇ ದಿನ ಮೇಸ್ಟ್. ಯೋಚನೆ ಮಾಡಿ, ನಮಗೆ ಕಾಲಾವಕಾಶ ಆದಾಗ ಬರ್ತಾ ಇರ್ತೀವಪ್ಪ. ನನ್ನನ್ನು ಕ್ಷಮಿಸ್ಬಿಡು. ಎಲ್ರು ಹೋಗ್ತಾ ಇದ್ರೆ ನಾವು ಹೋಗೋಣ. ಬರಲ್ಲ, ನೀನ್ ಈ ಊರಲ್ಲಿ ಹೊಟ್ಟೆಗಿಲ್ಲೇ ಸಾಯ್ಬೇಕಾಗುತ್ತೆ. ನಾನ್ ನಮ್ಮೂರ್ ಬಿಟ್ಟು ಬರಲ್ಲ. ಇದೇ ನಿನ್ ಕೊನೆ ನಿರ್ಧಾರನ? ಹೌದು. ನಿನ್ ಹಣೆಯಲ್ಲಿ ಹೇಗೆ ಬರ್ದಿದ್ಯೋ ಅದೇ ರೀತಿ ಸಾಯಿ, ನಾನಂತ ಇರೋದಿಲ್ಲ. ಹೋಗು, ನೀನ್ ಎಲ್ಲಿ ಹೋದ್ರು ನಮ್ಮೂರಿಗೆ ಬಂದೇ ಬರಬೇಕು. ಹೋಗದಿರಿ ಸೋದರರೆ, ಹೋಗದಿರಿ ಬಂಧುಗಳೇ, ಮನೆಯನ್ನು ತೊರೆದು ಹೋಗುದಿರಾ, ಮನಗಳ ಮರೆತು ಅಗಲುದಿರಾ. ಇಲ್ಲಿಗೆ ಮುಗಿಯದು ಋಣಾನುಬಂಧ, ಊರಿನ ಸೋದರ ಸಂಬಂಧ, ನಮ್ಮೂರಿನ ಸೋದರ ಸಂಬಂಧ. ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ. ಚಿನ್ನವ ಬೆಳೆಯುವ ಮಣ್ಣನ್ನು ಮರೆತು ಅನ್ನಕ್ಕೆ ಕೈಯನ್ನು ಚಾಚುವಿರಾ, ಹಿಡಿ ಅನ್ನಕ್ಕೆ ಕೈಯನ್ನು ಚಾಚುವಿರಾ. ಹುಟ್ಟಿದ ಊರನ್ನು ಬಿಟ್ಟು ಹೋದರೆ ಕಟ್ಟುವರಾರಿ ನಮ್ಮೂರ, ಕೆರೆ ಕಟ್ಟೆಯ ಬಯಸುವ ನಮ್ಮೂರ. ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ. ನಾವೆಲ್ಲ ಹುಟ್ಟಿ ಬೆಳೆದುದೇ ಇಲ್ಲಿ, ರಾಮಾಯಣವು ಬದುಕಿಹುದಿಲ್ಲಿ, ಮಹಾಭಾರತ ನಡೆದುದೇ ಇಲ್ಲಿ, ಕಲ್ಲು ಕಲ್ಲು ಕಥೆ ಹೇಳುವುದಿಲ್ಲಿ. ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ. ನೀವೆಲ್ಲಿ ಹೋದರೂ ಬರಲೇಬೇಕು, ನಮ್ಮೂರಿನಲ್ಲೇ ಬದುಕಲು ಬೇಕು. ಪರದೇಶದಲ್ಲೂ ಸ್ಥಳ ನಿಮಗಿಲ್ಲ, ಹುಟ್ಟಿದ ಊರೇ ನಮಗೆಲ್ಲ. ಹೋಗದಿರಿ ಬಂಧುಗಳೇ.
ದೊಡ್ಡ ಕಾರ್ಯ ಸಾಧಿಸಬೇಕಾಗಿದ್ರೆ ದೊಡ್ಡ ಮನಸ್ಸಿರಬೇಕು. ಜನ ಹೋದ್ರೇನು, ಮನಸ್ಸು ಹೋಯ್ತೇನು, ಸಮಾಧಾನ ತಂದುಕೊಳ್ಳಿ. ನನ್ನ ಆಶೆ ಹೃದಯನ ಚೂರ್ ಚೂರ್ ಮಾಡಿಬಿಟ್ಟು ನನ್ನ ಪಾಲಿಗೆ ಯಾವತ್ತೂ ಮರೆಯಲಾರದಂತಹ ದುಃಖ ಇಟ್ಬಿಟ್ಟು ಅಗಲಿ ಹೊರಟೋದ್ರು. ನಿರ್ದಯ ಜನರು ಎಲ್ಲಿ ಹೋಗ್ತಾರೆ? ಲೋಕದ ಎಲ್ಲಾ ಸ್ಥಳದಲ್ಲಿರೋ ಮೋಸ, ವಂಚನೆ, ಅಶಾಂತಿ ಇವುಗಳನ್ನು ಅನುಭವಿಸಿದ ಮೇಲೆ ನಮ್ಮೂರಲ್ಲಿರೋ ಶಾಂತಿ ಬೇರೆ ಎಲ್ಲಿಯೂ ಇಲ್ಲ ಅಂತ ಇಲ್ಲಿಗೆ ಬರ್ತಾರೆ. ನೀವೇನು ಯೋಚನೆ ಮಾಡಬೇಕು? ಅವರು ಪುನಃ ಇಲ್ಲಿಗೆ ಬರೋ ಹಾಗೆ ನಾವು ಮಾಡೋಣ ಹೇಳಿ. ಜನಸೇವೆ ಮಾಡಿ ಒಳ್ಳೆಯ ಯಜಮಾನ್ರೇ, ನಮ್ಮೂರಿನ ಜನ ಗಾಡಿ ಕಟ್ಕೊಂಡು ಒಬ್ಬೊಬ್ಬರನ್ನು ದಿಕ್ಕಿಗೆ ದಿಕ್ಕಾಪಾಲಾಗಿ ಹೊರಟೋದ್ರು. ಹೋಗದೆ ಇದೇನು ಮಾಡ್ತಾರೋ, ಅಲ್ಲಿ ಹಳ್ಳಿ ಏನಿದೆ ಅಂತ ಇರ್ತಾರೆ. ಅವರೆಲ್ಲ ಹೋದ ಮೇಲೆ ನಾವು ಹೋಗೋದೆ. ಅಂದ್ರೆ ನೀವು ದಿಕ್ಕಾಪಾಲಾಗಿ ಹೊರಟೋಗ್ತೀರಾ? ನೋಡು, ಇವರಿಬ್ಬರು ಜೊತೆಯಲ್ಲಿ ನಿನ್ನೂ ತಹಸೀಲ್ದಾರ್ ಆಫೀಸಿ ಕರ್ಕೊಂಡು ಹೋಗ್ತೀನಿ. ಬೇಗ ಡ್ರೆಸ್ ಮಾಡ್ಕೋ. ಇದೇನಿದು? ಆ ಅಮೃತ ಕೆರೆ ಕಾಂಟ್ರಾಕ್ಟ್ ನಾನು ಹಿಡಿತೀನಿ, ಅದಕ್ಕೆ ಇದು ಅಪ್ಲಿಕೇಶನ್. ಅಯ್ಯೋ, ನಾನು ಟ್ಯೂಬ್ ಲೈಟ್ ಈಗ ಅರ್ಥ ಆಯ್ತು. ಅಂದ್ರೆ ನೀವು ಬರೀ ಒಡದ ಕೆರೆನೇ ಕಾಂಟ್ರಾಕ್ಟ್ ಹಿಡಿತೀರಿ? ಅದ್ ಸರಿ, ಇವರಿಬ್ರು ಯಾಕೆ ನಿಮ್ ಜೊತೆಯಲ್ಲಿ? ನಮ್ಮೂರು ಕೆರೆ ಒಡೆದು ಮನೆ ಮಠ ಆಸ್ತಿ ಪಾಸ್ತಿ ಜನರು ಮಕ್ಕಳು ಎಲ್ಲ ಹಾಳಾಗೋಯ್ತು ಅಂತ ಆ ತಹಸೀಲ್ದಾರ್ ಮುಂದೆ ಇವರಿಬ್ಬರ ಕೈಲಿ ಗೊಳೋ ಅಂತ ಆಳಿಸ್ತೀನಿ. ಸಲೀಸಾಗಿ ಕಾಂಟ್ರಾಕ್ಟ್ ನನಗೆ ಸಿಗ್ತದೆ. ಅದಕ್ಕೆ ನಿಮ್ಮನ್ನ ಟ್ಯೂಬ್ ಲೈಟ್ ಅದನ್ನ ಹೇಳ್ಬೇಡ. ಅಲ್ಲ ಯಜಮಾನ್ರೆ, ಇವರಿಬ್ರು ನಿಮ್ಮ ಮುಂದೆ ದಿನ ಗೋಳಾಡ್ತಾ ಅಳ್ತಾನೇ ಇರ್ತಾರೆ, ಇನ್ನು ಸಾಲದು ಅಂತ ತಹಸೀಲ್ದಾರ್ ಮುಂದೆ ಬೇರೆ ಕರ್ಕೊಂಡು ಗಳಿಸ್ತೀರಾ? ಅಪ್ಪಣ್ಣ, ಎರಡೇ ದಿವಸದಲ್ಲಿ ಈ ಕೆರೆ ಕಾಂಟ್ರಾಕ್ಟ್ ನಾನು ಹಿಡಿದು ಮೀಸೆ ತಿರುಗಿಸ್ತಿಲ್ಲ, ನನ್ನ ಹೆಸರು ಕಾಳಿನಲ್ಲ. ಅಯ್ಯೋ ರವಿ, ಅದಕ್ಕೆ ನಿಮ್ಮನ್ನ ಟ್ಯೂಬ್ ಲೈಟ್ ಅನ್ನೋದು? ಅವನೇ ಹಾಕಿ ಬರ್ತಾನೆ ಇಲ್ಲಿ. ನಾವು ಕೆಲಸಕ್ಕೆ ಬರುವವರು ಅಂತ ಯಾವತ್ತೋ ನಮ್ಮನ್ನ ಒಂದು ಮೂಲೆಯಲ್ಲಿ ಬಿಟ್ಬಿಟ್ಟಿದ್ದಾನೆ. ನಮಗಂತೂ ಮರ್ಯಾದೆ ಇಲ್ಲ, ದಿನ ಅವನೊಂದು ಅಪ್ಲಿಕೇಶನ್ ಹಾಕೊಳ್ತಿರ್ತೀವಿ ಅಂದ್ರೆ ಅವನಿಗೂ ಮರ್ಯಾದೆ ಇಲ್ವೇ? ಆ ಸುಮ್ಮನಿರೋ, ಅವನ್ನ ನನ್ನ ಎದುರು ಹೋಗ್ಲಬೇಡ. ಹೇಳ್ರೋ, ಗೊತ್ತಾಯ್ತು ಹೇಳ್ರೋ, ನಿಮಗೆ ಬೇರೆ ನಾನು ಸಾಲ ಮಾಡಿಸ್ಬೇಕು. ಏನ್ರೋ ಅಲ್ಲೋ ಚೆನ್ನಾಗಿ ಅಳ್ತೀರಾ? ಯಾರೋ ನೀವು ಅಳ್ತೀರಾ ಅಂದ್ರೆ ನಗುತ್ತೀರಲ್ಲ. ಇರ್ಲಿ ನಡೀರಿ ಬುದ್ಧಿ. ಅಪ್ಪಣ್ಣ, ನಾವು ಹೋಗೋ ಕೆಲಸ ಎರಡು ದಿನದಲ್ಲೇ ಆಗ್ಬಿಟ್ರೆ ದಿವಸ ಒಂದೊಂದು ಕೆರೆ ಹೊಡೆಸಬಹುದು. ನೋಡೋದು ತಳ್ಳು ಬಂದ್ರು. ನಾವು ಮಾತ್ರ ಕೈ ಕಟ್ ಕೂತ್ಕೊಳ್ಳೋದು ಬೇಡ. ಏನಾದ್ರೂ ಯೋಚನೆ ಮಾಡಿ ಮಾಡ್ಲೇಬೇಕು. ನನಗೆ ತೋಚ್ತಾ ಇರೋದು ಒಂದೇ ಮಾರ್ಗ ರವಿ. ಏನು ಹೇಳೋಣ ರವಿ? ನಾನು ಹೇಗಿದ್ರು ಇಲ್ಲಿವರೆಗೂ ಓದಿದ್ದೀನಿ, ಬೆಂಗಳೂರು ಹೋಗಿ ಯಾವ್ದಾದ ಕೆಲಸ ಸೇರ್ಕೋ. ಅಣ್ಣ, ಏನೋ ನನಗೆ ಮಾತಾಡ್ತಿರೋದು? ಹೊಟ್ಟೆ ಪಾಡ್ಗೋಸ್ಕರ ಪಟ್ಟಣಕ್ಕೆ ಹೋಗ್ತಿರ್ಬೇಕೇನು? ನಮ್ಮೂರ ಮೇಲೆ ನಿಮಗೂ ತಿರಸ್ಕಾರ ಬಂದ್ಬಿಡ್ತೇನು? ನಾವು ಇಲ್ಲೇ ಇದು ಏನ್ ಮಾಡಕ್ ಸಾಧ್ಯ ರವಿ? ಅಣ್ಣ, ನೀನ್ ಬುದ್ಧಿವಂತ ಅಣ್ಣ, ನೀನ್ ಮುಂದೆ ಕೊರ್ಲೇಬೇಕು, ದೊಡ್ಡ ಇಂಜಿನಿಯರ್ ಆಗ್ಬೇಕು. ಒಡೆದು ಹೋದ ಈ ಕೆರೆಯನ್ನ ಇಂದಲ್ಲ ನಾಳೆ ನೀನ್ ದೊಡ್ಡದಾಗಿ ಕಟ್ಟಬೇಕು. ಬೇರೆಯವ್ರ ಸಹಾಯವಿಲ್ಲದೆ ಈ ನಮ್ಮೂರನ್ನ ನಾವು ಆದರ್ಶವರನ್ನಾಗಿ ಮಾಡಬೇಕು. ಇವೆಲ್ಲ ನಾವೇ ಮಾಡ್ಬೇಕಂತ ರವಿ. ನಮ್ಮ ಜೀವಮಾನ ಇರೋವರೆಗೂ ಸಾಧಿಸಲಾಗದ ಕೆಲಸದ ಬಗ್ಗೆ ನೀನ್ ಯೋಚನೆ ಮಾಡ್ತಾ ಇದೀಯಲ್ಲ, ಸ್ವಲ್ಪ ಬುದ್ಧಿ ಉಪಯೋಗಿಸು ರವಿ. ಅಣ್ಣ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ವರ್ಷಗಳವರೆಗೆ ಅನೇಕ ಜನ ಶ್ರಮಿಸಿ ದೇಹ ತ್ಯಾಗ ಮಾಡಿದ್ರು. ಅಂಥವರ ತ್ಯಾಗದಿಂದ ಇಂದು ನಮಗೆ ಸ್ವಾತಂತ್ರ್ಯ ದೊರೆತು ನಮ್ಮ ಗುರಿಯನ್ನು ನಾವು ಸಾಧಿಸ್ತು ಅಂತ ನೀನೇ ಹೇಳ್ತಿದ್ದೀಯಲ್ಲಣ್ಣ. ಇಷ್ಟು ಬೇಗ ಮರ್ತು ಬಿಟ್ಟಿಯಣ್ಣ. ತಂದೆ ಬಾಳಿ ಬೆಳೆದ ಊರನ್ನೇ ಕಟ್ಟಲಾರದ ನಾವು ನಮ್ಮ ನಾಡನ್ನು ಬೆಳೆಸಬಲ್ಲವೆ, ನಮ್ಮ ದೇಶ ಕಟ್ಟಬಲ್ಲವೆ. ಅಣ್ಣ, ನಿರ್ಧಾರ ಮನಸ್ಸು ನಿರ್ಧಾರವಾಗಿರಲಣ್ಣ. ರವಿ, ನಿನ್ನ ಭಾಷಣದಿದ್ದ ಏನು ಪ್ರಯೋಜನವಿಲ್ಲ, ನಾನು ಏನ್ ಮಾಡ್ಬೇಕು ಹೇಳು. ಅಣ್ಣ, ನೀನು ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡ, ನಾನು ಈ ಊರಿನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕಷ್ಟಪಟ್ಟು ನೀನು ಓದಿಸ್ತೀವಿ, ಇದು ಮಾತ್ರ ಸತ್ಯ. ನಾನು ಓದ್ಲೇಬೇಕೇನು? ಖಂಡಿತ, ನೀನು ಒಪ್ಕೊಂಡ ನಾನು ಓದ್ತೀನಿ ಅಂತ. ನಾನು ಓದಿಸ್ತೀನಿ, ನಮ್ಮ ಮೂರ್ನೂರು ಸಹಾಯ ಮಾಡ್ತಾರೆ. ಒಂದೇ ಒಂದ್ ಮಾರ್ಗ ಏನೇ ಅದು? ಪಕ್ಕದ ಕಾರ್ಡ್ನಲ್ಲಿರೋ ಸೌದೆ ಕಡಿಯೋದು, ಗಾಡಿ ತುಂಬೋದು, ಶೋಪರ್ ಕರೆಯೋದು, ಹಣ ಎಣಿಸ್ಕೊಳ್ಳೋದು, ನಮ್ಮ ನಮ್ಮ ಬೆಂಗಳೂರು ಕಳ್ಸೋದು. ರವಿ, ಒಳ್ಳೆ ಉಪಾಯ ಇದೆ. ಹೋಗೋಣಪ್ಪ. ಅಣ್ಣ, ಯಥಾ ಪ್ರಕಾರ ಇವತ್ತು ಲೇಟ ನೀನು ಸಂಸಾರ ತಗೋತೆ ಕಣಪ್ಪ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಕಣ, ಯಾವ ಹುಡುಗರು ಹೋಗೋಣಪ್ಪ. ನಮ್ಮನ್ನ ಮರ್ತ್ಬಿಡ್ಬೇಡಪ್ಪ. ಶಿಶೆ, ಹಾಗೇನಿಲ್ಲ, ಆವಾಗವಾಗ ಕಾಗದ ಬರಿತಾ ಇರೋ. ಆಯ್ತು, ಮರ್ತ್ಬಿಡ, ಬರೀ. ನಮ್ಮಣ್ಣ ಓದೋದು ಊರಿಗೆ ಹೋಗ್ತಾ ಇದ್ದಾನಜ್ಜಿ, ಅವ್ನು ಚೆನ್ನಾಗಿ ಆಶೀರ್ವಾದ ಮಾಡದ್ದೆ.
ಬೇಡಾಜಿ, ಇದೆಲ್ಲ ಸುಮ್ಮನೆ ಯಾಕಜ್ಜಿ? ಇಟ್ಕೊಂಡೋಗ ಸರ್, ಮುಂಜಾಗ್ ಮಾಡಿ. ನಾವು ನಮ್ಮೂರಿಂದ ಬರ್ತಾ ಇದ್ದೀವಿ. ಕಳೆದ ವರ್ಷ ಬಿ ಎಸ್ ಸಿ ಡಿಗ್ರಿ ಕ್ಲಾಸ್ ನಲ್ಲಿ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ ವಿಚಾರ ನಮಗೆ ಗೊತ್ತಿರಬಹುದಲ್ವ ಸರ್? ನೀನೇನ ಸ್ಟೂಡೆಂಟ್? ಪ್ರಿನ್ಸಿಪಾಲ್ ಗೆ ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದು ಕೂಡ ತಿಳಿದೇ ಇರೋನು. ನಾನಲ್ಲ ಸರ್, ನಮ್ಮಣ್ಣ ರಾಮು. ಓಹೋ, ನಾನೇ ಸರ್ ಆ ನಿರ್ಭಾಗ್ಯ ರ್ಯಾಂಕ್ ಸ್ಟೂಡೆಂಟ್. ನೀನು ಸ್ಟೂಡೆಂಟ್ ಅಂತ ಹೇಳ್ತಿ, ಮತ್ತೆ ನೀನ್ಯಾಕೆ ಮಾತಾಡದೆ ಸುಮ್ಮನೆ ನಿಂತಿದ್ದಿ? ಕಮಾನ್, ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಇವ್ ನನ್ನ ತಮ್ಮ ಸರ್, ನನ್ನ ಇಂಜಿನಿಯರ್ ಮಾಡ್ಬೇಕು ಅಂತ ಈ ಕಾಲೇಜ್ ಕರ್ಕೊಂಡ್ ಬಂದಿದ್ದಾನೆ. ಹೊತ್ತೊತ್ತಿಗೆ ಆಹಾರ ಹೊಂದಿಸ್ಕೊಳ್ಳಕ್ಕೆ ಕಷ್ಟವಾಗಿರೋ ನಮಗೆ, ನಾನು ಈ ಕಾಲೇಜಿಗೆ ಸೇರಿ ಇಂಜಿನಿಯರ್ ಆಗಕ್ ಸಾಧ್ಯವೇ ಸರ್? ನಾನಿದ್ದೀನಿ ಸರ್, ಹಗಲು ರಾತ್ರಿ ಕಷ್ಟ ಪಡ್ತೀನಿ ಸರ್. ಇವನು ಬೇಕಾದಲ್ಲ ಒದಗಿಸ್ಬಿಡ್ತೀನಿ ಸರ್. ನಾನೊಬ್ನೇ ಅಲ್ಲ ಸರ್, ಇವನ್ ಇಂಜಿನಿಯರ್ ಮಾಡ್ಬೇಕು ಅಂತ ನಮ್ಮೂರ ಜನ ಎಲ್ಲ ಕಷ್ಟ ಪಡ್ತಾರ ಸರ್. ರವಿ, ನಿನ್ ಭಾಷಣ ನಿಲ್ಸು. ಇದು ಭಾಷಣ ಅಲ್ಲ ಸರ್, ನಮ್ಮೂರಿನ ಸ್ಥಿತಿ ಸರ್. ಮಾದರಿ ಆಗಿದ್ ನಮ್ಮೂರು ಪ್ರವಾಹದ ತುಳಿತಕ್ಕೆ ಸಿಕ್ಕಿ ನೆಲಸಮ ಆಗ್ಬಿಡ್ತು ಸರ್. ಪ್ರಿನ್ಸಿಪಾಲ್ ಸರ್, ನಿಮ್ಮಲ್ಲಿ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ. ನಮ್ಮೂರಿನ ಉದ್ಧಾರಕ್ಕಾಗಿ ನಾವಿಬ್ರು ಶ್ರಮಿಸ್ಬೇಕಾಗಿದೆ ಸರ್. ದಯಮಾಡಿ ನಮ್ಮಣ್ಣನ್ ನಿಮ್ ಕಾಲೇಜಿಗೆ ಸೇರಿಸ್ಕೊಂಡು ಆದಷ್ಟು ಬೇಗ ಇಂಜಿನಿಯರ್ ಮಾಡ್ಬಿಡಿ ಸರ್. ಅವನಿಂದ ನಮ್ಮೂರು ಉದ್ಧಾರ ಆಗ್ಬೇಕಾಗಿದೆ ಸರ್. ಹೌದು ಸರ್, ನಿಮ್ ಉಪಕಾರ ನಾನೆಂದೂ ಮರೆಯೋದಿಲ್ಲ ಸರ್. ಸರ್, ಇವನು ತುಂಬಾ ಬುದ್ಧಿವಂತ ಸರ್. ಅವನೇನು, ನೀನು ಬುದ್ಧಿವಂತ ಕಣಯ್ಯ, ಪರವಾಗಿಲ್ಲ. ಆಗ್ಲಿ, ಈ ಕಾಲೇಜಿನ ವ್ಯಾಸಂಗಕ್ಕೆ ಬೇಕಾದ ಹಣ ಒದಗಿಸೋದಾಯ್ತು ಅಂತಂದ್ರೆ ನಾನು ಸೀಟ್ ಕೊಡ್ತೀನಪ್ಪ. ಥ್ಯಾಂಕ್ ಯು ಸರ್. ನಿಮ್ ದಯ ಸರ್. ಸರ್, ಕಾಲೇಜ್ಗೆ ಎಷ್ಟು ಹಣ ಒದಗಿಸ್ಬೇಕು, ಸೀಟ್ ಎಷ್ಟು ಕಟ್ಬೇಕು ಎಲ್ಲ ಹೇಳ್ಬಿಟ್ರೆ. ಆತರ ಬೇಡ, ಆತರ ಬೇಡ. ಮೊದಲು ಈ ಊರಿನಲ್ಲಿ ನಿಮ್ಗೆ ತಿಳಿದವ್ರು ಯಾರಿಂದಾದ್ರೂ ಒಂದು ರೆಫರೆನ್ಸ್ ಲೆಟರ್ ತಗೊಂಡು ಬನ್ನಿ, ಆಮೇಲೆ ನಾನು ಕಾಲೇಜಿಗೆ ಅಡ್ಮಿಟ್ ಮಾಡ್ಕೊಡ್ತೀನಿ. ಸರ್, ಲೆಟರ್ ನಾನು ತರ್ತೀನಿ ಸರ್. ಮೊದಲು ಲೆಟರ್ ತಗೊಂಡು ಬನ್ನಿ, ಆಮೇಲೆ ಫೀಸ್ ಎಷ್ಟು ಏನು ಹೇಗೆ ನಿಧಾನ ಆಗ್ತೀನಿ. ಥ್ಯಾಂಕ್ ಯು ಸರ್. ರ್ಯಾಂಕ್ ಬಂದ ಸ್ಟೂಡೆಂಟು ಫೀಸ್ ಕೊಡ್ಬೇಕಾ ಸರ್? ಏನಪ್ಪ ಈ ಮಾತಾಡ್ತಿದ್ದಿ, ಕಾಲೇಜಿಗೆ ಸೇರಿದ್ಮೇಲೆ ಅವೆಲ್ಲ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮ ಉಪಕಾರ ನಾವ್ ಎಂದ್ಗೂ ಮರೆಯಲ್ಲ ಸರ್. ನಾವೇನ್ ಬರ್ತೀವಿ ಸರ್. ಸರಿ, ನಮಸ್ಕಾರ ಸರ್. ನಮಸ್ಕಾರ ಸರ್. ವಿದ್ಯೆ ಕಲಿಯೋ ಆಸೆ ಇದೇ ರೀತಿ ಪ್ರತಿಯೊಬ್ಬರಿಗೂ ಇದ್ರೆ ನಮ್ಮ ದೇಶ ಎಷ್ಟು ಮುಂದುವರಿಯುತ್ತೆ. ಡ್ಯಾಡಿ, ನಿಮ್ ಗ್ಲಾಸ್. ನಮಸ್ಕಾರ ಸರ್. ಸರ್, ನನ್ನ ಜ್ಞಾಪಕ ಇದೆಯಾ ಸರ್ ನಿಮ್ಗೆ? ಏನಾಗ್ಬೇಕಿತ್ತು ಹೇಳು. ನಾನು ಕಾಲೇಜ್ ಸೇರ್ಬೇಕು, ನಿಮ್ಮಿಂದ ಒಂದು ಇಂಟ್ರೊಡಕ್ಷನ್ ಲೆಟರ್ ಬೇಕಾಗಿತ್ತು ಸರ್. ದಯವಿಟ್ಟು ಕೊಡ್ತೀರಾ ಸರ್? ನನಗೆ ಇವಾಗ ಅರ್ಜೆಂಟ್ ಕೆಲಸ ಇದೆ, ಬೇರೆ ಅವ್ರ ಹತ್ರ ಮಾಡ್ಕೊ. ಡ್ಯಾಡಿ, ನಿಲ್ಲಿ, ಒಳಗೆ ನಮ್ಮ ತಾಯಿ ಇದಾರೆ, ಬನ್ನಿ. ಇಲ್ಲ, ಇನ್ನೊಂದ್ಸಾರಿ ಬಂದಾಗ ಬರ್ತೀನಿ. ಇದೇನು ಹಾಗ ಬಂದು ಹೀಗೆ ಹೊರಟ್ಬಿಟ್ರಲ್ಲ. ನನಗೆ ಬಹಳ ಮುಖ್ಯವಾದ ಕೆಲಸ ಇದೆ, ಬರ್ತೀನಿ. ನಮಸ್ಕಾರ ಸರ್, ಬನ್ನಿ, ಕುಂದ್ಬೇಡ. ಏನ್ ಈ ಊರಲ್ಲಿ ನಮ್ಗೆ ತಿಳಿದವ್ರು ಒಬ್ರು ಇದಾರೆ ಅಂತ ಹೇಳಿದ್ವಲ್ಲ ಸರ್, ಅವ್ರ ಮನೆಗೆ ಹೋದ್ವಿ, ಅವ್ರಿಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಹೊರಟೋದ್ರು ಸರ್. ಅವ್ರಿಗೆ ಏನು ಸಹಾಯ ಆಗ್ಲಿಲ್ಲ ಸರ್. ಯಾರು ನಿಮ್ಗೆ ತಿಳಿದವರು? ಮಲ್ಲೇಶ್ವರದಲ್ಲಿ ಶರ್ಮಾ ಅಂತ ಇದಾರಲ್ಲ ಸರ್. ಮಿಸ್ಟರ್ ಶರ್ಮಾ,
ಆರ್ಕಿಟೆಕ್ಟ್? ಹೌದು ಸರ್. ಅವ್ರು ನೀವು ಪರಿಚಯನೇ? ತುಂಬಾ ಪರಿಚಯ ಸರ್. ಓಹೋ, ಅವರೇ ಹೇಳಿದ್ರು ಬೆಂಗಳೂರು ಬಂದ್ರೆ ಖಂಡಿತ ನಮ್ಮ ಮನೆಗೆ ಬನ್ನಿ ಅಂತ. ಹೋದ್ವಿ, ಅವರಿಂದ ನಮ್ಗೆ ಏನು ಸಹಾಯವಾಗಲಿಲ್ಲ ಸರ್. ಈ ಊರಿನಲ್ಲಿ ನೀವಲ್ದ ನಮ್ಗೆ ಯಾರು ಪರಿಚಯ ಇಲ್ಲ ಸರ್. ಏನಾದ್ರು ಮಾಡಿ ನೀವೇ ನಮ್ಗೆ ದಾರಿ ತೋರಿಸ್ಬೇಕು ಸರ್. ಯಾವನಿಂದ ನೀವು ಕಾಲೇಜಿಗೆ ಸೇರ್ಬೇಕು ಸರ್? ಇವತ್ತೇ ಸೇರಿಸ್ಬಿಡಿ ಸರ್. ಆತ್ರ ಬೇಡ, ಆತ್ರ ಬೇಡ, ಸೇರಿಸ್ಕೊಳ್ಳೋಣ. ನೋಡಪ್ಪ, ಅಡ್ಮಿಷನ್ ಫೀಸು, ಲ್ಯಾಬೊರೇಟರಿ ಡಿಪಾಸಿಟ್, ವರ್ಕ್ಶಾಪ್ ಡಿಪಾಸಿಟ್ 351 ರೂಪಾಯಿ, ಪ್ರತಿ ತಿಂಗಳು ಫೀಸು 45 ರೂಪಾಯಿ, ಹಾಸ್ಟೆಲ್ ಸೇರೋ ಆಗಿದ್ರೆ ಇನ್ನೊಂದು 70 ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ ಸರ್. ಇಷ್ಟೊಂದು ಹಣ? ಹೌದಪ್ಪ, ಆಗುತ್ತೆ. ಕಾಲಕ್ರಮೇಣ ಕಾಲೇಜಿಂದ ಫ್ರೀ ಶಿಫ್ಟ್ ಸಿಕ್ಬೋದು. ಕೇಳಿದ್ಯಾ ರವಿ, ನಾವ್ ಈ ಸ್ಥಿತಿಲಿ ಇಷ್ಟೊಂದು ಖರ್ಚು ಮಾಡಿ ಓದಕ್ಕಾಗಲ್ಲ ಅಂತ ನಾನು ಮೊದಲೇ ಹೇಳಿದೆ. ಕೇಳಿದ್ಯಾ? ಕೇಳಿಲ್ಲ. ಈಗ ಅರ್ಥವಾಯ್ತು ತಾನೇ ಅಣ್ಣ? ನೀನ್ ಸುಮ್ಮನೆ ಇರಣ್ಣ, ಫೀಸ್ ನಾನ್ ಕಟ್ತೀನಿ. ಪ್ರಿನ್ಸಿಪಾಲ್ ಸರ್, ನನ್ ಜೀವ ಒತ್ತೆ ಇತ್ತಾದ್ರು ನೀವ್ ಕೇಳಿದ ಫೀಸ್ ಎಲ್ಲ ನಾನು ಕೊಡ್ತೀನಿ ಸರ್. ನಮ್ಮ ಅಣ್ಣನ್ ಚೆನ್ನಾಗಿ ಓದಿಸ್ಬಿಡಿ ಸರ್. ಆಗಲ್ಲ ತಗೊಳ್ಳಿ ಸರ್. ನೀವ್ ಕೇಳಿದಷ್ಟು ಹಣ ಇದ್ರಲ್ಲಿ ಇದೆ ಸರ್. ಹಣ ತಗೊಂಡು ರಸೀದಿ ಕೊಡ್ಬೇಕು. ನಮ್ಮ ಅಣ್ಣನ ಯೋಗಕ್ಷೇಮ ಇನ್ಮೇಲೆ ನೀವೇ ನೋಡ್ಕೋಬೇಕು ಸರ್. ಅವನು ಚೆನ್ನಾಗಿ ಓದ್ತಾ ಇರೋದ್ರ ಬಗ್ಗೆ ನನಗೆ ದಿನ ಒಂದೊಂದು ಲೆಟರ್ ಹಾಕ್ತೀರಿ ಸರ್. ದಿನ ಒಂದೊಂದು ಕಾಗದ ಬರೀಕಾಗತ್ತೇನಪ್ಪ? ಹಾಗೆಲ್ಲ ಆಗೋಲ್ಲ, ಆಗಾಗ್ಗೆ ಬರೀತೀನಿ. ಅದು ನಿಮ್ಮ ಅಣ್ಣನ ಇಷ್ಟು ಮುತುವರ್ಜಿ ವಹಿಸಿ ಓದಿಸ್ತಾ ಇದೆಯಲ್ಲ ಅಂತ. ಸರಿ ಸರ್, ನನ್ನ ವಿಳಾಸ ಎನ್ ಪಿ ರವಿ, ನಮ್ಮೂರು, ಬೆಂಗಳೂರು ಸೌತ್, ಬೆಂಗಳೂರು ಡಿಸ್ಟ್ರಿಕ್ಟ್. ಅಷ್ಟು ಬರ್ದ ಸಾಕು ಸರ್. ಸರಿ, ನಿಮ್ಮ ಅಣ್ಣನ ಬಗ್ಗೆ ಏನು ಯೋಚನೆ ಮಾಡಬೇಡ, ಕೊಡ್ಬ. ಸರಿ ಸರ್, ಬರ್ತೀವಿ ಸರ್. ನಮಸ್ಕಾರ. ನಾನ್ ಬರ್ತೀನಣ್ಣ. ನೀನ್ ತಪ್ಪದೇ ಕಾಗದ ಬರೀತಾ ಇರಬೇಕು. ನಿನ್ನ ಹಾಸ್ಟೆಲ್ ಫೀಸ್ಗೆ ನಾನು ಹಣ ಹೊಂದಿ ಕಲಿಸ್ತೀನಿ. ನನ್ನ ಹತ್ರ ಈ 10 ರೂಪಾಯಿ ಮಾತ್ರ ಇದೆ, ಇದು ನಿನ್ ಖರ್ಚಿಗೆ ಇಟ್ಕೋ. ಬೇಡ ರವಿ, ನೀನ್ ಇಟ್ಕೋ. ನಾನು ಊರ್ಗೆ ಹೋಗ್ತಾ ಇದ್ದೀನಣ್ಣ, ನಿನ್ ಖರ್ಚಿಗೆ ಬೇಕಾಗಿ ಬರುತ್ತೆ, ಇಟ್ಕೊಡಿ. ಅಂತೂ ನಿನ್ ಹಠ ನೀನ್ ನೆರವೇರಿಸ್ಬಿಟ್ಟೆ. ನನ್ನ ಕರ್ತವ್ಯದ ಕಡೆ ನಾ ಬೀಗ ಕೊಡ್ತೀನಿ ರವಿ. ಊರ್ನವ್ರೆಲ್ಲ ಕೇಳಿದೆ ಹೇಳು. ಹಾಗಾಗಿ ಚೆಲುವಿನ ಗಣಿಯಾಗಿ ನಮ್ಮೂರು ಸುಖದಲ್ಲಿ ನಿಂದಾಯ್ತು. ನಮ್ಮೂರ ಗೆಳೆತನ ಬಲವಾಯ್ತು. ಚೆಲುವಿನ ಗಣಿಯಾಗಿ ನಮ್ಮೂರು ಸುಖದಲ್ಲಿ ನಿಂದಾಯ್ತು. ನಮ್ಮೂರ ಗೆಳೆತನ ಬಲವಾಯ್ತು. ಇಲ್ಲಿಲ್ಲ ಬಡತನ ನಡು ಕಟ್ಟಿ ಬನ್ನಿ, ನೇಗಿಲ ಬದುಕಲಿ ಸುಖ ಕಾಣ ಬನ್ನಿ. ಕಾವೇರಿ ಹರಿವಾಗ ನಮಗೇನು ಕೊರತೆ, ಕೈ ನೀಡಿ ಕೊಡುವೆವು ನೂರೆಂಟು ದೇಶಕ್ಕೆ. ಚೆಲುವಿನ ಗಣಿಯಾಗಿ ನಮ್ಮೂರು ಸುಖದಲ್ಲಿ ನಿಂದಾಯ್ತು.
ಒಡೆತನ ಮನವಾಯ್ತು. ಮಣ್ಣಲ್ಲ ಜನರೇ ಇದು ಸ್ವರ್ಣ ಭೂಮಿ, ಹಳ್ಳಿ ಹಳ್ಳಿಗಳೇ ಈ ಮಾತೃಭೂಮಿ. ಅನ್ನದ ಕೂಗದು ನಾಶವಾಗಲಿ, ದೇಶದ ಜನಗಳು ನಗುತ್ತಿರಲಿ. ಚೆಲುವಿನ ಗಣಿಯಾಗಿ ನಮ್ಮೂರು ಸುಖದಲ್ಲಿ ನಿಂದಾಯ್ತು, ನಮ್ಮೂರ ಗೆಳೆತನ ಬಲವಾಯ್ತು. ನಾಡಿನ ಹಿರಿಯರು ಹಚ್ಚಿದ ದೀಪ, ನಾಳಿನ ಬದುಕಿಗೆ ಹೊಸದೊಂದು ರೂಪ. ನಾಡಿನ ಹಿರಿಯರು ಹಚ್ಚಿದ ದೀಪ, ನಾಳಿನ ಬದುಕಿಗೆ ಹೊಸದೊಂದು ರೂಪ. ಉನ್ನತ ಭಾವನೆ ಸೇವೆಯದಾಗಲಿ, ಭಾರತ ಚರಿತೆಯು ಬೆಳಗಿರಲಿ. ಚೆಲುವಿನ ಗಣಿಯಾಗಿ ನಮ್ಮೂರು ಸುಖದಲ್ಲಿ ನಿಂದಾಯ್ತು, ನಮ್ಮೂರ ಗೆಳೆತನ ಬಲವಾಯ್ತು, ಗೆಳೆತನ ಬಲವಾಯ್ತು. ಹೊಸ ಉದ್ಯಮ ಪ್ರಾರಂಭಿಸೋಣ. ಹೊಸ ಉದ್ಯಮ ಯಾವುದು? ಅದೇ ಕಲ್ಲೊಡೆಯೋದು. ಹೌದಪ್ಪ. ನಡೀರಿ ಹೋಗೋಣ. ನನ್ ಯಾಕೆ ಬರುವಂತ ಮಾಡ್ತೀಯ ರಂಗಮ್ಮ? ನನ್ಗೆ ಹಸಿವಿಲ್ಲ ರಂಗಮ್ಮ. ಸುಮ್ಮನೆ ತಿನ್ಬೇಕು. ಬಹಳ ಚೆನ್ನಾಗಿದೆ. ನಿಮಗೆ ದಿನ ಒಂದು ಸಂತೋಷ ಸುದ್ದಿ ತಿಳಿಸುತ್ತಿದ್ದೇನೆ. ನಿಮ್ಮ ಅಣ್ಣ ರಾಮ ನಮ್ಮ ಕಾಲೇಜಿನ ಬದಲಾವಣೆಗೆ ತೆರೆಗಡೆ ಹೊಂದಿದ್ದಾನೆ. ಹಲವಾ
ಆನಂದದ ಲೋಕಕ್ಕೆ ಸ್ವಾಗತವು ಕೂಡಿ ಹಾಡು ಬಾವೋ ಗೆಳತಿ ಸುಂದರ ಲೋಕಕ್ಕೆ ಸ್ವಾಗತವು ಕೂಡಿ ಹಾಡು ಬಾವೋ ಗೆಳತಿ ಕಣ್ಣಲ್ಲಿ ಕಾಣುವ ಮನಸ್ಸಿನ ಚಿತ್ರಕ್ಕೆ ಕನ್ನಡಿ ಏತಕ್ಕೆ ನಿಜ ರೂಪಕ್ಕೆ ಕಣ್ಣಲ್ಲಿ ಕಾಣುವ ಮನಸ್ಸಿನ ಚಿತ್ರಕ್ಕೆ ಕನ್ನಡಿ ಏತಕ್ಕೆ ನಿಜ ರೂಪಕ್ಕೆ ತುಂಬಿದ ವಿಚಾರ ಒಂದು ನಿನ್ನ ಹೃದಯ ತುಂಬಿತಾನೆಂದಿಹುದು ನಗು ಮುಖ ಇದುವೆ ನುಡಿಯುತ್ತಿರುವುದು ನಿಜ ತಾನೇ ನಗು ಮುಖ ಇದುವೆ ನುಡಿಯುತ್ತಿರುವುದು ನಿಜ ತಾನೇ ಮಾತಾಡುವೋ ಗೆಳೆಯ ಮಾತಾಡುವೋ ಗೆಳೆಯ ಕಣ್ಣಲ್ಲಿ ಕಾಣುವ ಪ್ರೇಮದ ಈ ಸಂದೇಶ ನಮ್ಮೂರಿಗೆ ನೀಡಿತು ಹೊಸ ಹರುಷ ಸವಿ ಬೆಳಕದುವೆ ಬೆಳಗುತ್ತಿರುವುದು ನಿಜ ತಾನೇ ಸವಿ ಬೆಳಕದುವೆ ಬೆಳಗುತ್ತಿರುವುದು ನಿಜ ತಾನೇ ಮಾತಾಡುವೋ ಗೆಳತಿ ಮಾತಾಡುವೋ ಗೆಳತಿ ಸುಂದರ ಲೋಕಕ್ಕೆ ಸ್ವಾಗತವು ಕೂಡಿ ಹಾಡು ಬಾವೋ ಗೆಳತಿ ಕಾಣುವ ಮನಸ್ಸಿನ ಬಿಂಬ ನಿರ್ಮಲ ಪ್ರೇಮದ ಪ್ರತಿಬಿಂಬ ನಮ್ಮಿಬ್ಬರ ಪ್ರೇಮದ ಪ್ರತಿಬಿಂಬ ಯಜಮಾನ್ರೆ ನಿಮ್ಮ ಮಗಳು ಅಪ್ಪಣ್ಣ ನನಗೆ ಹೊಟ್ಟೆ ಉರಿತೆ ನಿಮ್ಗೆ ಹೊಟ್ಟೆ ಉರಿಯಲ್ಲಿ ಯಜಮಾನ್ರೆ ಹಲೋ ಇವಳನ್ನ ತುಂಬಾ ದುಡ್ಡಿರೋ ದೊಡ್ಡ ಕಾಂಟ್ರಾಕ್ಟರ್ಗೆ ಕೊಟ್ಟು ಮದುವೆ ಮಾಡೋಣ ಅಂತ ನಾನಿದ್ರೆ ಇವಳ ರವಿ ಜೊತೆ ಓಡಾಡ್ಕೊಂಡು ಅಲ್ಲೇ ಹೊಡಿತಾ ಇದ್ದಾಳಲ್ಲ ನಮ್ಮೋರೊಬ್ಬಿದ್ದಾರೆ ಯಾರು ಮದುವೆ ಕಾಂಟ್ರಾಕ್ಟರ್ ಅವ್ರು ಹೇಳಿಬಿಟ್ರೆ ಒಳ್ಳೆ ವರನ್ ಕರ್ಕೊಂಡು ಬರ್ತಾರೆ ಹೇಳೋದ್ ಹೇಳ್ತೀಯಾ ತುಂಬಾ ದುಡ್ಡಿರೋ ದೊಡ್ಡ ಕಾಂಟ್ರಾಕ್ಟರ್ನೇ ನೋಡು ಅಂತ ಹೇಳೋಪ್ಪ ಲತಾ ನಿನ್ನ ನಡತೆ ಸರಿಯಾಗಿಲ್ಲ ನಿನ್ನನ್ನು ಮರ್ಯಾದೆ ಕಳೀತಾ ಇದ್ಯಾ ಆ ರವಿ ಜೊತೆ ಅಷ್ಟತ್ರ ಕೂತ್ಕೊಂಡು ಅದೇನ್ ನಿನಗೆ ಮಾತು ಅಪ್ಪ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದ ಅಕ್ಷಣಕ್ಕೆ ನಿಮ್ ಮರ್ಯಾದ ಹೋಗುವಂತ ಕೆಲಸ ನಾನೇನ್ ಮಾಡಿದೆ ಅವನಿಗೂ ನಿನಗೂ ಅದೇನು ಅಂತ ಮಾತು ಮುಂದೆ ನಾವಿಬ್ಬರು ಒಂದೇ ಊರಿನಲ್ಲಿ ಹುಟ್ಟಿ ಬೆಳೆದವರು ನಮ್ಮಿಬ್ಬರಿ ಭಾವನೆ ಅವಂದೇ ಅವನ್ ದಿನ ತಪ್ಪು ದಾರಿ ಕಳೀತಾ ಇದ್ದಾನೆ ಗೊತ್ತಾ ಅಪ್ಪ ಕೆಟ್ಟ ಮನಸ್ಸಿರೋವರಿಗೆ ನೋಡಿದ್ದೆಲ್ಲ ಕೆಟ್ಟದಾಗೆ ಕಾಣುತ್ತೆ ನೀನು ಸುಮ್ಮನೆ ವಾದಿಸ್ಬೇಡ ಹೌದು ನಾಳೆಯಿಂದ ನೀ ನಮ್ಮ ಜೊತೆ ಇದ್ದಿದ್ದು ನಾನೇನಾದ್ರೂ ನೋಡಿದ್ರೆ ಸುಮ್ಮನೆ ಇರೋದಿಲ್ಲ ನೀ ನಮ್ಮ ಜೊತೆ ನಾಳೆಯಿಂದ ಇರ್ಲೇ ಕೊಡು ಹೇಳಿತಾ ಹ್ಮ್ ಅಪ್ಪಣ್ಣ ಆ ಮದುವೆ ಏಜೆಂಟ್ನಿಗೂ ಹೇಳು ನೀನು ಇವತ್ತಿನಿಂದ ಪ್ರಯತ್ನ ಪಡು ತಲೆ ಮೇಲೆ ತಲೆ ಬಿದ್ದವ್ರಿಗೆ ಆ ರವಿಗೆ ಮಾತ್ರ ಇವನು ಕೊಟ್ಟು ಖಂಡಿತ ಮದುವೆ ಮಾಡೋದಿಲ್ಲ ಬೇಕಾದ್ರೆ ದಾರಿ ಹೋಗೋ ದಾಸೇನು ಕೊಟ್ಟು ಮದುವೆ ಮಾಡ್ತೀನಿ ದಾರಿ ಹೋಗೋ ದಾಸೇನಿಗೆ ಮಗಳು ಕೊಡ್ತೀನಿ ಅಂದ್ರಲ್ಲ ಬಂದಿದ್ದಾನೆ ಕೊಡಿ ಕೊಡಿ ಮುಂದಕ್ಕೋಗೋದ್ರೆ ನೋಡಿದ್ರೆ ಮಿಸ್ಟರ್ ರಮೇಶ್ ರಾಮು ನಮ್ ಕಾಲೇಜ್ ಹೆಸರನ್ನ ಹೇಗೆ ಬೆಳಗಿಸ್ತಾ ಇದ್ದಾನೆ ಈ ಸ್ಕೆಚ್ ಬಗ್ಗೆ ನಾವುಗಳೆಲ್ಲ ಹೆಮ್ಮೆ ಕೂಡ ಹಾಗೆ ಮಾಡಿದಾನೆ ರಾಮು ದೊಡ್ಡ ಇಂಜಿನಿಯರ್ ಗಳಿಗೆ ಸವಾಲು ಹಾಕಿದಾಗಿದೆ ಮಿಸ್ಟರ್ ರಮೇಶ್ ರಾಮುವಿಂದ ಒಂದು ದೊಡ್ಡ ಕಾರ್ಯ ಸಾಧಿಸಬಹುದು ಅಂತ ನಾನು ನಿಶ್ಚಯ ಮಾಡ್ಕೊಂಡಿದ್ದೀನಿ ಶೋರ್ ಶೋರ್ ನಿಮ್ಮ ಮಾತೆ ಖಂಡಿತ ನೆರವೇರುತ್ತೆ ಸರ್ ನಮಸ್ತೆ ಸರಿ ಹಲೋ ಮಿಸ್ಟರ್ ಹಲೋ ಹಲೋ ಮಿಸ್ಟರ್ ಶರ್ಮಾ ಕಮಾನ್ ಕಮಾನ್ ಟೇಕ್ ಯುವರ್ ಸೀಟ್
ಏನ್ ಅಪರೂಪವಾಗಿ ಬಂದು ಬಿಟ್ರಲ್ಲ. ನಮ್ಮ ಮನೆ ಕೆಲಸಗಳಲ್ಲಿ ನಿಮ್ಮನ್ನು ನೋಡುವುದಕ್ಕೆ ನನಗೆ ಪುರಸತ್ತಾಗಲಿಲ್ಲ. ಆಗಿದ್ದೀರಾ? ಚೆನ್ನಾಗಿದ್ದೀನಿ. ಓಹೋ, ವಂಡರ್ಫುಲ್ ವಂಡರ್ಫುಲ್. ಯಾರು ಮಾಡಿತು? ನಮ್ಮ ಕಾಲೇಜಿನ ಒಬ್ಬ ಬುದ್ಧಿವಂತ ಹುಡುಗ. ಹೇಗೆ? ಒಬ್ಬ ಸ್ಟೂಡೆಂಟ್. ವಂಡರ್ಫುಲ್ ವಂಡರ್ಫುಲ್. ಬೈ ಬೈ ಮಿಸ್ ರಾವ್, ನಮ್ಮ ಫ್ರೆಂಡ್ ಒಬ್ಬರು ಫಾರಿನ್ ಹೋಗ್ತಾರೆ, ಅವ್ರಿಗೋಸ್ಕರ ಒಂದು ಪಾರ್ಕ್ ಇಟ್ಕೊಂಡಿದ್ದೀನಿ. ದಯವಿಟ್ಟು ಅವತ್ತು ನೀವು ತಪ್ಪದೇ ಬರಬೇಕು. ಹತ್ತನೇ ತಾರೀಕು ಫಂಕ್ಷನ್. ಹೌದು. ಅಯ್ಯೋ, ಅವತ್ತೇ ನಾನು ಮೈಸೂರಿಗೆ ಮೀಟಿಂಗ್ ಹೋಗ್ಬೇಕಾಗಿದೆಯಲ್ಲ. ಅದೆಲ್ಲ ನೀವು ಏನು ಹೇಳ್ಬೇಕು, ತಪ್ಪದೇ ನೀವು ಬರಲೇಬೇಕು. ಎಕ್ಸ್ಕ್ಯೂಸ್ ಮೀ. ಹಾಗಂದ್ರೆ ಹೇಗೆ? ಮಿಸ್ಟರ್ ರಾಮ, ಕಮ್ ಆನ್ ಕಮ್ ಆನ್. ಮೀಟ್ ಮಿಸ್ಟರ್ ಶರ್ಮಾ, ಫೇಮಸ್ ಆರ್ಕಿಟೆಕ್ಟ್. ನಮಸ್ಕಾರ ಸರ್. ನಮಸ್ಕಾರ. ಈ ಸ್ಕೆಚ್ ಬರ್ತಿರೋ ನಮ್ಮ ಕಾಲೇಜ್ ಹುಡುಗ ಮಿಸ್ಟರ್ ರಾಮು. ಈ ಹುಡುಗನೇ ನನಗೆ ಪರಿಚಯವಿದೆ ಮಿಸ್ಟರ್ ರಾವ್. ಗೊತ್ತಿದೆ. ನನಗೆ ಸಹಾಯ ಮಾಡಿದ್ದಾರೆ. ನಾನು ಮರ್ತಿಲ್ಲಪ್ಪ. ತಮ್ಮಂಥವ್ರು ನಾನು ಮರೆಯಲ್ಲ ಸರ್. ಆದ್ರೆ ನೀನು ದೊಡ್ಡ ಕೂಡ ತಗ. ನೀನು ಪಾರ್ಟಿಗೆ ಬರಲೇಬೇಕು. ಸಾರಿ ಸರ್, ಓದ್ಕೊಳ್ಳೋದು ತುಂಬಾ ಇದೆ. ಐ ಕಾಂಟ್ ಅಟೆಂಡ್ ಪಾರ್ಟಿ. ಡೋಂಟ್ ವರಿ, ನನ್ನ ಪರವಾಗಿ ರಾಮನ್ ಕೇಳಿಸ್ಕೊಡ್ತೀನಿ. ನೀವು ಬಂದಿದ್ರೆ ಚೆನ್ನಾಗಿದೆ. ನಾನೇನು ಬರ್ತೀನಿ. ರೈಟ್ ರೈಟ್. ಮಿಸ್ಟರ್ ರಾಮ್ ತಪ್ಪದೇ ಬರಬೇಕು, ಮರಿಬೇಡ. ಟ್ರೈ ಮಾಡೋಣ ಸರ್. ರಾಮು, ಇಂಥ ದೊಡ್ಡ ವ್ಯಕ್ತಿಗಳ ಸರ್ಕಲ್ ನಲ್ಲಿ ಇರೋದನ್ನ ನೀನು ಅಭ್ಯಾಸ ಮಾಡ್ಕೋಬೇಕು. ನೀನು ಇಂಜಿನಿಯರ್ ಆಗ್ತಾ ಇದ್ದಿ, ನಿನ್ನ ಕಾರ್ಯರಂಗದಲ್ಲಿ ಇಂಥವ್ರ ಸ್ನೇಹ ಅತ್ಯವಶ್ಯಕ. ನೀವು ಹೇಗೆ ಹೇಳಿದ್ರೆ ಹಾಗೆ ಸರ್. ಹತ್ತನೇ ತಾರೀಕು ಇವ್ರ ಮನೆ ಫಂಕ್ಷನ್ ಗೆ ನನ್ನ ಪರವಾಗಿ ನೀನು ಹೊರಟು ಬರ್ಬೇಕು. ತಪ್ಪು ಕೊಡು. ಡೆಫಿನೆಟ್ ಆಗಿ ಹೋಗ್ತೀನಿ ಸರ್. ನಮ್ಮ ಮನೆಗೆ ಬಂದು ವಾಪಸ್ ಹೋಗ್ಲಿ ಅವ್ರ ಹುಡುಗ. ಯಾರು? ಅದೇನಮ್ಮ, ಒಂದು ಹಳ್ಳಿ ಹತ್ರ ಕಾರ್ ಕೆಟ್ ಹೋಗಿ ರಿಪೇರಿ ಮಾಡಿ ಸಹಾಯ ಮಾಡಿದ್ವಿ ರಾಮು ಅಂತ. ಇವತ್ತು ಪ್ರಿನ್ಸಿಪಾಲ್ ಗೆ ಇನ್ವಿಟೇಷನ್ ಕೊಡಕ್ ಹೋಗಿದ್ದೆ. ಆ ಹುಡುಗನ್ ತುಂಬಾ ಹುಡುಗಿ ನನಗೂ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಕಾಲೇಜಿನಲ್ಲೆಲ್ಲ ಬಹಳ ಬುದ್ಧಿವಂತ ಹುಡುಗನಂತೆ. ನಮ್ ಗ್ರೂಪ್ ಸೇರಿದವನೆ. ಅವನಿಗೂ ಇನ್ವಿಟೇಷನ್ ಕೊಡ್ಬೇಕಾಗಿತ್ತು ಅಂದ್ರೆ ಈಗ ಬಿಟ್ಟು ಬರ್ತೀನಿಗೆ. ಆ ಹುಡುಗ ಇಂಜಿನಿಯರ್ ಆದ್ರೆ ನನ್ನ ಕೈ ಕೆಳಗೆ ಕೆಲಸ ಮಾಡಬಹುದು ಅಂತ. ಹೌದಪ್ಪ. ಆ ಹುಡುಗ ನಮ್ಮ ಮನೆಗೆ ಬರ್ತಂತಾನೆ? ಖಂಡಿತವಾಗಿ ಬರ್ತಾನೆ. ಪ್ರಿನ್ಸಿಪಾಲ್ ಗೆ ಬರೋದಕ್ಕೆ ಅವಕಾಶ ಇಲ್ಲುವಂತೆ ಅವ್ರ ಪರವಾಗಿ ಆ ಹುಡುಗಾನೇ ಬರ್ತಾನೆ. ಸರಿ. ಮನಸಲಿ ನೀನೇ ನೀನು ದಾರಿ ತಾಳ
ತಂದೆ ಮೇಲೆ ಕೋಪವೆ? ಹಾಗೇನಿಲ್ಲ. ನಮ್ ಡ್ಯಾಡಿ ಹೇಳಿದ್ರು ನೀವು ನಿಮ್ ಕಾಲೇಜ್ಗೆ ಹೆಸರು ತಂದಿದ್ದೀರಂತೆ. ಇನ್ನೂ ತಂದಿಲ್ಲ, ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ತುಂಬಾ ಬುದ್ಧಿವಂತರಂತೆ. ಐ ಲೈಕ್ ದಟ್. ನನ್ನ ಈ ಸಲಿಗೆ ವಿಶ್ವಾಸವನ್ನ ನೀವು ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ ತಾನೆ. ವಿಶ್ವಾಸದ ತಪ್ಪೆಂತದ್ದು? ಇನ್ಮೇಲೆ ನೀವು ನಮ್ಮ ಮನೆಗೆ ಬರ್ತಾ ಇರಬೇಕು. ಸಾರಿ, ಸ್ಟಡೀಸ್ ತುಂಬಾ ಇದೆ, ಅವಕಾಶವಾದ್ರೆ ಬರ್ತೀನಿ. ನಿಮ್ಮ ಮನೆ ಎಲ್ಲಿರೋದು? ಕಾಲೇಜ್ ಹಾಸ್ಟೆಲ್, ರೂಮ್ ನಂಬರ್ 50. ನನಗೆ ಗೊತ್ತಾಯ್ತು, ನಾನು ಬರ್ತೀನಿ. ಜಸ್ಟ್ ಎ ಮಿನಿಟ್, ನಾನೇ ನಿಮ್ಮನ್ನ ಹಾಸ್ಟೆಲ್ ಡ್ರಾಪ್ ಮಾಡ್ತೀನಿ. ಅಯ್ಯೋ, ನಿಮ್ಗೆ ಯಾಕೆ ತೊಂದ್ರೆ? ಅವತ್ತು ನಮ್ ಕಾರ್ ನಿಂತು ಹೋದಾಗ ನೀವು ಎಷ್ಟು ತೊಂದರೆ ತಗೊಂಡ್ರಿ? ಹಾಗೆ ನಾವು ಹಾಗಂದ್ರೆ ನಮ್ಮ ನಿಮ್ಮ ವಿಶ್ವಾಸ ಪರಸ್ಪರ ಸಹಾಯ ಸಂಘ ಪ್ರೈವೇಟ್ ಲಿಮಿಟೆಡ್, ಸರಿತಾನೆ? ಇದೇನು ಪೈಸೆ ಬೇಗ ಹೊರಟು ಬಿಟ್ಟೆ? ಗೊತ್ತಾಯ್ತಮ್ಮ, ನಾನು ಬರ್ತೀನಿ. ಹಾಗಾಗಿ ನಮ್ಮ ಮನೆಗೆ ಬರ್ತಾ ಇರು. ಅಲ್ಲಮ್ಮ. ಅಮ್ಮ ಬರ್ತೀನಿ. ಸರಿ. ಅಮ್ಮ ಇವತ್ತು ಹೊತ್ತಾಗಿ ಬಂದ್ಯಾ? ಸಂಸಾರ ತಾಪತ್ರ ಕಣಯ್ಯ, ನೀವಿನ್ನೂ ಹಿಡಿ. ನಿನ್ ಹಳೆ ಪುರಾಣ ಸಾಕಪ್ಪ. ಹಳೆ ಪುರಾಣ ಅಲ್ಲಯ್ಯ, ಹೊಸ ಸಮಾಚಾರ. ಇವತ್ತು ನಮ್ಮನೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದಾರೆ. ಎಂಟನೇ ಮಗು ಅಲ್ಲ? ಮಗು ಬಹಳ ಸೊಗಸಾಗಿದೆ. ಹನುಮ, ನಿನ್ನೊಬ್ಬರ ಮನೆಯಲ್ಲಿ ಎಂಟು ಮಕ್ಕಳೇ? ಹೌದು. ದೇಶದಲ್ಲೆಲ್ಲ ಕುಟುಂಬ ಯೋಜನೆ ಕೂಡ ಮರಿತಾ ಇದೆ. ನಿನ್ ಕಿವಿಗ ಬೀಳಿಲ್ವನೇ? ಬೀಳಿಲ್ವಾ? ದೇಶ ಸಮಸ್ಯೆ ಪರಿಹಾರ ಆಗ್ಬೇಕಾದ್ರೆ ನಮ್ಮಂತ ಜನ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು. ನಾವು ಒಬ್ಬೊಬ್ರು ಸುಧಾರಿಸಿದ್ರೆ ದೇಶ ಸುಧಾರಿಸಬೇಕು. ಹೌದಲ್ವಾ? ಹೌದು ರವಿ ಅಂತ ಬರೀ ಬಾಯಲ್ಲಿ ಹೇಳೋದಲ್ಲಯ್ಯ, ನಾವು ಆದರ್ಶವಾಗಿ ನಡ್ಕೋಬೇಕು. ಆಗಲಯ್ಯ, ಆದರ್ಶ ನಡ್ಕೊಡ್ತೀನಿ. ಇರ್ಲಿ, ನೀವ್ ಆ ಗಾಡಿ ಭರ್ತಿ ಮಾಡಿ, ನಾ ಈ ಗಾಡಿನ ಊರ್ಗೆ ಹೊಡ್ಕೊಂಡು ಹೋಗ್ತೀನಿ. ನೋಡಿ ಹೇಗಿದ್ದಾನೆ ಹುಡುಗ, ಒಳ್ಳೆ ಅಪರಂಜಿ ಅಪರಂಜಿ ಚಿನ್ನ ಚಿನ್ನ ಇದ್ದಾಗಿದ್ದಾನೆ. ಹೆಸರು ತಾಂಡವೇಶ್ವರ ಅಂತ. ಓಡಾಡ್ಕೊಂಡೇ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸ ಮಾಡೋ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಸಾಮಾನ್ಯವಲ್ಲ, ಆದ್ರೆ ಸ್ವಲ್ಪ ಕಣ್ಣಪ್ಸು. ದಾರಿ ನಡಿಬೇಕಾದ್ರೆ ಏನ್ ಭಯವಿಲ್ಲ, ಬೇಕಾದಷ್ಟು ಅಸಿಸ್ಟೆಂಟ್ಗಳಿದ್ದಾರೆ. ಅಂದಾಗೆ ಸುಳ್ಳು ನೀ. ಏನ್ರಿ ನನ್ನ ಮಗಳಿಗೆ ಜೊತೆ ಸರಿಯಾಗಿಲ್ಲ? ಏನ್ರಿ ಫೇಸ್ ಹೀಗಿದೆ? ಪಕ್ಕದ ಮೇಲೆ ಏನ್ರಿ ಇದು ಗಾಯ? ಯಾವ್ದು ಸಿನಿಮಾ ಥಿಯೇಟರ್ ಹತ್ರ ಗಲಾಟೆ ಮಾಡಿ ಹೇಳ್ತಿಂದಂಗಿದೆ. ಅಲ್ಲ ಅಲ್ಲ ಅಲ್ಲ, ನೀವು ತಪ್ಪು ಮಾಡಿಬಿಟ್ಟಿದ್ರಿ. ಸಿನಿಮಾ ಥಿಯೇಟರ್ ಮುಂದೆ ಹೇಳ್ತಿದ್ದಲ್ಲ, ಬಿಲ್ಡಿಂಗ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ಈ ಬಿಲ್ಡಿಂಗ್ ಕೆಲಸಗಾರರು ಅಪ್ಪಿ ತಪ್ಪಿ ಕಾಣದೆ ಇವ್ ಚೆಕ್ ಮಾಡ್ಬೇಕಾದ್ರೆ ಇಟ್ಟಿಗೆ ತೆಗೆದು ಮೊತ್ತದ ಮೇಲೆ ಎತ್ತು ಬಿಟ್ಟಿದ್ದಾರೆ. ಅದೇನು ಆಗೋಗ್ಬಿಟ್ಟಿದೆ, ಸ್ವಲ್ಪ ಗೇಟ್ ಆಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಕಣ್ಣು ಅಪ್ಸೆಟ್ಟು. ಬಾಸವ ರಾಜಪ್ಪ, ನನಗಿದ್ಯಾವುದು ಒಂದು ತೃಪ್ತಿ ಇಲ್ಲ. ನನ್ನ ಮಗಳು ಬಂಗಾರ ಇದ್ದ ಹಾಗೆ ಗೊತ್ತಾಯ್ತು. ಇದ್ರೆ ಸರಿಯಾದ ದೊಡ್ಡ ಕಾಂಟ್ರಾಕ್ಟರ್ ಗೊತ್ತು ಮಾಡಿ ಹೇಳಿ. ನಮ್ಮ ಅಪ್ಪಣ್ಣ ಕರಿತಾ ಇದ್ದಾನೆ, ಕೂತಿರಿ, ಬನ್ನಿ ಬನ್ನಿ ಬನ್ನಿ, ಆದ್ರೆ ಬೇಗ ಬನ್ನಿ. ಹೀಗಾಯ್ತು ಅಂತ ಯಾರ ಕೈಲಾದ್ರೂ ಹೇಳಿ ಕಳಿಸಬಾರ್ದಾಗಿತ್ತು. ಇದು ಯಾವ ದೊಡ್ಡ ವಿಷಯ ಅಂತ ಹೇಳಿ ಕಳಿಸಲಿಲ್ಲಪ್ಪ. ಅಣ್ಣನಿಂದ ಕಾರ್ಯ ಬರ್ತೆ ಬರ್ತಾ ಇದೆ, ಅವನು ಓದ್ತಾ ಇದ್ದಾನೆ. ನಮ್ಮ ಅಣ್ಣ ನಾನು ಮಾಡ್ತಿರೋ ಸಹ ಕಾಲದು ಲತಾ. ಲತಾ ರವಿ, ನಗತಾ ಇರೋ ಹೂವನ್ನ ಗಿಡದ ಮೇಲೆ ನೋಡಿ ಸಂತೋಷ ಪಡ್ಬೇಕಪ್ಪ. ಒಳ್ಳೆಯ ಬಾಳನ್ನು ಬಾಳ್ಬೇಕಾದ ಲತಾ ಜೀವನ ಹಾಳು ಮಾಡಬೇಡ, ಅವಳು ಒಳ್ಳೆಯ ಗುಣಕ್ಕೆ ಮತಿ ಪಡಿಬೇಡ. ಏನ್ರ ನೀವ್ ಹೇಳ್ತಾ ಇರೋದು? ಲತಾನ ನೀನು ಮರ್ತು ಬಿಡ್ಬೇಕು ರವಿ. ಗಂಡು ಎಡವಿದ್ರೆ ಜನ ಅವನನ್ನು ತಿರಸ್ಕರಿಸಲ್ಲ, ಅದೇ ಹೆಣ್ಣು ಎಡವಿದ್ರೆ ಪ್ರಪಂಚದಲ್ಲಿ ಅವಳಿಗೆ ಆಶ್ರಯವೇ ಇಲ್ಲ, ಗೊತ್ತಾ? ನಾನೇನು ಯಾರನ್ನು ಕೆಟ್ಟರಿಗೆ ಹೇಳ್ತಾ ಇಲ್ವಲ್ಲ, ನೀನು ಮುಂದೆ ಹೀಗ ಕೂಡುದು ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ ರವಿ. ನಿನಗೆ ಹಣ ಬೇಕಾದ್ರೆ ಹೇಳು, ನೀನು ಕೇಳದಷ್ಟು ಕೊಡ್ತೀನಿ, ಆದ್ರೆ ನನ್ನ ಮನತನದ ಗೌರವಕ್ಕೆ ಮತಿ ಪಡಿಬೇಡ. ಕಂಟ್ರಾಕ್ಟರ್, ನೀನು ಖಂಡಿತ ಲತಾಳನ್ನ ಮರ್ತು ಬಿಡ್ಬೇಕು ರವಿ. ನಿನ್ನ ಅವಳ ಭೇಟಿ ಇವತ್ತೇ ಕೊನೆಯದಾಗಿರಲಿ, ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ. ನನ್ನ ಜನ್ಮ ಇರೋವರೆಗಳು ಮರೆಯಲ್ಲ.
ದಾರಿಯ ಕಾಣದೆ ನಿಂತಿರುವೆ ತಿಳಿಯದೆ ಇರುವುದ ನೀ ತಿಳಿಸು ನಿನ್ನ ದೇಹದ ಬೆಳಕಲ್ಲಿ ಮಾತಾಡಿಸು ನೀ ನನ್ನ ಡಿಯರ್ ನಾ ನಿನ್ನ ಡಾರ್ಲಿಂಗ್ ಹಲೋ ನನ್ನ ಮಾಲ ಇದೇನು ನಿನ್ನ ಜಾಲ
ಕೇಳ ಬರುವೆ ನಿನ್ನೊಂದು ಪಾಠ ಹತ್ತಿರ ಹತ್ತಿರ ಬಂದೆ ಇನ್ನೂ ಹತ್ತಿರ ಬಂದೆ ಹಿಂದಿನ ಪಾಠವ ಮರೆತು ಬಿಡಿ ಮುಂದಿನ ಪಾಠಕ್ಕೆ ಗಮನ ಕೊಡಿ ಹಿಂದಿನ ಪಾಠವ ಮರೆತು ಬಿಡಿ ಮುಂದಿನ ಪಾಠಕ್ಕೆ ಗಮನ ಕೊಡಿ ನಿದ್ದೆಯು ನನಗೆ ಬರುವಂತಿಲ್ಲ ಹತ್ತಿರ ನೀವು ಇರುವಂತಿಲ್ಲ ನಾ ನಿನ್ನ ಡಿಯರ್ ಹಲೋ ಇಂಜಿನಿಯರ್ ನಾ ನಿನ್ನ ಡಿಯರ್ ನೀ ನನ್ನ ಡಾರ್ಲಿಂಗ್ ಹೇಳಿಕೊಡುವೆ ನಾನೊಂದು ಪಾಠ ಹತ್ತಿರ ಹತ್ತಿರ ಬನ್ನಿ ಇನ್ನೂ ಹತ್ತಿರ ಬನ್ನಿ ಬಿಡಿ 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 ರವಿ ನಾವು ಎಷ್ಟೋ ಪ್ರಯತ್ನ ಪಟ್ಟು ಇಟ್ಟಿಗೆನ ಬೇಡ ಅಂತ ಹೇಳ್ಕೊಳ್ತೀನಿ ಆ ಶಿವಪುರದ ಮೇಸ್ತ್ರಿ ಈಗ ಏನ್ ಮಾಡುವುದು ಹಾಗಾದ್ರೆ ಗತಿ ರವಿ ಹಣ ಯಾವುದು ಸದ್ಯಕ್ಕೆ ಬರ ಹಾಗೆ ಬರೀ ಕಷ್ಟ ಪಡೋದೇ ಆಗಿದೆ ಈಗಂತೂ ಏನ್ ಮಾಡಬೇಕು ಅಂತಲೇ ನನಗೆ ತೋಚ್ತಿಲ್ಲ ಈ ಒಂದು ತಿಂಗಳು ತುಂಬಾ ಕಷ್ಟದಯ್ಯ ಹೌದು ರವಿ ಇದೊಂದು ತಿಂಗಳು ಕಳೆದ್ರೆ ಸಾಕು ನಮ್ಗೆ ಇಟ್ಟಿಗೆ ದುಡ್ಡು ಬರುತ್ತೆ ನಾವು ಊರಿನಲ್ಲಿ ಏನಾದ್ರೂ ಕೆಲಸ ಪ್ರಾರಂಭಿಸ ರಾಜು ಈಗ ತಕ್ಷಣಕ್ಕೆ ನಮ್ಮ ಅಣ್ಣನಿಗೆ ಹಣ ಬೇಕಾಗಿದೆಯಲ್ಲಯ್ಯ ನೋಡು ಕಾಣ್ತಾನ ಇದುವರೆಗೂ ನೀನು ತಡ ಮಾಡದಂತೆ ಪರೀಕ್ಷೆ ಕಟ್ಟು ಹಣ ತಡ ಮಾಡೋ ಹಾಗಿಲ್ಲ ನಿಧಾನವಾದ ನನ್ನ ಓದು ಇಲ್ಲಿಗೆ ಮುಗಿದಂತೆ ಶಾಲೆ ಕಡೆ ದಿವಸ ನಾನೇನೇ ಮಾಡಿದೆ ಈಗ ರವಿ ನಾವು ನಮ್ಮ ಅಣ್ಣ ಅನ್ನೋ ಅಭಿಮಾನದಿಂದ ತಾಮು ಇದುವರೆಗೂ ಹಣ ಕಳಿಸ್ತೀವಿ ಊರ್ನವ್ರು ಕೂಡ ಹೊಟ್ಟೆಗೆ ಒಂದೇ ಹೊತ್ತು ಇಲ್ಲದೆ ಹೋದ್ರು ನಮ್ಮ ಊರಿನ ರಾಮು ಓದ್ ಬರ್ಲಿ ಅಂತ ಆಸೆ ಹೊತ್ತು ಹಣ ಕೊಟ್ಟು ಇನ್ನೂ ಕೊಡಿಯೋದು ಕೇಳಕ್ ಅವ್ರ ಹತ್ರ ಏನಯ್ಯ ಇದೆ ಊರ್ನವ್ರನ್ನ ಕೇಳೋದಲ್ಲಯ್ಯ ನಾವೇ ಏನಾದ್ರೂ ಮಾಡಿ ಹಣ ಕಳಿಸ್ಬೇಕು ರವಿ ನನ್ನ ಹತ್ರ ಈ ಉಂಗುರ ಇದೆ ಇದನ್ ಮಾರಿ ಎಷ್ಟು ಬರುತ್ತೋ ಅಷ್ಟನ್ನು ಹಣ ತಂದ್ಕೊಡ್ತೀನಿ ಶಂಕರ ನೀವೆಲ್ಲ ಯಾವ ಜನ್ಮದ ಅಡ್ಡ ತಮ್ಮಂದಿರೋ ನಿಮ್ಮ ವಿಶ್ವಾಸ ತೃಣ ನಾನು ಹೇಗೆ ತೀರಿಸ್ಲಿ ರವಿ ಇದನ್ ರಾಮ ಕಲ್ಸ್ಕೊಡ ಚಂದ್ರೆ ನೀವೆಲ್ಲರೂ ಎಷ್ಟು ಕಷ್ಟ ಪಡ್ತೀರಾ ಮುಖ್ಯ ರಾಮ ಒಳ್ಳೇದಾಗ್ಬೇಕು ಬರ್ತೀವಿ ರವಿ ದೇವ್ರಿಗೆ ನನ್ನ ಮೇಲೆ ಕರುಣೆ ಇದೆ ರಾಮ ಎಲ್ರೂ ಸಹಾಯ ಮಾಡಿದ್ರು ನಿನ್ ಪರೀಕ್ಷೆಗೆ ಹಣ ಸಾಧು ಏನ್ ಮಾಡ್ಲಿ ನಂದು ಅಂತ ಅನ್ನೋ ವಸ್ತು ಈ ಮನೇಲಿ ಯಾವುದೂ ಇಲ್ಲ ಅಪ್ಪ ದೇವಾದಿನ ನಿಮಗ್ ಬಂದ ಇನ್ಶೂರೆನ್ಸ್ ಹಣದಿಂದ ನನಗೂ ರಾಮಗೂ ಪ್ರೀತಿಯಿಂದ ತಂದುಕೊಟ್ಟ ಆಸ್ತಿ ಎರಡು ಸೈಕಲ್ಲು ಇವತ್ತು ವಿಧಿಯಲ್ಲಿ ಅದನ್ನ ಮಾರ್ತಾ ಇದ್ದೀನಪ್ಪ ಇದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಬೇಡ್ತಿದ್ದೀನಿ ಆದ್ರೆ ನನಗೊಂದು ನಂಬಿಕೆ ಇದೆ ಇದನ್ನೊಂದು ಒಳ್ಳೆ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀನಪ್ಪ ನೀವು ನನಗೆ ಧೈರ್ಯ ಕೊಡಿಯಪ್ಪ ನೀನು ಒಪ್ಕೊಳ್ಳೋದಿಲ್ವೇನು ನಾನ್ ನಮ್ಮೂರಿಂದ ಹೊರಟು ಇವ್ರಿಗೆ ರೈಲಲ್ಲಿ ಬಂದೆ ಸ್ವಾಮಿ ಈ ಸ್ಟೇಷನ್ನಲ್ಲಿ ರೈಲ್ ನಿಲ್ತಿದ್ದ ಹಾಗೆ ನೂರಾರು ಜನ ನಮ್ ಕಂಪಾರ್ಟ್ಮೆಂಟ್ ನುಗ್ಗಿ ಅವ್ರ ಕೈಲಿ ದೊಡ್ಡಗಳಿಂದ ನಮ್ ಕಂಪಾರ್ಟ್ಮೆಂಟ್ ದೀಪ ಅಸಾದಿವೆಲ್ಲ ಹೊರಟು ಹಾಕಿ ಬೆಂಕಿ ಹತ್ತಿಸ್ತಾ ಇದ್ರು ಈ ಕಲಾಟ ಮಾಡ್ತಿದ್ದ ಜನಗಳಿಗೆ ನಾನು ಕೈ ಮುಗಿದು ಬೇಡ್ಕೊಂಡೆ ಅಷ್ಟಕ್ಕೆ ಅವರೆಲ್ಲ ಸೇರಿ ನನ್ನ ಸಿಕ್ಕ ಬಟ್ಟೆ ಹೊಡೆದು ನನ್ನ ಬಟ್ಟೆ ಹರಿದು ಹಾಕಿ ನಮ್ಮಣ್ಣನ ಪರೀಕ್ಷೆ ಫೀಸ್ಗೋಸ್ಕರ ನನ್ನ ಸೈಕಲ್ ಮಾರಿ ನಮ್ಮ ಸ್ನೇಹಿತರ ಒಡವೆ ಮಾರಿಸಿದ್ದ ಹಣ ನನ್ನ ಜೇಬಿನಿಂದ ಹಾರಿಸ್ಕೊಂಡು ಹೊರಟೋದ್ರು ಪೊಲೀಸರು ನನ್ನ ಹಿಡ್ಕೊಂಡ್ರು ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಅಪರಾಧಿಯು ತಪ್ಪು ಮಾಡಿದ ಅನ್ನುವುದಕ್ಕೆ ಸರಿಯಾದ ಸಾಕ್ಷಿ ಇಲ್ಲದೆ ಇರುವುದರಿಂದಲೋ ವ್ಯಕ್ತಿಯು ನಿಜಸಂಗತಿಯನ್ನು ತಿಳಿಸಿದ್ದರಿಂದಲೋ ಈತನನ್ನು ನ್ಯಾಯಾಲಯದ 253ನೇ ಕಾನೂನು ರೀತಿಯಾಗಿ ಬಿಡುಗಡೆ ಮಾಡಲಾಗಿದೆ Thank you.
ಇನ್ನೇನ್ ಮಿಸ್ಟರ್ ಶರ್ಮಾ, ನಿಮ್ ರೊಟ್ಟಿ ಜಾರಿ ತುಪ್ಪದಲ್ಲೇ ಬಿತ್ತು. ನೋಡಿದ್ರ ನಮ್ ರಾಮು ಈ ಸಲ ಫಸ್ಟ್ ರ್ಯಾಂಕ್ದಲ್ಲೇ ಪಾಸ್ ಮಾಡ್ಬಿಟ್ಟ. ಆ ಹುಡುಗ ಮುಂದುವರಿಯೋದಿಕ್ಕೆ ನಿಮ್ ಯೋಗ್ಯ ಶಿಕ್ಷಣವೇ ಕಾರಣ. ಚೇಚೆ ಹಾಗನ್ಬೇಡಿ, ಎಲ್ರಿಗೂ ಸಮಾನವಾಗಿ ತಾನೇ ಶಿಕ್ಷಣ ಕೊಡ್ತೀವಿ. ಎಲ್ಲರೂ ರಾಮು ಆಗಿ ಹೆಸರು ಗಳಿಸ್ತಾರೇನು? ಒಟ್ಟಿನಲ್ಲಿ ರಾಮು ಬೆಳಕಿಗೆ ಬರಬೇಕು. ಇದಿರಲ್ಲ ನಿಮ್ಮಂಥವ್ರು ದೊಡ್ಡವರು, ಮುಂದುವರಿಸಬೇಕಾದವ್ರು ನೀವು. ರಾಮು ಆಸೆ ಏನಿದೆಯೋ ಏನೋ, ಅವನು ವಿದ್ಯಾಭ್ಯಾಸ ಎಲ್ಲಿಗೆ ಮುಗಿಸ್ತಾನೋ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಫಾರಿನ್ ಹೋಗಕ್ಕೆ ಆಸೆ ಪಟ್ರೆ ನಾನು ಬೇಕಾದಷ್ಟು ಸೌಲಭ್ಯ ಮಾಡಿಕೊಡ್ತೀನಿ. ನಮ್ಮ ಕಾಲೇಜಿನ ಪರವಾಗಿ ಅವನಿಗೆ ಫಾರಿನ್ ಸ್ಕಾಲರ್ಶಿಪ್ ಮಾತ್ರ ಸಿಗುತ್ತೆ. ನಾನು ಅಂತ ಹೇಳಬೇಡಿ ಮಿಸ್ಟರ್ ರಾವ್, ನಾವು ಅಂತ ಹೇಳಿ, ನನ್ನ ಕೈಲ ಸಹಾಯ ನಾನು ಮಾಡ್ತೀನಿ. ಅದ್ರ ಬಗ್ಗೆ ಏನು ಸಂಕೋಚ ಪಟ್ಕೋಬೇಡ ಅಂತ ರಾಮು ಹೇಳಿ. ನಾವ್ ಏನ್ ಹೇಳಿದ್ರು ಬೇಡ ಅಂತನಲ್ಲ, ಸಚ್ ಎ ಗುಡ್ ಬಾಯ್. ನಾನ್ ಹೇಳಿದ ವಿಷಯ ಮರಿಬೇಡಿ ಎಲ್ಲಾದ್ರೂ. ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಬರ್ತೀನಿ. ರೈಟು. ಹಾಗಾದ್ರೆ ನಿಮ್ಮ ಹತ್ರ ಹಣ ಇಲ್ಲ ಅನ್ನಿ. ಇದೆ ಕಣಯ್ಯ, ಬೇಕಾದಷ್ಟು ಇದೆ ಇದೆ ಅಂತನ್ಬಿಟ್ಟು ಬೀದಿ ಮೇಲೆ ಸುರಿಯೋಕಾಗುತ್ತೇನೆಯ? ಇವತ್ ಖರ್ಚು ಮಾಡಿದ್ರೆ ನಾಳೆ ಕನ್ಸ್ಕಂತೆ ತಗೋತೀವಲ್ಲ, ನಾಳೆವರೆಗೂ ಬದುಕಿರ್ತೀವಿ ಅಂತನೋ ಗ್ಯಾರಂಟಿ ಏನು? ಏನಯ್ಯ ಇದೆಲ್ಲ? ಪ್ರಜಾವಾಣಿ, ಜನವಾಣಿ, ಸಂಯುಕ್ತ ಕರ್ನಾಟಕ, ಕನ್ನಡ ಪ್ರಭಾ, ಡೆಕ್ಕನ್ ಹೆರಾಲ್ಡ್, ಎಲ್ಲ ಪೇಪರ್ಗಳ? ಯಾಕಯ್ಯ ಇಷ್ಟೊಂದು ತಂದೆ? ಎಲ್ಲಾದ್ರೂ ಅಡ್ವೈಸ್ ಸಿಗ್ತೇನೆಯ? ಅದಕ್ಕೆ ನಿಮ್ಮನ್ನ ಟ್ಯೂಬ್ಲೈಟ್ ಅನ್ನೋದು. ರಾಮು ಫಸ್ಟ್ ರ್ಯಾಂಕ್ನಲ್ಲಿ ಇಂಜಿನಿಯರಿಂಗ್ ಪಾಸ್ ಮಾಡ್ದ ಅಂತ ಬೆಂಗಳೂರಿನಲ್ಲೆಲ್ಲ ಏನ್ ಹೆಸರು ಏನ್ ಕಥೆ. ನಮ್ಮೂರವ್ರು ಅಷ್ಟೇ ಅವನನ್ನು ಎದುರುಗೊಂಡು ಭವ್ಯವಾಗಿ ಮೆರವಣಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ 60x40 ಒಂದು ದೊಡ್ಡ ರಥ ಮಾಡಿಸಿದ್ದಾರೆ. ಇಂಥದ್ರಲ್ಲಿ ಏನು ತಿಳಿದೆ? ರಸ್ತೆ ಕಂಟ್ರಾಕ್ಟ್ ಇಷ್ಟೊಂದು ಹಣ ಕೊಡ್ತಾ ಇದ್ದೀರಲ್ಲ, ನಾನ್ ನಿಮ್ಗೇನ್ ಹೇಳಿ ಅಪ್ಪಣ್ಣ? ಕಾರಿಂಗ್ ಸರ್ಪನ ತುಳಿದು ಬಿಟ್ಟ ರಾಮು. ಇನ್ ನಾನು ಸುಮ್ಮನಿರೋಕಾಗಲ್ಲ. ನಾನ್ ತಹಸೀಲ್ದಾರ್ ಆಫೀಸ್ಗೆ ಹಾಕಿರೋ ಅಪ್ಲಿಕೇಶನ್ ಅವನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಡ್ತಾನೆ. ಇನ್ನ ಅವ್ರ ಮೇಲೆ ಹೆಡೆ ಬಿಚ್ಚಲೇಬೇಕು. ಸುಮ್ಮನೆ ನಿಮ್ದೇನಿದ್ರು ಮನೆ ಒಳಗೆ ಪೌರುಷ, ನೀವ್ ಹೆಡೆ ಬಿಚ್ಚಬಿಟ್ರೆ ಅವ್ನು ಸುಮ್ಮನೆ ಬಿಡ್ತಾನೋ? ಹಲ್ಲು ಕಿತ್ತು ಬಿಡ್ತಾನೆ. ಹಾವು ಹಲ್ಲು ಅಂದ್ಮೇಲೆ ಏನು ಪ್ರಯೋಜನ ಅಂತೀನಿ? ಬರೀ ಬಾಲ ಅಲ್ಲಾಡಿಸ್ತಾ ಇರ್ಬೇಕಷ್ಟೇ. ಹೌದಾ ಅಲ್ವೋ? ಈಗ ರಾಮು ಬಂದ್ಬಿಟ್ಟು ಇಂಜಿನಿಯರ್ ಆಗಿ ನಿಮ್ ಮುಂದ್ಗಡೆ ಕೂತ್ಕೊಂಡ್ ಬಿಡ್ತಾರೆ. ನಿಮ್ ರಸ್ತೆ ಕಂಟ್ರಾಕ್ಟ್, ಸೇತುವೆ ಕಂಟ್ರಾಕ್ಟ್, ಗಾಡಿ ಕಂಟ್ರಾಕ್ಟ್ ಎಲ್ಲಾ ಕಿತ್ಕೊಂಡ್ಬಿಟ್ಟು ಬರೀ ನಿಮಗೆ ಗೊಬ್ಬರದ ಕಂಟ್ರಾಕ್ಟ್ ಕೊಡ್ತಾನೆ. ಹುಷಾ ಸುಮ್ಮನಿರು, ನಾನು ಅವನ ವಿಚಾರಿಸ್ಕೋತೀನಿ. ಕರ್ಕೊಂಡು ಹೋಗ್ಬೇಕು ಅಂತ ಎಷ್ಟೋ ಸಂತೋಷದಿಂದ ಬಂದೆ, ಅವನ್ ನಮ್ಮೂರಿಗೆ ಬರೋದೇ ಇಲ್ವಂತೆ. ಇಷ್ಟಕ್ಕೆಲ್ಲ ಅಳೋದೇನಪ್ಪ, ನಿಂದು ಎಷ್ಟು ಧೈರ್ಯಶಾಲಿ. ನಿನ್ನ ದೃಷ್ಟಿಯಲ್ಲಿ ಅವನ ವಿದ್ಯಾಭ್ಯಾಸ ಪೂರ್ಣವಾಯಿತು ಅಂತ ತಿಳ್ಕೊಂಡಿದ್ದಿ, ನನ್ನ ದೃಷ್ಟಿಯಲ್ಲಿ ಅವನು ಕಲಿಬೇಕಾದ ಇನ್ನೂ ಬಹಳ ಇದೆಯಪ್ಪ. ನಮ್ಮೂರಿನ ಉದ್ಧಾರಕ್ಕಾಗಿ ಅವನು ಓದಿದ ವಿದ್ಯೆ ಸಾಲದೆ ಸಹ ಅವನ ಬುದ್ಧಿಗೆ ಅವನು ಕಲಿಬೇಕಾದ ಇನ್ನೂ ಬಹಳ ಇದೆ. ಅವನ ಸೇವೆಯಿಂದ ನಿನಗೆ, ನನಗೆ, ನಮ್ಮೂರಿಗೆ, ನಮ್ಮ ದೇಶಕ್ಕೆ ಕೀರ್ತಿ. ನಿನ್ನೊಬ್ಬನ ತ್ಯಾಗ ಇಲ್ಲದೆ ಹೋಗಿದ್ರೆ ನಮ್ಮ ಕಾಲೇಜ್ಗೆ ಇಷ್ಟು ದೊಡ್ಡ ಹೆಸರು ಬರ್ತಾನೆ ಇರಲಿಲ್ಲಪ್ಪ. ನಿನ್ನ ಬೆಲೆ ನನಗೆ ಗೊತ್ತು. ಏನೇನೋ ಹೇಳ್ತಾ ಇದ್ರಲ್ಲ ಸರ್, ನನ್ನ ಮನಸ್ಸಿನ ದುಃಖ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನಮ್ಮ ಅಣ್ಣನ ಕರ್ಕೊಳ್ಳದೆ ನಾನು ಹೇಗ್ ನಮ್ಮ ಊರಿಗೆ ಹೋಗ್ಲಿ? ಸಮಾಧಾನ ಪಟ್ಕೋ ರವಿ, ರಾಮ ಓದ್ ಮುಗಿಸಿ ಬೇಗ ಬಂದ್ಬಿಡ್ತಾನೆ, ಸಂತೋಷ ಅವನ್ ಕಳಿಸ್ಕೊಡು. ನನ್ನ ಮಾತಿನಲ್ಲೂ ನಿನಗೆ ವಿಶ್ವಾಸ ಇಲ್ವೇ? ನಾನ್ ನಿಮ್ ಮಾತಕ್ಕೇನು ಹೇಳೋಕಾಗೋದಿಲ್ಲ ಸರ್. ನಮ್ ತಂದೆ ಸ್ಥಾನದಲ್ಲೂ ನೀವೇ ನಮ್ ತಂದೆ ಅಂತ ತಿಳ್ಕೊಂಡಿದ್ದೀನಿ. ನಾನ್ ದುಡುಕಿ ಆಡಿದ ಮಾತಿನಿಂದ ನಿಮ್ ಮನಸ್ಸಿಗೆ ತುಂಬಾ ಬೇಸರವಾಗಿರ್ಬೋದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಚೆಚ್ಚೆ, ಹಾಗೇನಿಲ್ಲ, ಹೋಗಿ ರಾಮನ್ ಕಳಿಸ್ಕೊಟ್ಬಿಟ್ವ. ನಾನು ಹೋಗಿ ಬರ್ತೀನಿ ಸರ್. ಹೊರಟು ಬರ್ತೀನಿ ಸರ್. ಹೊರಟು ಬನ್ನಿ ರಾಮು. ಸರ್ ನಾನು ಹೇಳಿದ್ದನ್ನು ಮರಿಬೇಡ, ಬಿ ಕೇರ್ಫುಲ್. ನೀನು ರಾಮು ಒಬ್ಬನಾಗಿ ಹೋಗ್ತಾ ಇಲ್ಲ, ನಮ್ಮ ಇಂಡಿಯಾ ದೇಶವನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದ್ದಿ. ನಿನ್ನ ಪ್ರತಿಭೆ ದೇಶದ ಪ್ರತಿಭೆ, ಮರಿಬೇಡ. ಹೊರಟು ಹೋಗಿ, ಪ್ಲೇನ್ ಹತ್ಸ್ಬಿಟ್ವ. ರವಿ, ನೀವೇನ್ ಹೇಳಿದ್ರು ನನಗೆ ನಂಬಿಕೆ ಬರ್ತಾ ಇಲ್ಲ. ನಿಮ್ಮಣ್ಣ ನಮ್ಮೂರನ್ನ, ನಮ್ಮೂರಿನ ಬಡ ಜನರನ್ನು ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದಾರೆ. ಇಲ್ಲಲ್ಲಪ್ಪ, ನಮ್ಮಣ್ಣ ನೀನ್ ಸರಿಯಾಗಿ ತಿಳ್ಕೊಂಡಿಲ್ಲ. ಅವ್ನು ನಂಗೆ ಮಾತು ಕೊಟ್ಟು ಹೋಗಿದ್ದಾನೆ, ನಮ್ಮೂರಿಗಾಗಿ ಅವ್ನು ಹೋಗ್ತಾ ಇರೋದು. ನಮ್ಮೂರಿಗಾಗಿ ಅವ್ರು ಹೋಗ್ತಿರೋ ಹಾಗಿದ್ರೆ ಅವ್ರು ವಿದೇಶಕ್ಕೆ ಹೋಗ್ಬೇಕಾಗಿತ್ತು. ಲತಾ, ನಮ್ಮೂರಿನ ಕೆರೆ ಹೊಡೆದು ಆ ಜಾಗದಲ್ಲಿ ಆಧುನಿಕ ಕೆರೆ ಕಟ್ಟಬೇಕಾದ್ರೆ ಹೆಚ್ಚಾಗಿ ಓದ್ಬೇಕಂತೆ. ರವಿ, ನೀವು ಬೆಳಗಿರೋದನ್ನೆಲ್ಲ ಹಾಲು ಅಂತ ತಿಳ್ಕೊಂಡಿರೋದಕ್ಕಾಗಿ ನಾನು ತುಂಬಾ ಸಂಕಟ ಪಡ್ತೀನಿ. ನಿಮ್ಮ ಲವಲವಿಕೆ ಮುಖ ಕೂಡ ಈ ಕುರುಡು ಅಭಿಮಾನದಿಂದ ಬಾಡಿ ಹೋಗ್ತಿದೆ ನೋಡ್ಕೊಳ್ಳಿ. ನೀವು ಹೀಗೆ ಹೇಳಿದನ್ನೆಲ್ಲ ನಂಬ್ಕೊಳ್ತೀರಂತ ಎಲ್ಲರೂ ನಿಮ್ಮನ್ನು ವಂಚಿಸ್ತಾ ಇದ್ದಾರೆ.
ನನಗೆ ನೀವು ದುಃಖ ಪಡೋ ನೋಡಕ್ ಆಗ್ತಾ ಇಲ್ಲ. ಇಲ್ಲ ಲತ, ನಮ್ಮ ಅಣ್ಣ ನನಗೆ ವಂಚನೆ ಮಾಡಲ್ಲ. ಅವನ್ ಖಂಡಿತವಾದಿ. ನಮ್ಮೂರ್ನ ಅವನ್ ಎಂದ್ರೂ ಮರೆಯಲ್ಲ. ಎಲ್ರಿಗೂ ಹೇಳ್ದಂತೆ ಈ ಬರುಡು ಸಮಾಧಾನ ನನ್ಗೆ ಹೇಳ್ಬೇಡಿ ರವಿ. ದೊಡ್ಡ ಕಾಂಟ್ರಾಕ್ಟರ್ ಅಂತ ಹೆಸರು ಗಳಿಸಿದ್ದಾರೆ ನಮ್ಮ ತಂದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ. ಲಕ್ಷಾಧಿಪತಿ ಅಂತ ಹೆಸರು ಗಳಿಸಿದ್ದಾರೆ. ಅವರೇನು ಕಾಲೇಜಿಗೆ ಹೋಗಿದ್ರು, ಅಮೆರಿಕಾಗ ಹೋಗಿದ್ರು. ನಿಮ್ಮ ಅಣ್ಣನ ವಿಚಾರದಲ್ಲಿ ನನಗೆ ತುಂಬಾ ಅನುಮಾನವಿದೆ. ಅವರ ದೃಷ್ಟಿ ಬದಲಾಗಿರ್ಲೇಬೇಕು. ಇಲ್ಲ ಲತ, ನಾನು ಏನ್ ಹೇಳಿದ್ರು ನೀನ್ ನಂಬ್ತಾನೆ ಇಲ್ಲ. ಪ್ರಿನ್ಸಿಪಾಲ್ ಕೂಡ ಹೇಳಿದ್ರು ರಾಮು ಅಮೆರಿಕಾಗ ಹೋಗ್ತಾ ಇರೋದಕ್ಕೆ ನೀನ್ ಹೆಮ್ಮೆ ಪಡು ಅಂತ ಹೇಳಿದ್ರು ಲತ. ಹಾಗೆ ಹೋಗ್ಲೇಬೇಕಾಗಿದ್ರೆ ಈ ಊರಿಗೆ ಬಂದು ಅವರ ವಿದ್ಯಾಭ್ಯಾಸಕ್ಕಾಗಿ ಕಷ್ಟಪಟ್ಟ ನಮ್ಮ ಊರಿನ ಅಭಿಮಾನಿ ಜನಗಳಿಗೆ ಒಂದು ಮಾತು ಹೇಳಿ ಹೋಗ್ಬೇಕಾಗಿತ್ತು. ಹೋಗಿ, ಈಗಾಯ್ತು ಅಂತ ಕೊರಗಬೇಡಿ. ಒಳ್ಳೆ ದಿನ ಬರುತ್ತೆ. ದೇವ್ರು ನಮ್ಮನ್ನ ಕೈ ಬಿಡೋದಿಲ್ಲ. ಲತಾ, ಈಗ ನಮ್ಮೂರಿನ ಜನರು ನಾನು ಹೇಗೆ ಮುಖ ತೋರಿಸ್ಲಿ? ನಿಜಾಂಶ ಹೇಳಿದ್ರೆ ಅವ್ರು ನಾನು ಎಷ್ಟು ತಪ್ಪಾಗಿ ತಿಳಿತಾರೋ ನಂಗೆ ಗೊತ್ತಾಗ್ತಾ ಇಲ್ಲ. ಈ ರವಿ ಏನ್ ಹೇಳಿದ್ರು ಊರಿನವರು ಸಮಾಧಾನ ಪಡ್ತಾರೆ. ಈ ರವಿ ಊರಿನವರ ಬಾಳಿನ ರವಿ. ರವಿ, ಇದ್ಯಾಕೆ ಹೇಳ್ತಾ ಇದ್ಯಾ? ರಾಮು ಬರ್ಲಿಲ್ವಾ ರವಿ? ಸೋಮಯ್ಯ, ರಾಮು ಇನ್ನೂ ಒಂದ್ ವರ್ಷ ಓದ್ಬೇಕಾಗಿದೆಯಂತೆ. ಅವನ್ ಅಮೆರಿಕಕ್ಕೆ ಹೋದ. ಓಹೋ, ಹಂಗ? ಹೋಗ್ಬಿಟ್ಟು ಬರ್ಲಿ ಬಿಡಪ್ಪ. ಅವನು ಚೆನ್ನಾಗಿ ಓದ್ಕೊಂಡು ಬಂದ್ರೆ ನಮ್ಮೂರಿಗೆ ಒಳ್ಳೇದಲ್ವಾ? ಅದಕ್ಕಾಗಿ ನೀನು ಏನೂ ಯೋಚನೆ ಮಾಡಬೇಡಪ್ಪ, ಧೈರ್ಯವಾಗಿ. ಇನ್ನು ರಾಮು ನಮ್ಮ ಊರಿಗೆ ಬರೋ ಸೂಚನೆ ಕಾಣಲಿಲ್ಲ. ಅವನಿಂದ ಒಂದ್ ಲೆಟರ್ ಕೂಡ ಇಲ್ಲ. ರಾಮುವಿನ ಹೃದಯ ಕಲ್ಲು ರವಿ, ಅವನು ನಿನ್ ಗಂಡನಾಗ್ಬಾರ್ದಾಗಿ. ರಾಜು, ಹೌದು, ನಿನ್ನ ದೇಹದಲ್ಲಿ ಹರಿತಾ ಇರೋ ರಕ್ತ ಅವನ ದೇಹದಲ್ಲೂ ಹರಿತಾ ಇದೆ ಅಂತ ನೀ ಹೇಳ್ತಿದ್ಯಾ? ಇಲ್ಲ, ಅವನ ದೇಹದಲ್ಲಿ ಹರಿತಾ ಇರೋದು ರಕ್ತವಲ್ಲ, ನೀರು. ರಾಜು, ಅವನಲ್ಲಿ ಎಷ್ಟು ಕಷ್ಟ ಪಟ್ಟಿದ್ದಾನೆ ನಿಮ್ಗೆ ಗೊತ್ತೇನು? ಇಲ್ಲಿ ನಮ್ಮ ಊರು ಎಷ್ಟು ಕಷ್ಟದಲ್ಲಿದೆ, ನಮ್ಮ ರವಿ ಎಷ್ಟು ಕಷ್ಟದಲ್ಲಿದ್ದಾನೆ ಅಂತ ಅವನಿಗೆ ಗೊತ್ತಾಗಿದೆಯಾ? ಅಮೆರಿಕಾದಲ್ಲಿ ಓದ್ತಿದ್ದಾನೆ. ನೊಂದಿನ ಮನಸ್ಸು ನೋಯಿಸ್ಬೇಡ ರಾಜು, ಅವನು ನಮ್ಮೂರಿಗೆ ಬಂದೇ ಬರ್ತಾನೆ, ಅವನನ್ನು ನಾನು ನಂಬಿದ್ದೀನಿ. ನಮ್ಮೂರಿನವ್ರಿಗೆ ಈ ನಿನ್ನೆ ನಂಬಿಕೆ ಬಿಸಿಲು ಕುದುರೆ ಆಗಿದೆ ರವಿ. ರಾಮು ನಮ್ಮೂರಿಗೆ ಬರಲ್ಲ ಅಂತ ಯಾರು ಹೇಳಲ್ಲ. ನಾ ಹೇಳ್ತೀನಿ, ರಾಮು ಇಷ್ಟು ನಿರ್ಧಯನಾಗಿರೋದಕ್ಕೆ ಏನೋ ಒಂದು ಕಾರಣ ಇದೆ, ಅದನ್ನ ನೀನು ಸರಿಯಾಗಿ ತಿಳ್ಕೊತಾ ಇಲ್ಲ ಅಷ್ಟೇ. ಅಲ್ಲಯ್ಯ, ಇಷ್ಟು ದಿನ ಆಯ್ತು, ನಿನಗೊಂದು ಕಾಗದ ಇಲ್ಲ? ಇಷ್ಟು ಕಷ್ಟ ಪಡ್ತಾ ಇರೋ ತಮ್ಮನಿಗೊಂದು ಕಾಗದ ಬರೀದೇ ಇರೋನು, ಅವನು ಬಣ್ಣನೇನಯ್ಯ? ರಾಜು, ನಾನು ಇವತ್ತೇ ಪ್ರಿನ್ಸಿಪಲ್ ಹತ್ರ ಹೋಗಿ ಕೇಳ್ಕೊಂಡ್ಬರ್ತೀನಿ. ಯಾವತ್ತು ಬರ್ತಾನೆ ಅಂತ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ. ಅವ್ರ ದೇವರಂಥ ಮನುಷ್ಯರು, ಅವ್ರು ನಮ್ಮಣ್ಣನ ಕಳಿಸೇ ಕೊಡ್ತಾರೆ. ನಾನು ಇವತ್ತೇ ಹೋಗಿ ಕೇಳ್ಕೊಂಡ್ಬರ್ತೀನಿ, ಇವತ್ತೇ ಹೋಗಿ ಕೇಳು. ಮೈ ಡಿಯರ್ ಮಾನ, ನಿಮ್ಮೆಲ್ಲರ ವಿಶ್ವಾಸದಿಂದ ನನಗೆ ಇಲ್ಲಿ ದೊಡ್ಡ ಗೌರವ ದೊರೆತಿದೆ. ನಿನಗೊಂದು ಸಂತೋಷದ ವಿಚಾರವನ್ನು ಹೇಳ ಬಯಸುತ್ತೇನೆ. ಮಾಲ, ನಾನು ಇಲ್ಲೇ ಒಂದು ದೊಡ್ಡ ಕಾಂಟ್ರಾಕ್ಟ್ ಸೈನ್ ಮಾಡಿದ್ದೇನೆ. ಈ ವರ್ಷವೂ ನನಗೆ ಇಂಡಿಯಾಗೆ ಬರಕ್ಕೆ ಅವಕಾಶ ಇಲ್ಲವಾಗಿದೆ. ನನಗೆ ಅಮೆರಿಕಾ ಜೀವನ ತುಂಬಾ ಮನಸ್ಸಿಗೆ ಮೆಚ್ಚಿಯಾಗಿದೆ. ನೀವು ನಮ್ಮ ದೇಶದ ಪರವಾಗಿ ಹೊರದೇಶಕ್ಕೆ ಹೋಗಿ ಅಲ್ಲೇ ಇದ್ಬಿಡ್ತೀರಿ ಅಂತ ನಾನು ನೆನೆಸ್ಕೊಂಡಿರಲಿಲ್ಲ. ನಿಮ್ ಬುದ್ಧಿನ ಬೇರೆ ದೇಶದವರಿಗೆ ಮಾರ್ಕೊಳ್ತೀರಿ. ಈಗ ಇದು ದೇಶದ್ರೋಹ. ನನ್ ರಾಮು ಹೀಗಾಗ್ಬಾರ್ದು. ರಾಮು ಕಾಯ್ದ ಬರೆದಿದ್ದಾರಮ್ಮ, ಅಮೆರಿಕಾದಲ್ಲಿ ನನ್ನ ಸ್ನೇಹಿತರ ಕಡೆಯಿಂದ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆಯಂತೆ. ನಮ್ಮ ಪರವಾಗಿ ಅವನು ಅಲ್ಲೇ ನಿಂತು ಎಲ್ಲಾ ಕೆಲಸವನ್ನು ನೋಡ್ಕೊಳ್ತಾ ಇದ್ದಾನೆ. ಅವನ ಟ್ರೈಲಪ್ ಮಾಡೋದಕ್ಕೂ ಸಾರ್ಥಕವಾಯ್ತಮ್ಮ. ಅಷ್ಟೇ ತಾನೇ ರಾಮು ಸಾಧಿಸೋದು. ಓದ್ ಬರ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೊಂಡು ನಿಮ್ ರೆಪ್ರೆಸೆಂಟೇಟಿವ್ ಆಗ್ಬಿಟ್ರು. ಇದನ್ನೆಲ್ಲ ಡ್ಯಾಡಿ ನಾನ್ ಬಯಸಿದ್ದು. ಸುಮ್ನೆ ರಮ, ನಿನ್ಗೊಂದು ಗೊತ್ತಿಲ್ಲ, ಲಕ್ಷಾಂತರ ರೂಪಾಯಿನ ವ್ಯವಹಾರ ರಾಮು ಅಲ್ಲಿರೋದು ಬೇಡವೆ. ನನ್ನ ಬಿಸ್ನೆಸ್ ಇನ್ನೂ ಮುಂದುವರಿಬೇಕಮ್ಮ. ಅತಿ ಆಸೆ ಇಟ್ಕೊಂಡು ನಿಮ್ ಸ್ವಾರ್ಥ ಸಾಧಿಸೋದನ್ನ ಮರ್ತ್ಬಿಡಿ ಡ್ಯಾಡಿ. ಮಲ, ನೀನ್ ಇನ್ನೂ ಚಿಕ್ಕ ಹುಡುಗಿ, ಪ್ರಪಂಚ ಜ್ಞಾನ ತಿಳಿದು ರಾಮು ವಿಚಾರದಲ್ಲಿ ತಿಳ್ಕೊಳ್ಬೇಕಾಗಿರೋದು ಬೇಕಾದ್ರೆ ಕಾಲ ಬರುತ್ತೆ ಎಲ್ಲ ಹೇಳ್ತೀನಿ. ಡ್ಯಾಡಿ, ಇದೆಲ್ಲ ನನ್ಗೆ ಇಷ್ಟ ಇಲ್ಲ. ರಾಮು ನಮ್ಮ ದೇಶ ಮರಿಬಾರ್ದು. ಬರ್ಲಿ, ಅವ್ರು ಬಂದ್ಮೇಲೆ ನಾನೇ ಅವ್ರನ್ನ ವಿಚಾರಿಸ್ಕೊಳ್ತೀನಿ. ಹುಚ್ಚುಡಿ. ಏನು ಅಂದ್ರೆ ಮಾಲ, ರಾಮು ಏನ್ ಬರ್ದಿದ್ದಾನಮ್ಮ? ಬರ್ದಿದ್ದಾರೆ. ನಮಸ್ಕಾರ. ನಮಸ್ಕಾರ, ಬಾ ಕೂತ್ಕೋ ರವಿ. ನಮ್ ರಾಮು ವಿಷಯ ತಿಳಿದೇ ಇಲ್ಲದ, ಅವನ ಅಮೆರಿಕಾಕ್ ಹೋದ 2 ವರ್ಷದಿಂದ ಅವನ ನಿರ್ಭಾಗ್ಯ ಸೋದನಿಗೆ ಒಂದು ಕಾಗದ ಕೂಡ ಬರಲಿಲ್ಲ ಸರ್. ಹೇಗಿದ ಸರ್ ಅವನು? ಚೆನ್ನಾಗಿದ್ದಾರೆ. ನಮ್ಮೂರಿನ ಜನರು ಅವನಿಗಾಗಿ ಕಾದು ಕಾದು ತುಂಬಾ ನಿರಾಶರಾಗಿದ್ದಾರೆ ಸರ್.
ಅವನ ಓದು ಇನ್ನೂ ಮುಗಿದಿಲ್ಲ ಸರ್. ಸರ್ ಯಾಕೆ ಸರ್ ನೀವು ಮಾತಾಡೋದಿಲ್ಲ? ನಾನಿಲ್ಲಿ ಬಂದು ಮಾತಾಡಿದ್ರೆ ನಿಮಗೂ ಬೇಸರ. ನೀನು ಹಾಗೆ ಮಾತಾಡಬೇಡಪ್ಪ. ನೀನು ನೋಡ್ತಾ ಇದ್ರೆ ನನಗೆ ತುಂಬಾ ದುಃಖವಾಗುತ್ತಪ್ಪ. ರಾಮನ ಬಗ್ಗೆ ನಾನು ನಿನಗೇನು ಹೇಳಿಂತಲೇ ನನಗೆ ತೋರ್ತಾ ಇಲ್ಲ ಸರ್. ಅವನು ಓದ್ ಮುಗಿಸ್ಕೊಂಡು ಯಾವಾಗ ಬರ್ತಾನೆ ಸರ್? ರವಿ ರವಿ ನೀನು ನೀನು ರಾಮನ್ ಮರ್ತು ಬಿಡು. ಏನು ನಮ್ ರಾಮನ್ ಮರ್ತು ಬಿಡ್ಬೇಕೆ? ಏನ್ ಸರ್ ನೀವು ಹೇಳ್ತಿರೋ ಮಾತು? ನಮ್ ರಾಮನ್ ಮರ್ತು ಬಿಡ್ಬೇಕೆ? ಅಯ್ಯೋ ನಮ್ಮ ಅಣ್ಣ ರಾಮನ್ ನಾನು ಬರೆಯೋದಕ್ಕೆ ಸಾಧ್ಯ ಇಲ್ಲ ಸರ್. ಅವನು ಇನ್ನು ಈ ದೇಶಕ್ಕೆ ಬರೋದಿಲ್ಲಪ್ಪ. ಈ ದೇಶಕ್ಕೆ ಬರೋದಿಲ್ಲ? ಇಲ್ಲ, ನಮ್ಮವರೆಗೂ ಬರೋದಿಲ್ಲ ಸರ್. ಇಲ್ಲ, ಅಮೆರಿಕಾದಲ್ಲಿ ದೊಡ್ಡ ಕಂಪನಿಯ ಕಾಂಟ್ರಾಕ್ಟ್ ಒಂದಕ್ಕೆ ಸಹಿ ಹಾಕ್ಬಿಟ್ಟಿದ್ದಾನೆ. ಅವನು ಇನ್ನು ಇಲ್ಲಿಗೆ ಬರೋದಿಲ್ಲ. ರಾಮನಿಂದ ನಿಮ್ಮ ಊರಿಗೆ ಏಳಿಗೆ ಆಗುತ್ತೆ ಅನ್ನೋದನ್ನ ಇವತ್ತು ಮರ್ತು ಬಿಡು. ಅಯ್ಯೋ ನನ್ನ ಹೃದಯನೇ ಒಡೆದು ಚೂರು ಚೂರು ಆಗ್ತಾ ಇದೆಯಲ್ಲ ಸರ್. ನನ್ನ ಊರಿನ ಜನಗಳಿಗೆ ಏನು ಹೇಳಿ ಸರ್ ನಮ್ಮ ರಾಮು ಬರೋದಿಲ್ಲ ಅಂತ? ಈ ನನ್ನ ಬಾಯಿಂದ ನಮ್ಮ ಊರಿನ ಜನಗಳಿಗೆ ಹೇಗೆ ಹೇಳಿ ಸರ್? ತಪ್ಪು ನಿಂದಲ್ಲಪ್ಪ, ನಂದು. ರಾಮುಗೆ ಕಾಲೇಜಲ್ಲಿ ಸೀಟ್ ಕೊಡಕ್ಕಾಗಲ್ಲ ಅಂತ ಅವತ್ತೇ ನಾನು ಹೇಳಿಬಿಟ್ಟಿದ್ರೆ ಇವತ್ತು ಇಷ್ಟೊಂದು ದುಃಖ ನಾನು ನೋಡ್ತಾನೆ ಇರಲಿಲ್ಲ. ನಾನು ಆಸೆ ಪಟ್ಟಿದ್ದು ರಾಮವನ್ನು ಬುದ್ಧಿವಂತಿಕೆ ಬೆಳೀಲಿ ಅಂತ, ಅವನ ಕೀರ್ತಿ ದೇಶ ಕೀರ್ತಿ ತರಲಿ ಅಂತ. ಆದರೆ ದೇಶದ ಉದ್ಧಾರದ ಹೆಸರಿನಲ್ಲಿ ಅವನು ಪರದೇಶ ನೆಲೆಸ್ತಾನೆ ಅಂತ ನಾನು ಖಂಡಿತ ನೆನೆಸಿರ್ಲಿಲ್ಲಪ್ಪ. ಇದೊಂದು ತಪ್ಪಿಗಾಗಿ ನನ್ನನ್ನು ಮನ್ನಿಸ್ಬಿಡು ಸರ್. ನಿಮಗೆ ಏನ್ ಹೇಳಬೇಕು ಅಂತ ನನಗೆ ಒಂದು ತೋರ್ಸಿಲ್ಲ. ಹೌದು, ನೀನು ನನ್ನ ಮನ್ನಿಸ್ಲೇಬೇಕು. ನೀನು ಕೊಟ್ಟು ಮಾತ್ರ ನಾನು ನಡೆಸ್ಕೊಡಕ್ಕಾಗ್ಲಿಲ್ಲ. ನಿನ್ನ ಮಗುವಿನಂತ ಮನಸ್ಸಿಗೆ ರಾಮು ನನ್ನ ಕೈನಿಂದ ಬರೆ ಎಡಸಿಬಿಟ್ನಪ್ಪ, ಬರೆ ಎಡಸಿಬಿಟ್ಟ. ಅದಕ್ಕೋಸ್ಕರವಾಗಿ ನನ್ನ ತಲೆ ತಗ್ಗಿಸಬೇಕಾಗಿದೆ ಸರ್. ನಮ್ಮ ತಂದೆ ವಚನ, ನನ್ನ ಶ್ರದ್ಧೆ, ನಮ್ಮೂರಿನ ತ್ಯಾಗ ಎಲ್ಲ ಗಾಳಿಗೆ ತೂರು ಹೋಯ್ತಲ್ಲ ಸರ್. ನಮ್ಮೂರಿನ ಜನಗಳಿಗೆ ಏನು ಅಂತ ಹೇಳಿ ಸರ್? ಸರ್ ನನ್ನ ರಾಮು ನನ್ನ ಆಸೆ ಬೆಂಕಿ ಇಟ್ಟ ಅಂತ ಮಾತ್ರ ಹೇಳ್ತಾರೆ ಸರ್. ದಯವಿಟ್ಟು ದಯವಿಟ್ಟು ಹೇಗಾದ್ರೂ ಮಾಡಿ ನಮ್ ರಾಮನ ಕರ್ಸ್ಬಿಡಿ, ನಾನು ಅವ್ನು ನೋಡ್ಬೇಕು ಸರ್. ಸಮಾಧಾನ ಪಟ್ಕೋ ರವಿ, ಸಮಾಧಾನ ಪಟ್ಕೋ. ಕಡೆಯದಾಗಿ ಒಂದೇ ಒಂದು ಅವಕಾಶ ಇದೆಯಪ್ಪ. ಏನು ಹೇಳಿ ಸರ್? ನಮ್ಮ ಕಾಲೇಜ್ನವ್ರು ನೀಡೋ ಸನ್ಮಾನಕ್ಕೆ ಬರೋದಾಗಿ ರಾಮು ಒಪ್ಕೊಂಡಿದ್ದಾನೆ. ಅವತ್ತು ಬಂದೇ ಬರ್ತಾನೆ. ನಮ್ ರಾಮು ಬರ್ತಾನೆ ಸರ್? ಹೌದು ಬರ್ತಾನೆ. ನಮ್ ರಾಮು ಬರ್ತಾನೆಯೇ? ಹೌದು. ಬಿಡಿ ಸರ್, ನಾನು ಕರ್ಕೊಂಡು ಹೋಗ್ತೀನಿ. ದೇವರು ಈ ಕಾರ್ಯದಲ್ಲಿ ನಿನಗೆ ಯಶಸ್ಸು ನೀಡಬೇಕಷ್ಟೆ, ನಾನು ಇನ್ನೇನು ಹೇಳಲ್ಲ ಸರ್. ಅವನು ಯಾವತ್ತು ಬರ್ತಾನೆ ಸರ್? ಜನವರಿ 3ನೇ ತಾರೀಕು. ಜನವರಿ 3ನೇ ತಾರೀಕು? ಹೌದು. ಸರಿ ಸರ್, ನಾನು ನಮ್ಮ ಅಣ್ಣ ರಾಮನ್ ಖಂಡಿತ ಕರ್ಕೊಂಡು ಹೋಗ್ತೀನಿ ಸರ್. ನಾನು ಕರೆದ ಅವನು ಬಂದೇ ಬರ್ತಾನೆ ಸರ್. ಇಲ್ಲ ಅನ್ನಲ್ಲ, ನಾನು ಬರ್ತೀನಿ ಸರ್. ಸರಿ, ನಮಸ್ಕಾರ. ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಎಷ್ಟು ಮಿನಿಟ್ ಮಾತಾ? ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಓಕೆ, ಬಿ ಕ್ವಿಕ್. ಏ ಇಲ್ರಿ, ಎಲ್ರಿ ಹೋಗ್ತಾ ಇದ್ದೀರಾ? ನಮ್ಮ ಅಣ್ಣ ನೋಡಕ್ ಹೋಗ್ತಾ ಇದ್ದೀನಿ. ಯಾರು ನಿಮ್ಮಣ್ಣ? ಈಗ ತನ್ನ ಕಾರಲ್ಲಿ ಬಂಗ್ಲೆಗ್ ಬಂದ್ರಲ್ಲ, ಅವರೇ ನಮ್ಮಣ್ಣ. ಯಾರ ನಂಗೆ ಗೊತ್ತಿಲ್ಲ. ಯಾವ ಯಾವ ನನ್ನ ತಡಿಯೋಕ್ ನೀನ್ಯಾರಯ್ಯ? ಏ ಓಕೆ.
ಸರಿ ರವಿ ಅಂತ ಕರೆಯಣ್ಣ, ಬಾಯಿ ತುಂಬ ರವಿ ಅಂತ ಕರಿ. ನಿನ್ನ ನೋಡಿ ಎಷ್ಟು ದಿವಸ ಆಗೋಯ್ತಣ್ಣ? ಈ ರವಿ ನಿನ್ ಮನಸ್ಸಲ್ಲಿದ್ದಾನೇನ? ಯಾಕೆ ರವಿ ಹಾಗೆ ಮಾತಾಡ್ತಿದ್ಯಾ? ಎರಡು ವರ್ಷದಲ್ಲಿ ಒಮ್ಮೆಯಾದ್ರೂ ಈ ರವಿ ನೆನಪು ನಿನಗೆ ಬರಲ್ವೇನಣ್ಣ? ನಿನ್ನ ಯೋಗಕ್ಷೇಮದ ಕಾಗದನ ಈ ರವಿ ಓದಬಾರ್ದಾಗಿತ್ತೇನಣ್ಣ? ನಿನ್ನ ಕೈ ಬರವಣಿಗೆ ಒಂದು ಕಾರ್ಡ್ ಬಂದಿದ್ರೆ ಅದನ್ನು ನಾನು ನಮ್ಮೂರ್ನ ಬೀದಿ ಬೀದಿಗಳಲ್ಲೆಲ್ಲ ಮೆರವಣಿಗೆ ಮಾಡ್ತಿದ್ದಾನೆಣ್ಣ. ಸರಿ, ನನ್ನ ಕಾಗದ ಬರೀ ಸಮಯ ಇರಲಿಲ್ಲ. ಬೇಡ, ನನಗ್ ಬರೆಯೋದಕ್ಕೆ ಸಮಯ ಸಿಕ್ಕಿಲ್ಲ. ಬೇಡ, ಪ್ರಿನ್ಸಿಪಾಲ್ ಬರೆದ ಕಾಗದಲ್ಲಿ ರವಿ ಅಂತ ಒಂದು ಪದ ಬರೆದಿದ್ರೆ ನನ್ನ ಹೃದಯಕ್ಕೆ ಎಷ್ಟು ಶಾಂತಿ ಸಿಕ್ಕಿತ್ತಣ್ಣ. ಬರೆದ ಹೋದ್ರು ನೀನೇ ಬಂದಿಯಲ್ಲ. ಅದ್ ನನ್ನ ಕರ್ತವ್ಯ ಅಣ್ಣ, ನಾನು ಬರಲೇಬೇಕು. ಅಣ್ಣ, ನಮ್ಮೂರಿನ ಜನ ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆಯಿಂದ ಕಾಯ್ಕೊಂಡಿದ್ದಾರೆ. ಬಾಣ ಹೋಗೋಣ. ರವಿ, ನಿನಗೆ ನನ್ನ ಪ್ರಶ್ನೆಗೆ ಅರ್ಥವಾಗ್ತಾ ಇಲ್ಲ. ಈ ಹರಕಲ್ ಬಟ್ಟೆ ಹಾಕೊಂಡು ಇಂಥ ದೊಡ್ಡ ಮನುಷ್ಯನ ಮನೆಗೆ ಬಂದು ಜಗಳ ಕಾಯ್ತಾ ಇದೆಯಲ್ಲ, ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲ? ಹೌದಣ್ಣ, ನನ್ನ ಬಟ್ಟೆ ಹರಿದಿದೆ. ಇವತ್ತು ಈ ಬಟ್ಟೆ ಹರಿದಿರೋದ್ರಿಂದಲೇ ಇಂಥ ಬಟ್ಟೆ ನಿನ್ನ ಮೈ ಮೇಲೆ ಬಂತು. ಅಣ್ಣನ ತಮ್ಮ ಕರಿಬೇಕಾದ್ರೆ ಪ್ರಿಸ್ಟೀಜು ದೊಡ್ಡಸ್ಕೆ ಬೇಕೇನು? ನನಗೆ ದೊಡ್ಡ ಮನುಷ್ಯ ಮನೆ ಆಡಂಬರ ಬೇಕಾಗಿಲ್ಲ, ಅದಕ್ಕೆ ನೀಡಬೇಕು. ನಾನು ನಿನ್ನನ್ನು ಕರೆಯೋದಕ್ಕೆ ಹೇಗೆ ಬಂದ್ರೇನು? ನಿನಗೆ ಪ್ರಿಸ್ಟೀಜ್ ಬೇಕು, ನನಗೆ ಪ್ರೀತಿ ಬೇಕು. ನೀವು ದೊಡ್ಡ ಹೆಸರು ಬಂಗಲ್ ಸಿಕ್ಕಿದೆಯಲ್ಲ. ರವಿ, ಈ ಮನೆಯವರು ನನಗೆ ಮಾಡಿದ ಉಪಕಾರ ನಾನು ಎಷ್ಟು ಹೇಳಿದ್ರು ಸಾಲದು. ಮತ್ತೆ ತಪ್ಪು ಹೇಳುವರೆಗೆ ಈ ಮನೆಯವರೆಲ್ಲ ನಿನ್ನ ಉಪಕಾರ ಮಾಡಿ ನಮ್ಮೂರಿನ ಸಾವಿರಾರು ಜೀವಗಳು ರಕ್ತ ನೆಲಕ್ಕೆ ಬಸಿದು ಕೂಲಿ ಮಾಡಿ ಕಾಸು ಕೂಡಿಸಿ ನಿನ್ನನ್ನು ಕಾಲೇಜಿಗೆ ಸೇರಿಸಿ ಮಣ್ಣಾಗಿದ್ದು ನಿನ್ನ ದೇಹಕ್ಕೆ ಜೀವ ತುಂಬಿ ಇಂಜಿನಿಯರ್ ಆಗಿ ಮಾಡಿದ್ರು. ಅಂಥ ನಮ್ಮೂರಿನ ಜನಗಳ ಹೃದಯಕ್ಕೆ ಶೂಲ ಹಾಕ್ಬಿಟ್ಟೆ. ಇಲ್ಲ ಇಲ್ಲ, ನಿನ್ನನ್ನು ನಾನು ಬಿಡೋದಿಲ್ಲ. ನೀನ್ ನಮ್ಮೂರಿನವರು, ನಮ್ಮೂರಿನ ಜನ ನೋಡಿ ಸಂತೋಷ ಪಡ್ತಾರೆ. ಬಾಣ ನಮ್ಮೂರಿಗೆ. ರವಿ, ನಮ್ಮೂರು ನಮ್ಮೂರು ಏನಿದೆ ಆ ಬಡ ಹಳ್ಳಿಯಲ್ಲಿ? ಅಣ್ಣ, ರವಿ, ನನಗಂತೂ ಆ ಹಳ್ಳಿ ವಿಚಾರ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ. ಯಾಕ ಅನಾರೋಗ್ಯ ಹಳ್ಳಿಯಲ್ಲಿ ಬಿದ್ದು ಸಾಯ್ತಿದ್ಯಾ? ಬಾ ನನ್ನ ಜೊತೆಲಿ, ಇಬ್ರು ಅಮೆರಿಕ ಹೋಗಿ ಸುಖವಾಗಿರೋಣ. ಅದು ಬಿಟ್ಬಿಟ್ಟು ನಮ್ಮೂರು 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 ಸಾಕ್ಬಾರ್ದು. ಒಂದಕ್ಕೊಂದು ಲಕ್ಷ ನಿಮ್ಮ ಬಾಯಿಂದ ಬರ್ಕೊಡು. ನಮ್ಮೂರಿಗೆ ಅವಮಾನ ಆಗುವಂತ ಮಾತಾಡೋದನ್ನ ಸಹಿಸಲ್ಲ. ರಾಜು ಹೇಳಿದ ಮಾತು ನಿಜ, ಇನ್ನು ದೇಹದಲ್ಲಿ ರಕ್ತ ಇಲ್ಲ, ನೀರು ತುಂಬಿದೆ ಅಂತ. ರಾಮು, ನಿನ್ನ ಒಳ್ಳೆ ಗುಣಗಳನ್ನೆಲ್ಲ ಯಾರೋ ದುಡ್ಡು ಕೊಟ್ಟು ಕೊಂಡುಕೊಂಡ್ಬಿಟ್ರು. ರಾಮು, ನಮ್ಮೂರಿನ ಆಶಾದಿ ಪಾರು ಹೋಯ್ತು. ಆ ರಾಮು ಕಣ್ಮರಿಯಾಗ್ಬೋದ? ಈ ರಾಮು ಬೇರೆ, ಈ ರಾಮು ಬೇರೆ. ರವಿ, ನೀನ್ ಹೇಳಿದಕ್ಕೆಲ್ಲ ಹೂಂತ ತಲೆ ಆಡಿಸಿದ ರಾಮು ನಾನಲ್ಲ. ಇಂಜಿನಿಯರ್ ಆಗಿ ವಿದೇಶಕ್ಕೆ ಹೋಗಿ ದೊಡ್ಡ ಹೆಸರು ಗಳಿಸಿ ಇವತ್ತು ಪ್ರಪಂಚವೇ ನನ್ನ ಗುರುತು ಸಾಯಿದೆ. ರವಿ, ನಿಜವಾಗ್ಲೂ ನನ್ನ ವಿಚಾರದಲ್ಲಿ ನಮ್ಮ ದೇಶವೇ ಹೆಮ್ಮೆ ಪಡಬೇಕು ಗೊತ್ತಾ? ನನ್ನನ್ನು ನಿನ್ ಜೊತೆ ಯಾಕಪ್ಪ ಕರ್ಕೊಂಡು ಹೋಗ್ಲಿಲ್ಲ? ನಾನ್ ಊರಿನ ಜನಗಳಿಗೆ ಹೇಗೆ ಮುಖ ತೋರಿಸ್ಲಿ? ನಾನು ಯಾವ ಆಸೆಗಾಗಿ ಬದುಕಿದ್ನೋ ಆ ನನ್ನ ಆಸೆ ಇವತ್ತು ನಿರಾಶೆ ಆಗ್ಬಿಡ್ತು. ನಾನು ಇಲ್ಲಿರೋಲ್ಲ, ನನ್ನನ್ನು ಕ್ಷಮಿಸ್ಬಿಡಿ. ರಾಮು ಹೀಗ್ ಮಾರ್ದ ಅಂದ್ರೆ ನೀವು ಕೂಡ ನಂಬೋದಿಲ್ಲ ಅಪ್ಪ. ನಾನು ಇದನ್ನ ಯಾರಿಗೂ ಹೇಳಕ್ ಹೋಗಲ್ಲ. ನಾನೇ ದೂರ ಹೊರಟೋಗ್ತೀನಿ. ಅಯ್ಯೋಯ್ಯೋ, ನನ್ನ ಮಾತ್ರ ತಡೆಯೋಕ್ ಸಾಧ್ಯವಾಗಲಿಲ್ಲ. ಅಯ್ಯೋಯ್ಯೋ, ರವಿ, ರವಿ. ಲತಾ, ನಾನು ಕಥೆಗಳಲ್ಲಿ ಓದಿದ್ದೆ ನಮ್ಮ ದೇಶದ ಮಹಿಳೆಯರು ತ್ಯಾಗಮಯಿ ಆದರ್ಶದ ಆರ್ಯರೆಂದು. ಇಂದು ನಾನು ಆ ಗುಣಗಳನ್ನು ನಿನ್ನಲ್ಲೇ ಕಾಣ್ತಾ ಇದ್ದೀನಿ ಲತಾ. ಏನೇ ಆದರೂ
ನನ್ನ ಮನಸ್ಸು ಬರ್ತಾ ಇಲ್ಲ. ಸಮಾಧಾನ ತಗೊಳ್ಳಿ, ದುಃಖ ಪಡಬೇಡಿ. ನಮ್ಮ ತಂದೆ ಹಿಡಿದ ಕೆಲಸ ಮಾಡೇ ತೀರ್ತಾರೆ. ಬನ್ನಿ, ಊರಿನ ಉದ್ಧಾರ ಬಯಸೋಣ. ಬನ್ನಿ ರವಿ, ಬನ್ನಿ. ಕಾಂಟ್ರಾಕ್ಟ್ರೆ, ನಿಮಗಾಗಿ ನಾನೇ ಇವತ್ತು ಮನೆಗೆ ಬರಬೇಕಾಯ್ತು. ಏನ್ ವಿಚಾರ? ನಮ್ಮೂರಿನ ಭವಿಷ್ಯ ಬೆಳಗ್ಬೇಕಾಗಿದೆ. ನಮ್ಮೂರಿನ ಜನಗಳಿಗೆ ನಿಮ್ಮಿಂದ ಸಹಾಯ ಆಗ್ಬೇಕಾಗಿದೆ. ದಯಮಾಡಿ ನಂಗೆ ಸ್ವಲ್ಪ ಸಹಾಯ ಮಾಡಿ ಕಾಂಟ್ರಾಕ್ಟ್ರೆ. ನಾನು ಅವತ್ತೇ ನಿನಗೆ ಹೇಳದೆ ರವಿ, ನಾ ಹೇಳದ್ ಮಾತನ್ನ ನೀನು ಕೇಳಲಿಲ್ಲ. ಆ ನಮ್ಮೂರಿನ ಜನಗಳನ್ನ ನೀನೇ ಹಾಳು ಮಾಡಿದೆ. ಖಂಡಿತ ಮಾತು ಹೇಳ್ಬೇಡಿ ಕಾಂಟ್ರಾಕ್ಟ್ರೆ. ನಮ್ಮೂರು ಎಂದಿಗೂ ಹಾಳಾಗಬಾರ್ದು. ನನ್ನ ಆಸೆ ನೆರವೇರಲಿ ಕಾಂಟ್ರಾಕ್ಟ್ರೆ. ನಮ್ಮೂರು ಕೆರೆ ಕಟ್ಟು ಮುಗಿದು ನನ್ನ ವಚನಕ್ಕೆ ಬೆಲೆ ಬರಲಿ ಅಂತ ಇವತ್ತು ನಾನು ನಿಮ್ಮ ಲತಾನ ನಿಮ್ಗೆ ತಂದು ಒಪ್ಪಿಸ್ತಾ ಇದ್ದೀನಿ. ನಿನ್ನ ಮಾತೇ ನನಗೆ ಅರ್ಥವಾಗಲಿಲ್ಲ. ರಾಯ್ರೆ, ನಿಮ್ ಲತಾನ ನೀವು ಬೇರೆ ಯಾರಿಗೆ ಬೇಕಾದ್ರೂ ಕೊಟ್ಟು ಮದುವೆ ಮಾಡಿಬಿಡಿ. ನಿಮ್ ಲತಾನ ನಾನು ಮರ್ತು ಬಿಟ್ಟಿದ್ದೀನಿ ರಾಯ್ರೆ. ಅವಳು ಬರೋ ದಾರಿಯಲ್ಲೂ ಸಹ ನಾನು ಬರೋದಿಲ್ಲ. ನೀವು ನನಗೆ ಕೊಟ್ಟು ಮಾತನ್ನು ನೆನ್ಸ್ ಕೊಟ್ಬಿಡಿ ರಾಯ್ರೆ. ನೀನು ಲತಾನ ಮರ್ತಿದ್ಯಾ ಅನ್ನೋದನ್ನ ನಾನು ಹೇಗ್ ನಂಬಲಿ? ನಾನೇ ಹೇಳ್ತಾ ಇದ್ದೀನಪ್ಪ, ನನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡ್ ಬಿಟ್ಟಿದ್ದೀನಿ. ನಾನಿವನ್ನ ಮರ್ತು ಬಿಟ್ಟಿದ್ದೇನಪ್ಪ. ನನ್ನ ಮರ್ಯಾದೆ ಉಳಿಸಿದ್ದಕ್ಕೋಸ್ಕರ ನನಗೆ ತುಂಬಾ ಸಂತೋಷವಾಯ್ತು. ನಾನೀಗ ಏನ್ ಮಾಡ್ಲಿ ಹೇಳು? ನಿನಗೆ ಹಣ ಕೊಡ್ತೀನಿ ಅಂತ ಹೇಳಿದ್ದೆ, ಎಷ್ಟು ಬೇಕು? ನನಗೆ ಹಣ ಬೇಡ, ನೀವು ಬೇಕು. ನಮ್ಮೂರ್ ಕೆರೆಯನ್ನು ದೊಡ್ಡದಾಗಿ ಕಟ್ಟಿಸ್ಕೊಟ್ಬಿಟ್ಟು ನನ್ನ ಆಸೆನ್ ಪೂರ್ತಿ ಮಾಡ್ಬಿಡಿ ಕಾಂಟ್ರಾಕ್ಟ್ರೆ. ಸಮಾಧಾನ ತಗೋ, ನಿನ್ನ ಆಸೆ ನಾನ್ ನೆರವೇರಿಸ್ತೀನಿ. ನಾನು ಮಾತು ಕೊಟ್ಟ ಮೇಲೆ ಅದನ್ನು ಮುಗಿಸೇ ತೀರ್ತೀನಿ ಕಾಂಟ್ರಾಕ್ಟ್ರೆ. ನಾ ಹೇಳಿದ್ನಲ್ಲ ರಾಮೂರ್ತಿ ಅಂತ, ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಲ್ಲಿ ಅಸಿಸ್ಟೆಂಟ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾವ್ರೆ ಅಂತ, ಅವರೇ ಇವರು. ನಮಸ್ಕಾರ. ಬಹಳ ಸಂತೋಷ. ನಮ್ಮ ವಿಚಾರ ಮೆನನ್ರವರೇ ಎಲ್ಲ ಹೇಳಿರ್ಬಹುದು, ಇನ್ನು ನಾನು ಹೆಚ್ಚಿಗೆ ಹೇಳೋದು ಏನು ಇಲ್ಲ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ದೈವ ನಿಯಾಮಕ ನೋಡಿ ಮದುವೆಗಳು. ಅಲ್ವೇ ಅಲ್ವೇ ಅಲ್ವೇ, ಇದೆಲ್ಲ ನಾ ಮುಂಚೆನೆ ಹೇಳಿ ಇಟ್ಟಿದ್ದೀನಿ. ಅಪ್ಪಣ್ಣ ಹೋಗಿ ಕರ್ಕೊಂಡು ಬಾಪ್ಪ. ಯಾರಣ್ಣ? ಲತಾನ. ದೇವ್ರಿ, ನಾನು ಸುಖವಾಗಿರೋದು ನಿನಗೆ ಸಹಿಸ್ಲಿಲ್ಲ. ಲತಮ್ಮ, ನಿಮ್ಮ ತಂದೆ ನಿಮ್ಮನ್ನು ಕರ್ಕೊಂಡು ಮಾ ಯಾಕ ಮಾಡ್ತಾ ಇದ್ದೀರಾ? ಏನಾಯ್ತಮ್ಮ? ಅಪ್ಪಣ್ಣ, ನನ್ನ ಹೃದಯದ ಸಂಕಟ ಯಾರಲ್ಲಿ ಹೇಳ್ಕೊಳ್ಳಿ? ತಾಯಿಲ್ಲದ ಹೆಣ್ಮಕ್ಕಳ ಹೋಗಿ ಅರಣ್ಯ ರೋಗ. ನೀವ್ ಯಾವತ್ತೂ ಹತ್ತದ ನಾನು ನೋಡಲೇ ಇಲ್ಲ. ಇವತ್ ಯಾಕಮ್ಮ ಹೀಗಾಯ್ತು? ಅಪ್ಪಣ್ಣ, ಗೊತ್ತಾಯ್ತು, ಬ್ಯಾಗ್ ಕರೆಸ್ಬಿಟ್ರೆ ನೋಡ್ಕೊಂಡು ಹೊರಟೋಗ್ತೀವಿ. ಹೌದು, ನನಗೂ ಆಫೀಸಲ್ಲಿ ತುಂಬಾ ಕೆಲಸ ಇದೆ, ಬೇಗ ಹೋಗ್ಬೇಕಾಗಿತ್ತು. ಸರಿ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ನನ್ನ ದುರ್ವಿಧಿ ಇದೆಲ್ಲ, ತಂದೆಯೇನು ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ಸಾಕಿದ್ದಾರೆ, ಆದ್ರೆ ಅವರು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ ಮಾತು ನನಗೂ ಅರ್ಥ ಆಗ್ತಾ ಇಲ್ಲಮ್ಮ. ಈಗ ನಿಮ್ ಮನಸ್ಸಲ್ಲಿ ಆಗ್ತಿರೋ ಸಂಕಟ ಹೀಗೆ ಅಂತ ಹೇಳಿದ್ರೆ ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಸೌಭಾಗ್ಯ ಬಾಳಿಗ, ನಮ್ ತಂದೆ ನನಗೆ ಮದುವೆ ಮಾಡಿ ಸಂತೋಷ ಪಡಬೇಕು ಅಂತಿದ್ದಾರೆ, ಆದ್ರೆ ನನ್ನ ಮನಸ್ಸು ಈ ಮದುವೆಗೆ ಖಂಡಿತ ಒಪ್ಪಲ್ಲ. ಕಾರಣ? ನಾನು ರವಿಯ ವಿನಃ ಬೇರೆ ಯಾರನ್ನು ಮದುವೆ ಆಗೋಲ್ಲ. ಅದಕ್ಕ್ಯಾಕ ಮಾಡಬೇಕು? ನಿಮ್ ನಿರ್ಧಾರ ನಿಮ್ ತಂದೆ ತಿಳಿಸ್ಬಿಡಿ. ಇಲ್ಲಿಲ್ಲ, ಅದು ಮಾತ್ರ ಸಾಧ್ಯವಿಲ್ಲ. ನಮ್ ತಂದೆ ಹೃದಯಕ್ಕೆ ನೋವಾಗುವುದನ್ನು ನಾನು ಸಹಿಸಲಾರೆ. ರವಿಯ ಮಾತುಗಾರ ಅವರು ಒಪ್ಕೊಂಡ್ರು. ನಾನು ರವಿಯ ಪ್ರೇಮವನ್ನು ನಮ್ಮ ತಂದೆಯವರ ಮಾತುಗಾಗಿ ತೊರೆದೆ. ವಂಶಕ್ಕೊಬ್ಬಳಾಗಿ ಉಳಿದಿರೋ ಮಗಳು ಬಾಳ ಅರ್ಥ ಮಾಡ್ಕೊಳ್ಳದಿರೋ ಅವಿವೇಕಿ ಆಗಿದ್ದಾರೆ ನಿಮ್ಮ ತಂದೆ. ಏನು ಮದುವೆ ಅಂದ್ರೆ ಮಕ್ಕಳಾಟ ಅಂತ ತಿಳ್ಕೊಂಡ್ಬಿಟ್ಟಿದಾರೇನು? ನೀವು ಸುಮ್ಮನಿರಮ್ಮ, ನಾನು ಬೇಕಾದ್ರೆ ಹೇಳ್ತೀನಿ. ಬೇಡ, ನಮ್ಮ ತಂದೆಯವ್ರದ್ದು ಏನು ತಪ್ಪಿಲ್ಲ. ನಾನು ಶ್ರೀಮಂತನ ಕೈ ಹಿಡಿದು ಸುಖವಾಗಿ ಬಾಳಬೇಕು ಅಂತ ಅವರಿಗೆ ದೊಡ್ಡ ಆಸೆ. ಅವರ ಆಸೆ ನೆರವೇರಿ
ಲತಮ್ಮ ನಿನ್ನ ಬಾಳು ಹಸನೆ ಹಾಕಬೇಕು, ಬಾಡ ಹೋಗಬಾರ್ದು. ನೋಡಿ, ನಾನೇ ಯಜಮಾನ್ ಹೇಳಿ ನಿಮ್ಮನ್ನ ರವಿಗೆ ಕೊಟ್ಟು ಲಗ್ನ ಮಾಡಿಸ್ತೀನಿ. ಯೋಚನೆ ಮಾಡಬೇಡಿ, ಕೈ ಮೀರಿ ಹೋದದ್ದು ಕಣ್ಣೆದುರಿಗೆ ಬರಲಾರದು. ಅಳಬೇಡಮ್ಮ, ನೋಡಿ ಲತ ಇದು ಸಿದ್ಧವಾಗಿ ಬಿಡ್ತೀನಪ್ಪ. ಯಾಕಮ್ಮ ಕಣ್ಣೀರು? ಇದು ಕಣ್ಣೀರಲ್ಲಪ್ಪ, ಆನಂದ ಭಾಷ್ಪ. ಅಮ್ಮ, ಈಗ ನಿನ್ನ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಂಡೆ ಅಮ್ಮ. ನಿನಗಿಂತ ಪ್ರಪಂಚದಲ್ಲಿ ನನ್ಗೆ ಯಾವ್ದಮ್ಮ ದೊಡ್ಡದು? ನಿನ್ನ ಮನಸ್ಸು ಒಪ್ಪದೇ ಇರುವಂತ ಕೆಲಸ ನಾನು ಮಾಡಲ್ಲಮ್ಮ, ಮಾಡಲ್ಲಮ್ಮ. ಏನಪ್ಪ ಏನೇನು ಹೇಳ್ತಾ ಇದ್ದೀರಿ? ಅಮ್ಮ, ನೀನೇ ಸುಖವಾಗಿಲ್ಲದ ಮೇಲೆ ನಾನು ಹೇಗಮ್ಮ ಸಂತೋಷವಾಗಿರ್ತೀನಿ? ನಿನ್ನ ಬಾಳು ಬಂಗಾರವಾಗಲಿ ಅಂತ ಕನಸು ಕಾಣ್ತಾ ಇರೋ ನಾನು ಈ ನನ್ನ ಕೈಗಳಿಂದ ನಿನ್ನ ಹೇಗಮ್ಮ ಬಾವಿಗೆ ತಡ್ತೀನಿ? ಇಲ್ಲಮ್ಮ, ನಿನ್ನ ರವಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಅಪ್ಪ, ನಿಮ್ಮ ಮನಸ್ಸು ನೋಯಿಸ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ. ಮಗಳ ಸುಖ ನೋಡಿ ನಲಿದೆ ಇರೋ ಕಣ್ಣುಗಳು ಇದ್ರೆಷ್ಟು ಹೋದ್ರೆಷ್ಟಪ್ಪ, ನನ್ನ ನಿರ್ಧಾರವೇ ನಿರ್ಧಾರ. ಅಪ್ಪಣ್ಣ ಹೋಗ್ಯ, ರವಿನ ಕರ್ಕೊಂಡು ಬಪ್ಪ. ರವಿನೇನೋ ಕರ್ಕೊಂಡು ಬರೋದಾಗತ್ತೆ, ಕೆಳಗಡೆ ಕೂತಿದ ನಾನು ಅಳಿದೇವರು, ಅವನ ಮೊದಲು ಹೊರಗಡೆ ಕಳಿಸೋ ಏರ್ಪಾಡು ಮಾಡಿ. ನೀನೇ ಏನಾದ್ರೂ ನೆವ ಹೇಳಿ ಅಮ್ಮ ಕಳಿಸಪ್ಪ. ಆ ಅಳಿ ಇನ್ನೇನೋ ಕಳಿಸೋದಾಗತ್ತೆ, ಇನ್ನೊಬ್ಬಿದಾರಲ್ಲ ಮನೆ ಥೊಳಿಯ, ಆ ಮದುವೆ ಏಜೆಂಟ್, ಅವನಿಗೇನಾದ್ರೂ ಸಮಥಿಂಗ್. ಮಿಸ್ಟರ್ ಮೆನನ್, ಆ ವರ ನಮ್ಗೆ ಒಪ್ಪಿಗೆ ಆಗ್ಲಿಲ್ಲ. ನೀವೇನು ಹೆದರ್ಕೋಬೇಡಿ, ಇದು ನಿಮಗೆ ಕಾಫಿ ಟಿಫನ್ ಪಾನ್ ಬೇಡ ಖರ್ಚಿಗೆ. ಇನ್ನೇನಾರ ಅಭ್ಯಾಸ ಇದೆಯಾ? ಇನ್ನೇನಿಲ್ಲ ಇನ್ನೇನಿಲ್ಲ, ಬಹಳ ಸಂತೋಷ. ಈಗ ನೀವು ಮಾಡ್ಕೊಂಡಿರೋ ಅಭ್ಯಾಸಕ್ಕೆ ಸಾಕಲ್ಲ? ಹಾಗಾದ್ರೂ ಮಾಡಿ ಈ ವರನ್ನ ಇನ್ಯಾವ್ದಾದ್ರು ಮನೆಗೆ ಕರ್ಕೊಂಡು ಹೋಗ್ಬಿಡಿ, ಬಹಳ ಉಪಕಾರ ಮಾಡ್ದಾಗತ್ತೆ. ಥ್ಯಾಂಕ್ಸ್. ಆದ್ರೆ ಈ ವರ ಒಪ್ಪಿದ್ರೆ ಸಿಗ್ತಾ ಇದ್ದಿದ್ದಕ್ಕಿಂತ ಜಾಸ್ತಿಯಾಗಿ ಕಮಿಷನ್ ಕೊಟ್ಟಿದ್ದೀರಿ. ಇದು ಜಾಸ್ತಿ ಆಯ್ತಾ? ಹೌದು, 5 ರೂಪಾಯಿ ಜಾಸ್ತಿ ಕೊಟ್ಟನೇನ. ಅಯ್ಯೋ ಪರವಾಗಿಲ್ಲ ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಯಜಮಾನ್ರೆ ಇರೋದ್ರಲ್ಲಿ 5 ರೂಪಾಯಿ ಅಡ್ಜಸ್ಟ್ಮೆಂಟ್. ಅದ್ರ ತಾಯಿ ಆರ್ ಕುಡಿಯ ಅಧಿಕಾರ ಅದಕ್ಕಿಲ್ವೇನು? ಇದೇನು ಯಜಮಾನ್ರೆ, ಇವತ್ತೇನು ಸೂರ್ಯ ಪಶ್ಚಿಮಲ್ಲಿ ಉಟ್ಬಿಟ್ಟ? ಬಿಡಯ್ಯ, ಆರ್ ಕುಡಿಲಿ ಬಿಡಯ್ಯ. ಅಲ್ಲ ಯಜಮಾನ್ರೆ, ದಿನ ಕರ್ನ ಎಳ್ಕಟ್ಟು ತನ್ನೇ ಎಳ್ಕಡ್ತಾ ಇದ್ರಲ್ಲ. ಒಳ್ಳೆ ಕೆಲಸ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳೋ. ಪಾಪ ಪರವಾಗಿಲ್ಲ ಕೃಷ್ಣಪ್ಪ, ನಾನೇ ಹೇಳ್ ಕಳ್ಸಿದ್ದೆ ರವಿ. ಸರಿ, ನಾನ್ ನಿನ್ನ ಮಾತನ್ನ ನಡೆಸ್ಕೊಟ್ರೆ ನೀನು ನನ್ನ ಮಾತನ್ನ ನೆರವೇರಿಸ್ಕೊಡ್ತೀಯ ಅಂದ್ರೆ? ಖಂಡಿತ, ನಮ್ಮ 3 ಕೆರೆ ಕಟ್ಟುವ ಕೆಲಸ ಒಂದು ಮಾಡ್ಬಿಡಿದಾರೆ. ನೀವು ಕಾಲಲ್ಲಿ ತೋರ್ತೀನಿ, ನಾನು ತಲೆ ಮೇಲೆ ಹೊತ್ತು ಮಾಡ್ತೀನಿ. ಎಲ್ಲಿ ಹಾಗಂತ ಮಾತು ಕೊಡು ಮತ್ತೆ. ನಮ್ಮ 3ನ ಮೇಲೆ ನಾನು ಸತ್ಯ ಮಾಡಿ ಹೇಳ್ತೀನಿ, ನಾನು ನಿಮ್ಮ ಮಾತು ತಪ್ಪಿ ನಡೆಯೋದೇ ಇಲ್ಲ. ರಾಯ್ ಇಲ್ಲೇ ಕೂತ್ಕೊಂಡ್ರು ಬರ್ತೀನಿ. ಖಂಡಿತ ನೆರವೇರಿಸ್ತೀಯ ಅಲ್ವೇ ರವಿ? ನಿಜವಾಗ್ಲೂ ನೆರವೇರಿಸ್ಕೊಡ್ತೀನಿ. ಹಾಗಾದ್ರೆ ನನ್ನ ಮಗಳು ಲತಾನ ನೀನು ಮದುವೆ ಮಾಡ್ಕೋಬೇಕು. ಸರಿ, ಇಲ್ಲ ಇಲ್ಲ, ನಿಮ್ ಲತಾನ ಮದುವೆ ಆಗೋ ಅಂತಸ್ತನ ಇಲ್ಲ ರಾಜ. ರವಿ, ನಾನ್ ನಿನ್ನ ಅಂತಸ್ತಿಗೆ ಅಲ್ಲಪ್ಪ ಲತಾನ ಧಾರೆ ಏರ್ಕೊಡೋದು, ನಿನ್ನ ಗುಣಕ್ಕೆ. ನಿಮ್ಮಿಬ್ಬರ ಮನಸ್ಸು ಒಂದಾಗಿದ್ರೆ ಮಾತ್ರ ನಮ್ಮೂರಿನ ಕೆರೆ ಭದ್ರವಾಗಿರುತ್ತಪ್ಪ. ನನ್ನ ಆಸೆ ನೀನ್ ನೆರವೇರಿಸ್ಕೊಡೋದಾದ್ರೆ ನಿಮ್ ಲತಾ ನನ್ನ ಮದುವೆ ಆಗ್ತೀನಿ ರಾಜ. ನನ್ನ ವಿಚಾರದಲ್ಲಿ ನಿನಗೆ ಇನ್ನೂ ನಂಬಿಕೆ ಬರ್ಲಿಲ್ವೇನೆ ಯಾರು ರವಿ? ಒಳ್ಳೆಯದು ಬಾ. ನೋಡು, ಈ ಎಲ್ಲಾ ಹಣವು ನಮ್ಮೂರಿಗಾಗಿ, ರವಿಗಾಗಿ. ಸರ್ಕಾರದ ಸಹಾಯ ಪಡೆದು 10-6 ಜನ ಇಂಜಿನಿಯರ್ಗಳನ್ನು ಕರೆದು ನಮ್ಮೂರ ಕೆರೆಯನ್ನು ದೊಡ್ಡದಾಗಿ ಕಟ್ಟಿಸಿಬಿಡ್ತೇನೆ.
ರವಿ, ನನ್ನಲ್ಲಿದ್ದ ಅಜ್ಞಾನ ನಾಶವಾಯ್ತಪ್ಪ ನಾಶವಾಯ್ತು. ಇನ್ನು ಮುಂದೆ ನಮ್ಮೂರ್ನ ಸೇವೆಯೇ ನನ್ನ ಗುರಿ. ಕಾಂಟ್ರಾಕ್ಟ್ರೆ, ನಿಮ್ ಮಗಳ ದೊಡ್ಡ ಮನಸ್ಸು ನಮ್ಮೆಲ್ಲರ ಹೃದಯಗಳಲ್ಲಿ ಸಂತೋಷ ಮೂಡಿಸ್ತು. ಈ ನಿಮ್ಮ ಉಪಕಾರಕ್ಕೆ ನಮ್ಮೂರು ಚಿರಋಣಿ. ರವಿ, ನನ್ನ ಮಗಳೇ ನನಗೆ ಗುರುವಾದಪ್ಪ. ಬರ್ತೀನಿ, ನನಗಾದ ಈ ಸಂತೋಷನ ನಮ್ಮೂರು ಜನರಿಗೆ ತಿಳಿಸ್ಬಿಟ್ಟು ಬರ್ತೀನಿ. ರವಿ, ರವಿ, ಕೆಲಸ ಇಷ್ಟಕ್ಕೆ ಬಂದಿದೆ, ಅದು ಒಂದು ಘಟ್ಟಕ್ಕೆ ಬಂದಾಗ ಆಯ್ತು. ಏನೋ ಸ್ವಾಮಿ ಇಂಜಿನಿಯರ್, ಈ ನಮ್ಮೂರಿನ ಕೆರೆ ನಮ್ಮ ದೇಶಕ್ಕೆ ಮಾದರಿ ಆಗ್ಬೇಕು. ಸರ್ಕಾರ ಸಹಾಯ ಮಾಡ್ಲಿ ಬಿಡ್ಲಿ, ಇದನ್ನ ಭದ್ರ ಕಟ್ಟಿ ದೇಶಕ್ಕೆ ಒಂದು ಹೆಸರು ತಂದ್ಕೊಡ್ಬೇಕು ಸ್ವಾಮಿ. ಇದಕ್ಕೆಲ್ಲ ನೀವು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು. ಆಗ್ಬೋದು, ಆಗ್ಬೋದ್ರೆ ನಿಮ್ಮ ಊರಿನ ಜನಗಳಿಗೆ ಇಷ್ಟೊಂದು ಉತ್ಸಾಹ ಇರೋದು ನಮ್ಮ ದೇಶದ ಎಲ್ಲ ಹಳ್ಳಿ ಜನಗಳಿಗೂ ಇದ್ದಲ್ಲಿ ಬಡತನ ಅನ್ನೋದು ಹುಡುಕಿದ್ರು ಸಿಕ್ಕೋಲ್ಲರೇ. ಇವತ್ತು ಸರ್ಕಾರದ ಅಧಿಕಾರಿಗಳು ಒಂದು ವಿಸಿಟ್ ಕೊಡೋಕ್ ಬರ್ತಾರಂತೆ, ಅವ್ರು ಬಂದಾಗ ನಿಮ್ಗೆ ಏನ್ ಸಹಾಯ ಬೇಕು ಅದನ್ನ ಅಗತ್ಯ ಕೇಳ್ಬಿಡಿ. ಆಗ್ಬೋದ್ರೆ ಕೇಳ್ತೇನೆ. ಸರ್ಕಾರ ಕೊಡೋ ಸಹಾಯ ಬೇಡ ಅನ್ನೋ ಕಾರಣಕ್ಕೆ. ರವಿ, ಈಗ ನಿನ್ ಸಂತೋಷ ಆಯ್ತೇನಪ್ಪ? ಮನುಷ್ಯ ಮನಸ್ಸಿಟ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ನನಗೆ ಪೂರ್ಣ ನಂಬಿಕೆ ಆಯ್ತು. ರೇ ಲತಾ, ಈಗ ನಿನಗೂ ಸಂತೋಷ ಆಯ್ತಾ? ನೋಡು, ರವಿ ಮಾತನ್ನ ನಾನ್ ನಡೆಸ್ಕೊಟ್ಟಿದ್ದೀನಿ, ರವಿ ಈಗ ನನ್ನ ಮಾತನ್ನ ನಡೆಸ್ಕೊಡೋದೊಂದು ಬಾಕಿ ಇದೆ. ನಾನ್ ಕೊಟ್ಟ ಮಾತು ಯಾವತ್ತು ತಪ್ಪಿ ನಡೆಯೋನೇ ಇಲ್ಲ. ಓ ಬಂದೆ, ಈ ನಮ್ಮೂರ್ನ ಕೆರೆಗೋಸ್ಕರ ಎಂತೆಂತ ಘಟ್ಟಗಳು ನಡೆದೋಯ್ತು. ಇದಕ್ಕೆಲ್ಲ ಕಾರಣ ನೀನೆ. ಹೌದಪ್ಪ, ಎಲ್ಲ ತಪ್ಪು ನಂದೆ. ಸೋದರ ರಾಮುವಿಗೆ, ಅಣ್ಣ, ನೀನು ಕಾಲೇಜಿಗೆ ಮೊದಲನೆಯವನಾಗಿ ಪಾಸ್ ಆದ ವಿಚಾರ ಕೇಳಿ ನಾನು ನಮ್ಮೂರಿನವರಿಗೆಲ್ಲ ಸಕ್ಕರೆ ಹಂಚಿಕೊಂಡಿದ್ದೆ. ಅಣ್ಣ, ನಿನಗಾಗಿ ನನ್ನ ದೇಹದ ರಕ್ತವನ್ನೇ ಕೊನೆಯ ಹನಿ ಇರುವವರೆಗೂ ನೀಡಲು ಸಿದ್ಧನಿದ್ದೇನೆ. ನನಗ್ ಗೊತ್ತು ನೀನು ಅಪ್ಪನ ಮಾತನ್ನ ನಡೆಸಿಕೊಡ್ತೀಯ ಎಂದು. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು, ಕಾಗದ ಬರೆಯುವುದು. ಇಂತಿ ನಮಸ್ಕಾರಗಳು, ರವಿ, ನಮ್ಮ ಊರು. ನನ್ನ ಹತ್ರ ಈ 10 ರೂಪಾಯಿ ಮಾತ್ರ ಇದೆ, ಇದು ನಿನ್ ಖರ್ಚಿಗೆ ಇಟ್ಕೋ. ಬೇಡ ರವಿ, ನೀನಿಟ್ಕೋ. ನಾನು ಊರಿಗೆ ಹೋಗ್ತಾ ಇದ್ದೀನಣ್ಣ, ನಿನ್ ಖರ್ಚಿಗೆ ಬೇಕಾಗಿ ಬರುತ್ತೆ, ಇಟ್ಕೊಳ್ಳಿ ರವಿ. ಅಂತೂ ನಿನ್ ಹಠ ನೀನ್ ನೆರವೇರಿಸ್ಬಿಟ್ಟೆ. ಬಾಯಾರಿಕೆ ಆಗ್ತಿದೆ, ಒಂದ್ ಲೋಟ ನೀರ್ ಕೊಡೋಣ. ನೀರಿಲ್ಲ, ಮುಗಿದೋಗಿದೆ ರವಿ. ಹೋಗ್ಲಿ ಬಿಡೋಣ. ಶ್ರೀಮಂತಿಕೆಗಾಗಿ ಹೆತ್ತ ತಾಯನ್ನು ಮರೆತಂತ ಮಾತೃದ್ರೋಹಿ, ಭ್ರಾತೃದ್ರೋಹಿ, ದೇವನೇ ನನ್ನ ಎಂದಿಗೂ ಮೆಚ್ಚಲ್ಲ, ಖಂಡಿತ ಮೆಚ್ಚಲ್ಲ ಅಣ್ಣ, ಖಂಡಿತ ಮೆಚ್ಚಲ್ಲ. ನೋಡಿದ್ಯಾರಮ್ಮ, ರಾಮ ಮಾಡಿರೋ ಕೆಲಸ ಏನಪ್ಪ ಅದು? ನನ್ನ ಫಾರಿನ್ ಬಿಸಿನೆಸ್ ಎಲ್ಲ ಕೆಲ್ಸ್ಬಿಟ್ಟ, ನನ್ನ ಸ್ನೇಹಿತರ ಕಾಂಟ್ರಾಕ್ಟ್ ಅನ್ನೆಲ್ಲ ತಿರಸ್ಕರಿಸ್ಬಿಟ್ಟು ತನ್ನ ಕೆಲ್ಸಕ್ಕೂ ರಾಜಿ ಅನ್ನ ಕೊಟ್ಟು ಇಂಡಿಯಾಗ ವಾಪಸ್ ಬರ್ತಾ ಇದ್ದಾನಂತೆ. ಚಿ, ನನಗಿದು ಒಪ್ಪಲಿಲ್ಲ. ನನ್ ಮನ್ಸು ಒಪ್ತಪ್ಪ, ನಿಮ್ಮ ಆಸೆಗೂ ಒಂದ್ ಮಿತಿ ಬೇಡ್ವಿ. ನಮ್ ದೇಶದ ಬುದ್ಧಿವಂತರನ್ನ ವಿದೇಶಕ್ಕೆ ಕಳಿಸಿ ಅವರಿಂದ ನಿಮ್ಮ ಸ್ವಾರ್ಥ ಸಾಧಿಸ್ಬೇಕೇನು? ನಮ್ಮನೆ ಸುಖನ ನಾವು ಬಯಸೋ ತಪ್ಪೇನಮ್ಮ? ದೇಶದ ಸುಖ ಬಯಸಿಪ್ಪ. ದುಡಿಮೆ ಲಾಲಸಿಯಿಂದ ಮನೆ ಮೇಲೆ ಮನೆ ಕಟ್ಟೋ ಬದಲು
ಸೇವಾ ಮನೋಭಾವನೆಯಿಂದ ಜನಗಳ ಮನಸ್ಸಲ್ಲಿ ಮನೆ ಮಾಡ್ಕೊಳ್ಳಿಪ್ಪ. ಮಲ ಏನಮ್ಮ ಇವತ್ತು ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಮ್ಮ ದೇಶದ ಎಷ್ಟೋ ಜನ ಬುದ್ಧಿವಂತರು ನಿಮ್ಮಂತ ಹಣವಂತರ ಗುಲಾಮರಾಗಿ ದೇಶದ ಉದ್ಧಾರದ ಹೆಸರಿನಲ್ಲಿ ಪರದೇಶಕ್ಕೆ ಹೋಗಿ ಅಲ್ಲೇ ನೆಲೆಸ್ತಾ ಇದ್ದಾರೆ. ನನ್ನ ರಾಮನು ಹಾಗೆ ಆಗ್ಬೇಕು ಅಂತ ನಿಮ್ಗೆ ಆಸೆ ಏನೇನಪ್ಪ? ಮಲ ರಾಮು ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಮ್ಮ. ಅವ್ರ ಭವಿಷ್ಯ ನಮ್ಮ ದೇಶದ ಪ್ರಗತಿಯ ಬೆಳಕಾಗ್ಲಪ್ಪ. ಅನ್ನಕ್ಕಾಗಿ ಬುದ್ಧಿಯನ್ನು ಮಾರ್ಕೊಳ್ಳೋ ಅಲ್ಪದಿನ ಇನ್ ಮುಂದಾದ್ರೆ ನಮ್ಮ ದೇಶದಲ್ಲಿ ಮರೆಯಾಕ್ ಹೋಗ್ಲಿ. ಮಲ ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ಯಮ್ಮ. ನಿಮ್ಮಿಬ್ರು ಸುಖವೇ ನನ್ನ ಸುಖ, ಗೊತ್ತೀರಮ್ಮ? ನಮ್ಮ ದೇಶ ನೆನ್ಸ್ಕೊಳ್ಳಿಪ್ಪ, ನಮ್ಮ ಚರಿತ್ರೆ ನೆನ್ಸ್ಕೊಳ್ಳಿಪ್ಪ, ರಾಮುವಿನ ಸೇವೆ ನಮ್ಮ ಭಾರತ ದೇಶಕ್ಕೆ ದೊರಕಲಿಪ್ಪ. ಕರ್ನಾಟಕದ ಪೂಜನೀಯ ವ್ಯಕ್ತಿ, ಭಾರತ ರತ್ನ, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಆದರ್ಶ ನನ್ನ ರಾಮುವಿನ ಬಾಳಿನಲ್ಲೂ ಬೆಳಗಲಿ ಅಂತಪ್ಪ ನನ್ನ ಆಸೆ. ಇದರಲ್ಲಿ ನಿಮ್ ಸ್ವಾರ್ಥ ಬೇಡಿಪ್ಪ. ರಾಮು ಇಂಡಿಯಾ ಬರಲೇಬೇಕು, ಬಂದೇ ಬರ್ತಾರೆ. ಮಾಲ ಏನಮ್ಮ ಏನು ಅಂದ್ರೆ? ರಾಮು ಇಂಡಿಯಾಗ ವಾಪಸ್ ಬರ್ತಾನಂತೆ. ಬರ್ತಾನಂತ? ಯಾವಾಗ ಬರ್ತಾನೆ? ಬಂದೇ ಬರ್ತಾನೆ. ಇದ್ಯಾಕೆ ಹೀಗೆ ಕೋಪ ಮಾಡ್ಕೋತಾ ಇದ್ದೀನಿ? ನನಗೋಸ್ಕರ ನೀನು ಎಷ್ಟೊಂದು ಕಷ್ಟ ಪಡ್ತಿಲ್ಲಪ್ಪ. ಆಯಾಸ ಮಾಡ್ಕೋಬೇಡಿ ರಾಜು. ರಮೇಶ್, ಚಂದ್ರು, ಹನುಮ, ನಿನ್ನೆಲ್ಲರೂ ನಾನು ಹೇಗೆ ತಿಳಿಸ್ಲಿ? ರವಿ, ನಿನ ಗುಣ ಆದ್ರೆ ಸಾಕಪ್ಪ, ನಮ್ಗಿನ್ನೇನು ಬೇಕು? ಲತಾ, ನಮ್ಮಣ್ಣ ನಮ್ಮೂರಿಗೆ ಮೋಸ ಮಾಡ್ಬಿಟ್ಟು. ಲತಾ, ರವಿ ನೀವು ಮಾತಾಡಬೇಡಿ. ರವಿ ನೀವು ಮಾತಾಡಬೇಡಿ. ನಿನ್ನ ಆಸೆ ನಮ್ಮೋರು ನಮ್ಮೋರು ನಮ್ಮೋರು.
ನಮ್ಮೂರ್ನೆರಡು ರತ್ನಗಳೇ ಕಣ್ಮರೆಯಾಗಿ ಹೋದಪ್ಪ, ಇನ್ನು ಯಾರಿಂದ ನಮಗೇನಪ್ಪ? ರವಿ ಮತಾ, ಅಯ್ಯೋ ಕಟ್ಟಾಕ್ಟ್ರೆ, ನಾನು ತಿಬ್ಬವರು ನನಗೆ ಅವಕಾಶ ಕೊಡ್ತಿದ್ರು. ರವಿ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೋಸ್ಕರ ನನಗೆ ಅವಕಾಶ ಕೊಡಿ ಕಟ್ಟಾಕ್ಟ್ರೆ. ನೀವು ದೊಡ್ಡವರು, ನಮ್ಮ ಆಸೆ ನೆರವೇರಿಸ್ಕೊಡಿ. ನಾವು ನಮ್ಮೂರಿಗಾಗಿ ಸೇವೆ ಮಾಡ್ತೀವಿ. ಕಾಂಟ್ರಾಕ್ಟ್ರೆ ಅವಕಾಶ ಕೊಡಿ, ನಮ್ಮನ್ನು ಕ್ಷಮಿಸಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಕ್ಷಮಿಸಿ ಕಾಂಟ್ರಾಕ್ಟ್ರೆ, ಕ್ಷಮಿಸಿ, ನಾವು ಮಾಡಿದ ತಪ್ಪನ್ನು ಅವಕಾಶ ಕೊಡಿ. ನಮ್ಮೂರು ನಿನ್ನ ಕ್ಷಮಿಸಿ. ಏನಪ್ಪ ಕಾಂಟ್ರಾಕ್ಟ್ರೆ, ನಾನು ನಮ್ಮೂರಿಗಾಗಿ ಏನ್ ಮಾಡ್ಬೇಕು ಹೇಳಿ ಹೇಳಿ ಕಾಂಟ್ರಾಕ್ಟ್ರೆ ಹೇಳಿ. ನಮ್ಮೂರಿನ ಹಿತಕ್ಕಾಗಿ ರವಿ ಲತಾ ಏನ್ ಮಾಡ್ಬೇಕು ಅಂತಿದ್ರು ಅದನ್ನ ಮುಂದುವರೆಸ್ಕೊಂಡು ಹೋಗಪ್ಪ. ಕೆಲಸವೂ ಆಗಿದೆ ಪರಮ, ಮುಂದಿನ ಕೆಲಸದ ಭಾರವೆಲ್ಲ ನಿನಗೆ ಸೇರಿ. ಈ ಮಹಾಭಾಗ್ಯದ ಸಮಯದಲ್ಲಿ ರವಿಲತಾ ಇಬ್ರು ಇದ್ದಿದ್ರೆ ಮಂಗಲ ಜನರೇ, ಇದು ಸ್ವರ್ಣ ಭೂಮಿ, ಭಾರತ ಭೂಮಿ, ನಮ್ಮಿಬ್ಬರ ಕಥೆ ಇದು ನೆನಪಿರಲಿ, ನಮ್ಮಿಬ್ಬರ ಕಥೆ ಇದು ನೆನಪಿರಲಿ, ನಮ್ಮೂರು ಎಂದೆಂದು ನಗುತ್ತಿರಲಿ, ನಗುತ್ತಿರಲಿ.